ಮಲ್ಲೆ ಐಕ್ಯ ಮತ ಇಲ್ಲ ಇನ್ನು ನಮ್ಮನ್ನ ಹ್ಯಾಗ ನೋಡ್ಕೋತೀರಾ ನೋಡಿ ನೀವಿಬ್ರು ಒಂದು ತೀರ್ಮಾನಕ್ಕೆ ಬಂದು ನನ್ನನ್ನ ಯಾವ್ದಾರನ್ನ ಗಾಡಿಗೆ ಎಸ್ತು ಬಿಡಿ ನಾನು ಹೊರಟು ಹೋಗ್ತೀನಿ ರೇ ಅಚ್ಚಿ ಬಾದ್ ಮೇಲೆ ಬಂತು ಸ್ವಾಮಿ ನಮ್ದು ಪುರಾಣ ಗ್ರಾಡ್ ಛೋಡ್ಬಾಲ್ರೇ ರೇ ಲೇಕೆ ಜಾರ ಲೇಕೆ ಜಾರ ಹಾ ಬನ್ನಿ ಸ್ವಾಮಿ ನಮ್ದು ಗಾಡಿಗೆ ಹೋಗೋಣ ಚಲೋ ಸ್ವಾಮಿ ಅಲ್ಲಿದೆ ಸ್ವಾಮಿ ಗಾಡಿ ಚಲೋ ಸ್ವಾಮಿ ಸ್ವಾಮಿ ಏ ಸ್ವಾಮಿ ತುಂಬಾ ದಿವಸ ಆಯ್ತಲ್ಲ ನಿಮ್ಗೆ ನೋಡಿ ನಾನು ಈ ಊರಿಗೆ ಹೊಸಬ ನನ್ನಲ್ಲಿ ನೋಡಿದ್ರಿ ಸಾಹೇಬ್ರೇ ಓ ಹಾಗಾದ್ರೆ ಅವರು ನಿಮ್ದು ಅಣ್ಣಗೆ ಇರ್ಬೇಕು ಸ್ವಾಮಿ ಅಣ್ಣ ತಮ್ಮ ಯಾರು ಇಲ್ಲ ನಾನೊಬ್ಬರೇ ಮಗ ಹಾಗಾದ್ರೆ ನಿಮ್ದು ಅಪ್ಪ ಇರ್ಬೇಕು ಸ್ವಾಮಿ ಅವರು ನಮ್ಮ ಅಪ್ಪನ ಮುಖ ನಾನೇ ನೋಡಿಲ್ಲ ನೀವೆಲ್ಲರೂ ನೋಡಿದಿರಿ ಸಾಹೇಬ್ರೆ ಆರೆ ಚೋಡ ಸ್ವಾಮಿ ನಮ್ದು ಗಾಡಿ ಒಳಗೆ ಹಜಾರ್ ಬರ್ತಾ ಇರ್ತಾರೆ ಹಜಾರ್ ಹೋಗ್ತಾ ಇರ್ತಾರೆ ಸ್ವಾಮಿ ತುಂಬ ಚಲೋ ಜಾಂಗೆ ಜಲ್ದಿ ಹೋಗ್ಬೋದು ಸ್ವಾಮಿ ಮಲ್ಲೇಶ್ವರಕ್ಕೆ ಮಲ್ಲೇಶ್ವರ ತುಂಬಾ ದೂರ ಆಗ್ತದೆ ಅಲ್ಲ ಸ್ವಾಮಿ ಇಪ್ಪತ್ತೈದು ಮೈಲಿ ಆಗ್ತದೆ ಇಪ್ಪತ್ತು ರೂಪಾಯಿ ಭಾರ ಆಗ್ತದೆ ಬಂದದ್ದು ಆಗೋಯ್ತಲ್ಲ ಸಾಹೇಬ್ರೇ ಇಪ್ಪತ್ತೈದು ಮೈಲಿ ಆದ್ರೂ ಹೋಗ್ಬೇಕು ಐವತ್ತು ಮೈಲಿ ಆದ್ರೂ ಹೋಗಲೇಬೇಕು ಹಾ ನೋಡಿ ಸ್ವಾಮಿ ಅಲ್ಲಿ ಹೋದ್ಮೇಲೆ ನಮ್ಗೆ ತಕರಾಲ್ ಗಿಕರಾಲ್ ಮಾಡಿದ್ರೆ ನಮ್ಗೆ ಗುಸ್ಸಾ ಬಂದ್ರೆ ತುಂಬಾ ಫಜೀತಿ ಆಗ್ತಾರೆ
ಯಾವ ರಾಜ್ಯ ಆಳದಕ್ರಿ ನಾವು ಜಗಳ ಕಾಯಬೇಕು ಕುದುರೆ ಕಷ್ಟ ನೋಡಿದ ಮೇಲೆ ಆದ್ರೂ ದುಡ್ಡು ಕೊಡದೆ ಹೋದ್ರೆ ನಾನೇನು ಮನುಷ್ಯನೇ ಆ ಇದು ಸಮಯ ದಟ್ ಮಂತಿರದ ಬಿಲ್ ಅಂದ್ರೆ ಸಮಯ ಚಲಂಗೆ ಬೆಂಗಳೂರಿಗೆ ಕಟ್ಟಿದ್ದು ಕೆಂಪೇಗೌಡರು ಬೆಂಗಳೂರು ನಗರ ನಿರ್ಮಾಪಕ ನಾಡಪ್ರಭು ಕೆಂಪೇಗೌಡ ಆಳ್ವಿಕೆ ಕಾಲ ಕ್ರಿಸ್ತ ಶಕ 1503 ರಿಂದ 1567 ಮಹಾನುಭಾವ ಮಹಾನುಭಾವ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಲಾಯಕ್ಕಾದಂತಹ ರಾಜಧಾನಿ ಬೇಕು ಅಂತ ಆಗಲೇ ಯೋಚನೆ ಮಾಡಿ ಈ ಬೆಂಗಳೂರು ಕಟ್ಟಿದ ಮಹಾತ್ಮ ಜನ ಕಷ್ಟ ನೀಗೋಕ್ಕೋಸ್ಕರ ಮೈ ಮೇಲೆ ಚಿನ್ನ ಹಾಕೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ ಪ್ರಚಂಡ ಸ್ವಾಮಿ ಭಕ್ತ ನಮೋ ನಮಃ ತಮ್ಮ ಪಾದಕ್ಕೆ ನಮೋ ನಮಃ ಕರ್ಮಯೋಗಿ ವಿಶ್ವೇಶ್ವರಯ್ಯನವರ ಪುಣ್ಯಮೂರ್ತಿ ಇದ್ದಾಗ ನೋಡೋ ಅದೃಷ್ಟ ಈ ಕಣ್ಣಿಗಿರಲಿಲ್ಲ ಈಗ ನಿಮ್ಮನ್ನ ಪ್ರತಿಮೆ ರೂಪದಲ್ಲಾದರೂ ನೋಡೋ ಭಾಗ್ಯ ಸಿಕ್ತಲ್ಲ ಅದು ನನ್ನ ಪೂರ್ವಾಕೃತ ಪುಣ್ಯ ವಿಶೇಷ ಬಸವಣ್ಣವರು ಹೇಳಿದ್ರು ಕಾಯಕವೇ ಕೈಲಾಸ ಅಂತ ನೀವು ಹೇಳಿದ್ರಿ ದುಡಿ ಇಲ್ಲ ಮಡಿ ಅಂತ ಅದರಂತೆ ನಡೆದು ತೋರಿಸಿದ್ರಿ ಕರ್ನಾಟಕ ಮಾತ್ರವಲ್ಲ ಭಾರತಕ್ಕೆ ಮಾತ್ರವಲ್ಲ ಇಡೀ ವಿಶ್ವಕ್ಕೆ ರಕ್ತಪ್ರಾಯವಾಗಿ ವಿಶ್ವೇಶ್ವರಯ್ಯನವರಾದ್ರಿ 3 ಕೋಟಿ ಕನ್ನಡಿಗರು ನಿಮ್ಮನ್ನು ಕೈಯೆತ್ತಿ ಮುಗಿಯಬೇಕು ಹೇಳಿದ್ರಿ ಸ್ವಾಮಿ ನೀವು ಯಾರಿದು ಜನಗಳು ಓಡಾಡುವತ್ತಲ್ಲಿ ಮಲಗಿದಾರಲ್ಲ ಯಾವನ್ನಲ್ಲಾಚಾರ ಇರಬೇಕು ಬನ್ನಿ ಸ್ವಾಮಿ ಹೋಗೋಣ ಕಾಳಿ ಸಾಹೇಬ್ರೆ ರೀ ರೀ ಯಾರ್ರಿ ನೀವು ಹೇಳ್ರಿ ಮೇಲೆ ಊರಿಗೂರೇ ದುಡಿತಾ ಇದೆ 1 ನಿಮಿಷನೂ ಹಾಳು ಮಾಡಿದ ದುಡಿದ ಈ ಮಹಾವ್ಯಕ್ತಿ ಕಾಲಡಿಲಿ ಈಗ ಸೋಮಾರಿಯ ಮಲಗಿದಿರಲ್ಲ ಯಾರ್ರಿ ಸೋಮಾರಿ ಹೊಡಿಸ್ರಿ ಕೆಲಸ ಹೊಡಿಸ್ರಿ ಕೆಲಸ ಎಂಥ ಜನರು ನೀವು ಬದುಕು ಬಿಡಲ್ಲ ಸಾಯಕ್ಕೂ ಬಿಡಲ್ಲ ಕಿರಾಕ್ ಆದ್ಮಿ ಬನ್ನಿ ನಾವು ಹೋಗಲ್ಲ ಅವ್ರಿಗಲ್ಲ ಕ್ರಾಕು ನನಗೆ ಕೆಲಸ ಮಾಡಿ ಹಿಂದೆ ಕೊಡಿಸಿ ಕೆಲಸ ಮಾಡ್ತೀನಿ ಅಂದ್ರು ನಾನೆಲ್ಲಿಂದ ಕೊಡಿಸಿ ಕೆಲಸ ಅಂದೆ ತಾಗ್ಲು ಬೇಕಾದ್ರೆ ಕೊಡಿಸ್ಬಿಡಬಹುದು ಕೆಲಸ ಕೊಡಿಸೋದು ಬಹಳ ಕಷ್ಟ ನಿದ್ರೆ ಬೇರೆ ಹಾಳು ಮಾಡ್ಬಿಟ್ಟೆ ಚಲ ಸ್ವಾಮಿ ನಾವು ಹೋಗಣ ಸ್ವಾಮಿ ಸ್ವಾಮಿ ನೋಡಿ ಸ್ವಾಮಿ ಇದೆ ಇದಾಂಗ ಸೌತ ರಾತ್ರಿ ಹೊತ್ತು ಲೈಟ್ ಹಾಕ್ದಾಗ ನೋಡ್ಬೇಕು ಸ್ವಾಮಿ ಜನ್ನತ್ ಜನ್ನತ್ ಒಳ್ಳೆ ಸ್ವರ್ಗ ಇದ್ದಂಗೆ ಇರ್ತಾನೆ ಇದು ಅಬ್ಬಬ್ಬಾ ಏನು ಭವ್ಯ ಏನು ದಿವ್ಯ ಒಡೆದು ಹೋಗಿದ್ದ ಕನ್ನಡ ನಾಡು ಒಂದಾಗಿ ಸೇರಿದ್ರೆ ದೊಡ್ಡ ಸಂಕೇತ ಕರ್ನಾಟಕದ ಕಿರೀಟ ಇದರಿಂದ ನಮ್ಮ ಬೆಂಗಳೂರಿನ ಎರಡನೇ ಡೆಲ್ಲಿ ಡೆಲ್ಲಿ ಅನ್ಬಹುದು ಅರೆ ಬರೇ ಡೆಲ್ಲಿ ಯಾಕೆ ಸ್ವಾಮಿ ಏರ್ ಕಂಡೀಷನ್ ಡೆಲ್ಲಿ ಬಲ್ಲ ಸ್ವಾಮಿ ಬರ್ತಾ ಇದ್ದೀನಲ್ಲಪ್ಪ ಎಲ್ಲಿ ಬರ್ತಾ ಇದ್ದಾರೆ ಒಳ್ಳೆ ಹೆಂಚರಂಗೆ ನಾಚ್ಕೊಂಡು ಹಿಂದೆ ಹಿಂದೆ ಹೋಗ್ತಾರೆ ಉಗ್ರ ಬನ್ನಿ ಬರ್ತಾ ಇದ್ದೀನಲ್ಲಪ್ಪ ಯಾ ಬರ್ತಾರೆ ಅರೆ ಕ್ಯಾಸ ನೀವು ಕೊಡೋ ಜಿಜ್ಬೆ 20 ರೂಪಾಯಿಗೆ ನಮ್ದು ಘೋಡಾದು ಕಾಲು ಮುರಿಬೇಕು ಅರೆ ಸ್ವಾಮಿ ಅಲ್ಲಿ ಹೋಯ್ತು ಅರೆ ಸ್ವಾಮಿ ಸ್ವಾಮಿ अरे ये साला कहाँ गुम हो गया भाई स्वामी स्वामी साहेब रे
ಅರೆ ಸ್ವಾಮಿ ಗಟ್ಟೋಳಿಗೆ ಬಿದ್ದಿದ್ದಾರೆ. ಊಟ ಸ್ವಾಮಿ, ಊಟ ಊಟ. ಅರೆ ಮೆತ್ತೆ ಮೆತ್ತೆ ಅಲ್ಲ ಸ್ವಾಮಿ. ಅರೆ ಯಾಕೆ ಕಿಕ್ಕೆ ಬಿತ್ತು ಸ್ವಾಮಿ? ಅರೆ ಹೇಳಿ ಸ್ವಾಮಿ. ಅಲ್ಲೋ ಅಲ್ಲೂ ಚಲ. ಅರೆ ಬನ್ನಿ ಸ್ವಾಮಿ, ಮೆತ್ತೆ ಬನ್ನಿ ಹೋಗ. ಮಲ್ಲೇಶ್ವರ್ ಗೆ ಬಂದ್ಬಿಡ್ತು, ಅವ್ರ ಕಿರಾಸ್ ಗೆ ಬಂದ್ಬಿಟ್ರು. ಕ್ರಾಸ್ ಏನೋ ಬಂದ್ಬಿಡ್ತಾರಪ್ಪ. ಯಾವ ಕ್ರಾಸ್ ಅಂತ ಎಲ್ಲಿದೆ ಬೋರ್ಡ್? ಯಾವ ಕ್ರಾಸ್? ಅರೆ ಇಲ್ಲಿದ್ದಾನೆ ಸ್ವಾಮಿ ಬೋರ್ಡ್. ಸ್ವಲ್ಪ ಓದ್ ಹೇಳ್ಬಿಡ್ತೀರಾ ಸಾಹೇಬ್ರೆ? ಯಾ ಸ್ವಾಮಿ, ನಮ್ಗೆ ಮಸಾಕ್ ಮಾಡ್ತಾರೆ. ನಮ್ಗೆ ಓದೋಕೆ ಬಂದಿದ್ರೆ ನಾವ್ ಯಾಕೆ ಸ್ವಾಮಿ ಜಟ್ಕಾಗೆ ಹೊಡಿತಾರೆ? ನಿನಗ್ ಓದೋಕ್ ಬರಲ್ಲ, ನನಗ್ ಕಣ್ಣು ಕಾಣಿಸಲ್ಲ. ಸಾರ್, ಇದೆಷ್ಟೇ ಕ್ರಾಸು? ಮಾತು ತಿಳಿದಂಡಿ ಬಾಬು. ಸಾರ್, ಇದೆಷ್ಟೇ ಕ್ರಾಸು? ಏನಕ್ಕೆ ತರಿಯಾದ ಸ್ವಾಮಿ? ಸ್ವಾಮಿಗೆ ಪಾಯವಾರೋ ನನ್ನ ಅಪ್ಪಿನ ಬಾಯ. ಎಷ್ಟನೇ ಕ್ರಾಸು? ಅದಿರಿಕೆ ನಾ ಮಾಡಿಲ್ಲ. ರೇ ಸಾಹೇಬ್ರೇ, ಇದು ಯಾವ ಊರ್ರಿ? ಬೆಂಗಳೂರು ಸ್ವಾಮಿ. ಬೆಂಗಳೂರು? ಕರ್ನಾಟಕ ರಾಜಧಾನಿ ಬೆಂಗಳೂರ. ಏಜ್ ಮಹಾರಾಜ್, ಬೆಂಗಳೂರು ಕನ್ನಡಕ ರಾಜಧಾನಿ, ಅದರಲ್ಲೂ ಮಲ್ಲೇಶ್ವರ ಇದೆ ಅಲ್ಲ, ಇದರ ಪಕ್ಕ ಕನ್ನಡಿ ಕನ್ನಡಿ. ನಿಮ್ಮ ಕನ್ನಡವೂ ಚೆನ್ನಾಗೇ ಇದೆ. ಅದು ಸರಿ, ಯಾರ್ಯಾರು ಯಾವ್ಯಾವ ಭಾಷೆಲೋ ಮಾತಾಡ್ಕೊಂಡು ಹೋದ್ರಲ್ಲ. ರೀ ಸಾಹೇಬ್ರೆ, ನೀವೇ ಹೇಳಿದ್ರಿ ಮಲ್ಲೇಶ್ವರಕ್ಕೆ 25 ಮೈಲಿ ಆಗತ್ತೆ ಅಂತ. ಅಪ್ಪಿ ತಪ್ಪಿ ಬೆಂಗಳೂರಿನ ಅಕ್ಕಪಕ್ಕದಲ್ಲಿರೋ ಬೇರೆ ದೇಶದ ಬೌಂಡ್ರಿಗೆ ಏನಾದ್ರೂ ಕರ್ಕೊಂಡು ಹೋಗ್ಬಿಟ್ರು? ಅರೆ ಇಲ್ಲ ಸ್ವಾಮಿ, ಬಿಲ್ಕುಲ್ ಏಜ್ ಬೆಂಗಳೂರು. ನಮಗೂ ನಿಮಗೂ ಎಷ್ಟೋ ವ್ಯತ್ಯಾಸ, ಆದರೂ ಕನ್ನಡದಲ್ಲೇ ಮಾತಾಡ್ಕೊಂಡು ನಮ್ಮ ಜೊತೆಲೇ ಇದ್ದೀರಲ್ಲ, ಅಷ್ಟೇ ಸಂತೋಷ. ಅದು ಸರಿ, ಏನು ತಾಪತ್ರಯ ಬಂದ್ಬಿಡ್ತು? ಈ ಬೋರ್ಡ್ ಓದೋದು ಹೇಗೆ? ಇವ ಸ್ವಾಮಿ ಯೋಚನೆ ಮಾಡ್ತಾರೆ, ಕಾಪ್ಗೆ ಹಾಕಿ ಬೋರ್ಡ್ಗೆ ಓದಿ ಕೆಲ್ಬಿಡಿ. ಸ್ವಾಮಿ ತೊಡಾಗು. ನನ್ನ ಹೆಸರಿಗೆಲ್ಲ ಹಾಕೋತಾಯ್ತು ಪರವಾಗಿಲ್ವೇ? ಶಿವಮೊಗ್ಗದಿಂದ ಬೆಂಗಳೂರಿಗೂ ನನ್ನ ಹೆಸರಿಗೆಲ್ಲ ಶಪ. ನೋಡ್ಸೋದಿರ್ರಿ ನನ್ ನೋಡ್ರಿ. ಅಲ್ಲಿ ಕ್ಯಾ ಸ್ವಾಮಿ, ನೀವು ಬೋರ್ಡ್ ಮೇಲೆ ಗಾಡಿ ಕಿತ್ತಾಗ ನಿನ್ನ ಗಾಡಿ ಇರ್ಲಿ ಸ್ವಾಮಿ, ನನ್ನ ಗಾಡಿ ಮಾಡಿಬಿಟ್ರಲ್ಲ, ಸ್ವಲ್ಪ ಎಣಿಸ್ಕೊಳ್ರಿ. ಸಾಹೇಬ್ರೆ, ಇದೇ 13ನೇ ನಂಬರ್ ಅಲ್ಲ, 13ನೇ ಕ್ರಾಸ್ ಅಂತ ತೀರ್ಮಾನವಾಯ್ತು. ನಾನು ಗಾಡಿ ಅಲ್ಲ, ನೀವು ಗಾಡಿ ಕುದುರೆ ಹುಡುಕಿ, ನಾನು 33ನೇ ನಂಬರ್ ಮನೆ ಹುಡುಕ್ತೀನಿ.
ನೀನೇ ಸಿಕ್ಬಿಟ್ಟಲ್ಲ ಚಿಕ್ಕಪ್ಪ, ತಂಟೆನೆ ಬಗೆಹರಿಸು. ಹಲೋ, ಏನೋ ಇದು ನಿನ್ ಸಂಗೀತಿ? ನೀನ್ ಬರ್ತೀನಿ ಅಂತ ಒಂದು ಕಾಗದ ಬರಿ ಬರ್ದಿದ್ದೆ, ನಾನೇ ಸ್ಟೇಷನ್ ಬರ್ತಾ ಇದ್ದೆ. ಅಲ್ಲಿ ಕಾಗದ ಬರ್ತಲ್ಲ ಚಿಕ್ಕಪ್ಪ, ತಲುಪಿರ್ಬೇಕು. ಇಲ್ವಲ್ಲ, ನಾನ್ ಬರ್ತಿದ್ದೀನಿ, ನಾನೇ ಬರ್ತೀನಿ, ನಾನ್ ಬರ್ತೀನಿ. ವಾ, ಇಲ್ಲೇ ಇದೆ. ಅಚ್ಚಡ ಆಯ್ತು ಬಿಡು. ಸರಿ, ನೀನೇನ್ ಬಸ್ಸಲ್ಲಿ ಬಂದೇನಾ? ಇಲ್ಲ, ರೈಲಲ್ಲಿ ಬಂದೆ. ರೈಲು? ಇಷ್ಟೊತ್ತಿನಲ್ಲಿ ಶಿವಮೊಗ್ಗ ಕಡೆಯಿಂದ ಯಾವ ರೈಲೇ ಬರುತ್ತೆ? ನಾನು ಬೆಳಗ್ಗೆ 6 ಗಂಟೆ ರೈಲ್ಗೆ ಬಂದೆ. ಬೆಳಗ್ಗೆ 6 ಗಂಟೆಗೆ ಬಂದವನು ಸಂಜೆ 6 ಗಂಟೆಗೆ ಮನೆ ಬರ್ತಾ ಇದೀಯಾ? ಸುಮ್ಮನೆ ಆಗೋಯ್ತೆ ಚಿಕ್ಕಪ್ಪ ನಿನ್ ಮನೆ. 25 ಮೈಲಿ ಬರಬೇಕೋ ಬೇಡವೋ? 25 ಮೈಲಿ? ಏನ್ರಿ ಸಾಹೇಬ್ರೇ, ಸ್ಟೇಷನ್ ಇಂದ 1.5 ಮೈಲಿ ಇರೋ ಮಲ್ಲೇಶ್ವರಕ್ಕೆ 25 ಮೈಲಿ ಅಂತ ಹೇಳಿ ಸುತ್ತಿಸ್ಕೊಂಡು ಬಂದಿದ್ದೀರಾ? ಯಾರಾದ್ರೂ ಹೊಸವ್ರು ಬಂದ್ರೆ ಹೀಗೆ ಇಲ್ರಿ ಅನ್ಯಾಯ ಮಾಡೋದು? ಸಾಹೇಬ್ರಿಗೆ ಏನು ಅನ್ಬೇಡ ಚಿಕ್ಕಪ್ಪ, ಅವರಿಂದ ನನಗೇನು ಅನ್ಯಾಯವಾಗಿಲ್ಲ. 1.5 ಮೈಲಿ ಸುತ್ತಿಸಿ 25 ಮೈಲಿ ದುಡ್ಡೇನು ಕೇಳ್ತಾ ಇಲ್ಲ. ಅವರು ಸುತ್ತಿರೋದು ನಿಜ, ಕುದುರೆಗೂ ಆಯಾಸವಾಗಿದೆ, ಅವ್ರಿಗೂ ಆಯಾಸವಾಗಿದೆ, ನನಗೆ ಮಾತ್ರ ದೊಡ್ಡ ಅನುಭವವಾಯಿತು. ಬೆಂಗಳೂರು ಅಂದ್ರೆ ಏನು ಅಂತ ಚೆನ್ನಾಗಿ ಅರ್ಥ ಆಯ್ತು. ಆ, ನಿನಗೆ ಗೊತ್ತಿದ್ದ ಹಾಗೆ ನಾನು ಶಿವಮೊಗ್ಗ ಬಿಟ್ಟು ಹೊರಗೆ ಬಂದೋನೇ ಅಲ್ಲ. ಶಿವಮೊಗ್ಗದಲ್ಲಿ ತಾನೇ ಏನು ಮನೆ ಆಯಿತು, ಸಹ್ಯಾದ್ರಿ ಕಾಲೇಜ್ ಆಯಿತು, ತುಂಗಾ ನದಿ ತೀರ್ವಾಯಿತು. ಹಾಗೊಂದು ಮಾತ್ರಕ್ಕೆ ನನಗೆ ಬೆಂಗಳೂರು ವಿಚಾರ ಗೊತ್ತಿಲ್ಲ ಅಂತ ತಿಳ್ಕೋಬೇಡ, ಚೆನ್ನಾಗಿ ಗೊತ್ತು. ಆದರೆ ಎಲ್ಲ ಪುಸ್ತಕದ ಮುಖ್ಯನ ಮ್ಯಾಪ್ ಮುಖ್ಯನ. ಇವತ್ತಿನ ದಿವಸ ಈ ಸಾಹೇಬರ ಮೂಲಕ ಬೆಂಗಳೂರಿನ ವಿಶಿಷ್ಟ ವಿಚಾರವೂ ತಿಳಿದಾಗಾಯ್ತು. ಬಸವಣ್ಣ ಸಾಹೇಬ್ರೆ, 20 ರೂಪಾಯಿ, ಇನ್ನೊಂದು 5 ರೂಪಾಯಿ. ಬೇಡ ಸ್ವಾಮಿ, ಬೇಡ. ಸಾಹೇಬ್ರೇ, ದಾನ ಅಂತಲಾಗಲಿ, ಬಹುಮಾನ ಅಂತಲಾಗಲಿ, ಭಕ್ಷಿಸು ಅಂತಲಾಗಲಿ ನಾನು ಕೊಡ್ತಾ ಇಲ್ಲ. ಕುದುರೆಗೆ ಎಂತ ಕೊಡ್ತಾ ಇದ್ದೀನಿ? ಕಷ್ಟಪಡೋ ಪ್ರಾಣಿ, ಅದನ್ನು ಮಾತ್ರ ಚೆನ್ನಾಗಿ ನೋಡ್ಕೊಳ್ಳಿ ಸಾಹೇಬ್ರೆ. ನನ್ನ 1-2 ದಿವಸದ ಕುದುರೆ ಸೇವೆ ಬೇಡ ಅಂತ ಹೇಳ್ಬೇಡಿ. ಸಲಾಂ ಸ್ವಾಮಿ, ಸಲಾಂ. ಸಲಾಂ. ಇಲ್ಲಿ ಬಾ, ಹೋಗೋಣ. ಮನೆಗೆ ಹೊಚ್ಚು, ಒಳಗುವ. ಗೀತಾ, ಮೀರಾ, ನಿಮ್ಮಂದ್ರೆ ಇವರು ಅಲ್ಲ ತಳ್ಳಿ ಇಳ್ಬೇಕಿಟ್ಕೊಂಡಿದ್ದೀರಾ? ಬನ್ನಿ ಬನ್ನಿ, ನಾಚ್ಕೋಬೇಡಿ. ಇವನು ಯಾರು ಅಂತ ತಿಳ್ಕೊಂಡಿದ್ದೀರಿ? ನಮ್ಮ ಅಣ್ಣನ ಮಗ ಪ್ರೊಫೆಸರ್ ಹುಚ್ಚುರಾಯ. ನಿಮ್ಗೆ ಅಣ್ಣ ಆಗ್ಬೇಕು ಕಣ್ರಿ. ಅಣ್ಣ ಆಗ್ಬೇಕಾ? ಅಷ್ಟೇ ಆಗ್ಲಿ, ನಾ ಯಾರೋ ಅಂತ ತಿಳ್ಕೊಂಡು ಬಾಗಿಲು ಬಿಟ್ಬಿಟ್ಟೆ, ಏನ್ ತಿಳ್ಕೊಬೇಡಣ. ಹುಚ್ಚು, ಇವಳು ದೊಡ್ಡ ಮಗಳು ಮೀರಾ, ಇವಳು ಚಿಕ್ಕವಳು ಗೀತಾ. ಪರವಾಗಿಲ್ವೇ, ಪರವಾಗಿಲ್ವೇ ಚಿಕ್ಕಪ್ಪ. ನಾನು ದೊಡ್ಡೋಳು ಇಷ್ಟುದ್ದ, ಚಿಕ್ಕೋಳು ಇಷ್ಟುದ್ದ ಅಂತ ಇದ್ದೆ. ಇವ್ರು ಬೆಳೆದು ನಿಂತು ಬಿಟ್ಟಿದ್ದಾರೆ. ಹೌದಪ್ಪ, ಎದೆ ಮೇಲೆ ಬೆಳೆದು ನಿಂತಿದ್ದಾರೆ. ಓ, ಎಲ್ಲ ಮಕ್ಕಳು ಎದೆ ಮೇಲೆ ಬಿದ್ದು ಒದ್ದಾಡುತ್ತಾನೆ ಬೆಳೆಯೋದು, ಅದನ್ನೇನು ಅಷ್ಟು ಗಂಭೀರವಾಗಿ ಇಡ್ತೀಯ? ಅಲ್ವೋ, ನನಗೂ ರಿಟೈರ್ ಆಯ್ತು, ಹೆಣ್ಣು ಮಕ್ಕಳು ಬೇರೆ ಬೆಳೆದು ನಿಂತಿದ್ದಾರೆ. ವಯಸ್ಸಾಯ್ತು, ರಿಟೈರ್ ಆಯ್ತು, ವಯಸ್ಸಾಗಿದ್ದು ಬೆಳೆದು ನಿಂತಿದ್ದಾರೆ. ಬೆಳೆದು ನಿಂತಿರೋ ಹೆಣ್ಮಕ್ಕಳಿಗೆ ಮದುವೆ ಮಾಡ್ಬಾರ್ದೇನು? ಕಾಲ ಬರುತ್ತೆ, ಮದುವೆ ಆಗುತ್ತೆ. ಹಾ, ಆ ಜವಾಬ್ದಾರಿ ನಿನ್ ವಹಿಸೋಣ ಅಂತ ನಿನ್ನ ಇಲ್ಲಿ ಕರೆಸಿರೋದು. ಈ ಹಾಳು ಆಸ್ಪತ್ರೆ ನನ್ನ ಜೀವ ಹಿಡಿದಾಯ್ತು. ಹುಚ್ಚು, ಅಕಸ್ಮಾತ್ ನಾನೇನಾದರೂ ಕಣ್ಣು ಮುಚ್ಚಿದ್ರೆ ಈ ಹೆಣ್ಮಕ್ಕಳಿಗೆ ನೀನೇ ಕಾಣೋ ಗತಿ? ನಾನೇ ಗತಿ, ಒಪ್ಪಳೋಣ. ಆದರೆ ಒಂದು, ನೀನು ಸಾಯೋಕ್ ಮುಂಚೆ ನಾನು ಸಾಯಲ್ಲ ಅಂತ ಗ್ಯಾರಂಟಿ ಕೊಡ್ತೀಯ? ಅದನ್ನ ಬೇಡಪ್ಪ, ಬಿಡ್ತೇನು. ಆಗ ಬಾ ಚಿಕ್ಕಪ್ಪ, ಪ್ರಪಂಚದಲ್ಲಿ ಎಲ್ಲಾ ವಿಷಯಕ್ಕೂ ಕ್ಯೂ ಇರಬಹುದು, ಈ ಸಾವಿಗೆ ಮಾತ್ರ ಕ್ಯೂ ಇಲ್ಲ. ಅದು ನಿಜ ಅನ್ನ. ಹುಚ್ಚು, ನಮ್ಮ ಮೀರಾ ಅದು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರು ಏನು ಗತಿಯೋ? 8 ವರ್ಷಗಳಿಂದ ಎಷ್ಟು ಗಂಡುಗಳು ಬಂದರು, ಒಂದು ಸಂಬಂಧನೂ ಕುದುರ್ತಾ ಇಲ್ಲ. ಹೆಣ್ಣು ಮಕ್ಕಳ ಮದುವೆ ಚಿಂತೆ ನೀವು ಯಾಕೆ? ಆ ಹೊಣೆ ನನಗೆ ಬಿಟ್ಬಿಟ್ಟಿಯಲ್ಲ, ಎಷ್ಟು ಚಿಂತೆ ಆಗ್ಲಪ್ಪ. ಕಾಸಿ ತಗೋ.
ಮದುವೆ ಆಗಿದೆಯಾ? ಮದುವೆ ಆಗಿಲ್ಲ ಅಂತ ಕಾಣುತ್ತೆ. ಯಾಕಣ್ಣ? ಏನು ಆ ವಯಸ್ಸಿನಲ್ಲಿ ಅದ್ರ ಜ್ಞಾಪಕವೇ ಬರಲಿಲ್ಲ. ಹಾಗಾದ್ರೆ ಇನ್ನು ಇಲ್ಲೇ ಇರ್ತೀಯ ಅಂತ ಕಾಣುತ್ತಲ್ವೇ? ಇರದೆ ಎಲ್ಲ ಹೋಗ್ತೀನಿ. ಇದ್ಯಾರ ಮನೆ? ನನ್ನ ಮನೆ. ನಿಮ್ಮಿಬ್ಬರನ್ನು ಈ ಮನೆಯಿಂದ ಹೊಸಲು ದಾಟಿಸಿ ಬೇರೆಯವರ ಮನೆ ತುಂಬಿಸಿ ಕಳಿಸೋವರೆಗೂ ಗಿಂಡಾಯನ ಅಂತ ಝಾಂಡ ಅವರು ಬಿಡ್ತೀನಿ. ಆದ್ರೆ ಶಿವಮೊಗ್ಗದೊಂದು ಪ್ರಾಬ್ಲಮ್. ಏನಪ್ಪ ಅದು ನಿಮ್ದು ಶಿವಮೊಗ್ಗ ಪ್ರಾಬ್ಲಮ್? ಏನಿಲ್ಲ, ನನ್ನ ಶಿಷ್ಯ ತಿಮ್ಮು ಅಂತಿದ್ದಾನೆ. ಇತ್ತಲಪ್ಪ ನನ್ನ ಗಂಟು, ನಿನಗೊಂದು ನಮಸ್ಕಾರ. ನಾನೇ ಕೂಲಿ ಕೊಡಿ. ಕೂಲಿ? ನಾನೇ ಕೂಲಿ ನಿನಗೆಲ್ಲಿಂದ ಕೊಡ್ಲಿ ಕೂಲಿ? ಗಂಟು ಹತ್ರ ಬಂದ್ರೆ ಕೂಲಿ ಕೊಡಿ ಸ್ವಾಮಿ. ಅದೇ ನೀನೇ ಗಂಟು ಕೊಡಿ ಸ್ವಾಮಿ. ಹಿಂದೆ ಏನೋ ಬರಸ್ತಾ ಸಹಾಯ ಮಾಡ್ತೀಯ ಅಂತ ನಿನ್ ಕೈ ಕೊಟ್ಟೆ, ಅದಕ್ಕೆ ಕೂಲಿ ಕಳ್ತೀಯ? ಏನೋ ತರಲೆ ಮಾಡ್ತೀಯ, ತೆಗಿಯೋ ಕಾಸು. ಕಾಸು ಎಲ್ಲೈತೆ ಕಾಸು? ನನ್ನ ಬಡದ್ರು ಬಿಡಗಾಸಿಲ್ಲ ನನ್ ತಾವು ಇದ್ರೆ ನೀನೇ ಒಂದಿ ತಟ್ಟ. ಇಲ್ಲ ಬಿಟ್ಟಿಯ ಕಾಸು ಇಲ್ಲ ಇಕ್ಬೇಕಾ? ಭಾಷ ಅವನು ಬೇಕಲ್ಲ ಅವನೇ ಬಂಡ್ರು ಬಂಡ್ರು. ನಾನು ಒಂದ್ ಕೈ ನೋಡ್ಕೊಂಡೆ ಬಿಡ್ತೀನಿ. ಯಾರು ಅಂತ ತಿಳ್ಕೊಂಡ್ರು? ಮುಟ್ಟ ಮುಟ್ಟ ಮುಟ್ಟದು ಮೂರ ನಿಮಿಷ ಮುಗಿಸ್ಬಿಡ್ತೀನಿ. ಸ್ವಾಮಿ ಕಲಾಂ ತಗೋಪ್ಪ, ನಿನ್ಗೂ ನನಗೆ ಜಗಳ ಬೇಡಪ್ಪ, ನಾವು ಬರ್ತೀವಣ್ಣ ಬರ್ತೀವಿ. ಸ್ವಲ್ಪ ಅದಕ್ಕೆ ಹೋಗಲೇ ನೋಡ್ದಾಗಿದೆಯಲ್ಲ. ಏನೈತೆ ಅಂತ ಕೈ ಆಗದೆ ಕರೀಲ ಪೊಲೀಸ್ ಅಮ್ಮ? ಬೇಡ ಕಣಯ್ಯ ಬೇಡ, ಮಗಿಗೆ ಅಲ್ಲಿ ಕಾಸಿರ್ಲಿಲ್ಲ ಅದಕ್ಕೆ. ಅದಕ್ಕ ನಿಮ್ಮಂತವ್ರು ಬರ್ತಾರೆ ಅಂತಾನೆ ನಾವು ಓಪನ್ ಜಾಬ್ ಮಾಡ್ಗಿರೋದು. ಏ ನಿನ್ ಮಗ ನೋಡಿದ್ರೆ ಗೊತ್ತಾಯ್ಕಿಲ್ವಾ ನಿನಗ್ ಮಗ ಆಗೈತಾ ಇಲ್ವಾ ಅಂತ? ಏ ಹುಡುಗಿ, ಈ ಕಸಬೆಲ್ಲ ಬಿಟ್ಬಿಡು. ಹಂಗ್ ಬಿಟ್ಬಿಡು, ಅದು ಮೊದಲ ಜೊತೆ ತಿಳುವಳಿಕೆ ಕಳ್ತನ ಮನಸ್ಸಿ ಹಾಕೊಂಡ್ಬಿಟ್ಟೆ. ಈಗ ಜನ ನನ್ನ ಹತ್ರ ಸೇರಿಸ್ತಾರ? ಏ ಜನ ಸೇರಿಸ್ತೇತ್ರೇನಂತೆ ನಾನ್ ಸೇರಿಸ್ತೀನಿ. ಅಂದ್ರೆ ಅಂದ್ರೆ ಈ ಅಲ್ಕಾ ಕಸಕ್ ಬಿಟ್ಬಿಡು, ಬೇರೆ ಕೆಲಸ ಕೊಡಿಸ್ತೀನಿ ಅಂದೆ. ನಾನೇನ ಈ ಕಸಕ್ ಬಿಟ್ಬಿಡ್ತೀನಿ ಅಂತೀನಿ, ನೀನ್ ನಂಬ್ತೀಯ? ನಂಬೋದೇನೋ ಕಷ್ಟ, ಆದ್ರೂ ನಂಬ್ತೀನಿ. ನೋಡು ಇನ್ನೊಂದ್ಸಲ ಈ ಕಸಬನ ಶುರು ಮಾಡ್ದು ಇವನಿಗೆ ಗೊತ್ತಾಗೋಯ್ತದೆ, ಹುಷಾರ್ ಸರಿನಾ? ಬಸವಣ್ಣ ಅಳ್ಳಾಡಿಸ್ತಾವಳೆ. ನೋಡೋ ಈ ಹೊರೆನೆಲ್ಲ ನೀನ್ ಹೊತ್ಕೋ, ಆಮೇಲೆ ನಿನ್ ಹೊಣೆನ ನಾನ್ ಹೊತ್ಕೋತೀನಿ. ನೋಡೋ ಈ ಅಡ್ರೆಸ್ ಹೋಗ್ಬೇಕು. ಅಯ್ಯೋ ನಂಗೆ ಗೊತ್ತು, ಹಿಂಗೆ ಹೋಗೋದು ಗೊತ್ತಾ? ಹಾಗಾರೇನು ಅಲ್ಲೂ ಈ ಕಸ್ ಬೈತಾ? ನಡಿ ಹೋಗದಾ ನಡಿ. ಸರ್ ಶಿವಮೊಗ್ಗ ಟ್ರೈನ್ ಎಷ್ಟೊತ್ತಿಗೆ ಬರೋದು? ಬಂದಾಗಲೇ ಒಂದು ಗಂಟೆ ಆಯ್ತು, ಬಹುಶಃ ಎಲ್ಲ ಮನೆ ಹೋಗಿರ್ಬೋದು. ಒಂದು ಗಂಟೆ ಆಗೋಯ್ತೆ. ಮೂವತ್ಮೂರು
ಬಂದ್ಬಿಟ್ಟೆ ಶಿವಮೊಗ್ಗದಿಂದ ನನಗೆ ಟ್ರಾನ್ಸ್ಫರ್ ಆದ ನಿಮ್ಗೂ ಟ್ರಾನ್ಸ್ಫರ್ ಆಯ್ತಾನ ಯಾಕೆ ಆಗ್ಬಾರ್ದು ಸರ್ ಏನ್ ಸರ್ ನಿಮ್ಮನ್ನ ಇಲ್ಲಿ ಯಾವ ಸ್ಟೇಷನ್ ಹಾಕವ್ರೆ ಸರ್ ಏಯ್ ಕತ್ರಿ ಕಂಬಳಿ ಬರಲಿ ಬರಲಿ ಹಿಟ್ಟು ಅಳಿಸಿತ್ತು ನಾ ಎಷ್ಟಿತ್ತು ಅಂತ ಜೊತೆ ಹಾಕೊಂಡ್ ಬಂದ್ಬಿಟ್ಟ ಏನಂತ ಮಾತಿವಲ್ಲ ಏಯ್ ಅದ್ ಸರಿ ನೀವಿಬ್ರು ಏನ್ ಈ ಮನೆ ನುಗ್ತಾ ಇದ್ದೀರಲ್ಲ ಇದು ನಮ್ ಗುರುಗಳ ಮನೆ ಸರ್ ಪ್ರೊಫೆಸರ್ ಹುಚ್ಚೂರಾರು ಅಂತ ಶಿವಮೊಗ್ಗದಿಂದ ಬಂದವ್ರೆ ನನ್ನೂ ಇಲ್ಲಿ ಕರ್ಸ್ಕೊಂಡವ್ರೆ ಯಾರದ ಹುಚ್ಚೂರಾರು ನೀವೇನ್ರಿ ಹುಚ್ಚೂರಾರು ಇಲ್ಲ ಸರ್ ಅವನು ನಮ್ಮ ಅಣ್ಣನ ಮಗ ರೈಲ್ವೆ ಸ್ಟೇಷನ್ ಹೋಗಿದ್ದಾನೆ ಏನಾಗ್ಬೇಕಾಗಿತ್ತು ಇವ್ರಾರು ನಿಮ್ಗೆ ಗೊತ್ತಾ ಯಾರೋ ಗೊತ್ತಿಲ್ವಲ್ಲ ಯಾರಪ್ಪ ನೀವು ನಾನು ಪ್ರೊಫೆಸರ್ ಹುಚ್ಚೂರಾಯ ಶಿಷ್ಯ ಶಿವಮೊಗ್ಗದಿಂದ ಬಂದಿದ್ದೀನಿ ಓಹೋ ನೀನೇ ಇದೇನೋ ಕಿಮ್ಮು ನಾನು ಸ್ಟೇಷನ್ ಹತ್ರ ಹೋಗಿದ್ದೀನಿ ನೀನು ಮನೆ ಹತ್ರ ಬಂದ್ಬಿಟ್ಟಿದ್ಯಾ ಹಲೋ ನೀವೇನ್ರಿ ಹುಚ್ಚೂರಾವ್ ಹೌದು ನಾನೇ ಹುಚ್ಚೂರಾವ್ ಏನಾಗ್ಬೇಕಾಗಿತ್ತು ನೋಡಿ ಗುರುಗಳೇ ಇನ್ಸ್ಪೆಕ್ಟರ್ನ ಬಹಳ ಹಿಂದೆ ಶಿವಮೊಗ್ಗದಾಗ ನೋಡಿದ್ದು ಇವತ್ತು ಇಲ್ಲಿ ಬಂದು ಸತಾಳಿಸ್ತಾವ್ರೆ ಯಾಕೆ ಇವನು ನನ್ನ ಆಪ್ತ ಶಿಷ್ಯ ಕಿಮ್ಮು ಬಹಳ ಒಳ್ಳೆಯವನು ಬದ್ಮಾಷ್ ಪಕ್ಕಾ ಕೇಳಿಕೊಂಡ್ರಿ ಬೇಕಾದಷ್ಟು ಸಲ ಸಜ್ಜ ಆಗಿದೆ ಒಂದ್ಸಲ ಕಠಿಣ ಶಿಕ್ಷೆ ಕೂಡ ಆಗಿದೆ ಈ ವಿಷಯ ನಿಮ್ಗೆ ಗೊತ್ತೇನ್ರಿ ಗೊತ್ತು ಚೆನ್ನಾಗಿ ಗೊತ್ತು ಗೊತ್ತಿದ್ದು ಇವ್ ನನ್ನ ಹತ್ರ ಸೇರಿಸ್ಕೊಂಡಿದ್ದೀನಿ ಯಾರೂ ನಂಬಿ ನನಗೆ ಕೆಲಸ ಕೊಡಲ್ಲ ಈ ಕಳ್ತನದ ಬಹಳ ಸಾಕಾಗೋಗಿದೆ ನೀವು ನಂಬಿ ನನಗೆ ಕೆಲಸ ಕೊಡಿ ನಾನು ಸಾಯೋವರೆಗೂ ನಿಯತ್ತಿನಿಂದ ನಿಮ್ಗೆ ಸೇವೆ ಮಾಡ್ಕೊಂಡಿರ್ತೀನಿ ಇಂದ ನಂಬಿದೆ ಅವನು ನಿಷ್ಠನಾಗಿ ನನ್ನ ಹತ್ರ ಇದ್ದಾನೆ ಸರಿ ಈ ಹಾಗಲಕಾಯಿ ಜೊತೆ ಬೇವಿನಕಾಯಿ ಇದ್ದಾಳಲ್ಲ ಇವಳು ಯಾರು ನಿಮ್ಗೆ ಗೊತ್ತಾ ಇಲ್ವಲ್ಲ ತಿಮ್ಮು ಯಾರೋ ಈಕೆ ಕತ್ರಿ ಕಂಬಳಿ ಅಂತ ಭಾರಿ ಪಿಕ್ ಪಾಕೆಟ್ ಮಾರ್ಕೆಟ್ ಎಲ್ಲ ಸೂರೆ ಮಾಡಿ ಈಗ ಮಲ್ಲೇಶ್ವರ್ ಬಂದು ಇಳಿದಿದ್ದಾಳೆ ಹೌದು ಗುರುಗಳೇ ಕಳ್ತನ ಬಿಟ್ಬಿಡ್ತೀನಿ ಕೆಲಸ ಕೊಡ್ಸಂದ್ಲು ಅದಕ್ಕೆ ನಿಮ್ ತಾವ್ ಕರ್ಕೊಂಡ್ ಬಂದೆ ಹಾಗಾದ್ರೆ ಈಕೆಗ್ ನೀನು ಗ್ಯಾರಂಟಿಯೋ ಆಗ್ಲಿ ಗುರುಗಳೇ ಇವಳಗ್ ನಾನೇ ಗ್ಯಾರಂಟಿ ಇನ್ನೇನ್ ಇನ್ಸ್ಪೆಕ್ಟರ್ ನಾನು ತಿಮ್ಮು ಗ್ಯಾರಂಟಿ ತಿಮ್ಮು ಕಮಲಿ ಗ್ಯಾರಂಟಿ ಮುಗಿದೋಯ್ತಲ್ಲ ಪ್ರೊಫೆಸರ್ ಬನ್ನಿ ಬನ್ನಿ ನೋಡಿ ಮನುಷ್ಯ ಅಪರಾಧ ಮಾಡೋದು ಸಹಜ ಅದಕ್ಕೆ ಅವನು ಶಿಕ್ಷೆ ಅನುಭವಿಸಬೇಕಾದ್ರು ಸಹಜ ಶಿಕ್ಷೆ ಆದವನ್ನ ಅಪರಾಧಿಗಳ ಜಾತಿಗೆ ಸೇರಿಸೋದು ಬಿಡದೆ ವಾತ್ಸಲ್ಯದಿಂದ ಮನುಷ್ಯ ಜಾತಿಗೆ ಸೇರಿಸ್ಕೊಂಡು ಬಾಳಿಸೋದಿದೆಯಲ್ಲ ಬಹಳ ದೊಡ್ಡ ಪವಿತ್ರವಾದ ಕೆಲಸ ಅಂತ ಕೆಲಸ ತಾವು ಮಾಡ್ತಾ ಇದ್ದೀರಾ ತಾವು ಹಾಕೊಟ್ಟ ದಾರಿಲಿ ಇಡೀ ಸಮಾಜ ನಡೆದರೆ ಅದಕ್ಕಿಂತ ವಿಷಯ ಕಲ್ಯಾಣ ಮತ್ತೊಂದಿಲ್ಲ ನಮ್ಮ ಡಿಪಾರ್ಟ್ಮೆಂಟೇ ತಮಗೆ ಕೃತಜ್ಞರಾಗಿರ್ಬೇಕು ಪ್ರೊಫೆಸರ್ ಆಚಾರ್ಯ ವಿನೋಬಾ ಭಾವೆ ಜಿ ಪ್ರಕಾಶ್ ನಾರಾಯಣ್ ಇವರು ಮಾಡ್ತಿರೋ ಪವಾಡದ ಎದುರಿನಲ್ಲಿ ನಮ್ದೆಲ್ಲ ಏನು ಮಹಾ ಇರ್ಲಿ ಸರ್ ಇವರಿಬ್ಬರ ನಡವಳಿಕೆ ಬಗ್ಗೆ ನಾನು ಆಗಾಗ್ಗೆ ಬಂದು ವಿಚಾರಣೆ ಮಾಡ್ಕೊಂಡು ಹೋಗಬೇಕಾದ ನನ್ನ ಕರ್ತವ್ಯ ಅದನ್ನು ತಾವು ತಪ್ಪಾಗಿ ತಿಳ್ಕೋಬಾರ್ದು ಓಹೋ ಧಾರಾಳವಾಗಿ ಆ ಬಗ್ಗೆ ಏನು ವ್ಯತ್ಯಾಸ ಬಂದ್ರು ನಾನು ಹೊಣೆ ಬರ್ತೀನಿ ಸರ್ ನಮಸ್ಕಾರ ಏಯ್ ತಿಮ್ಮ ಕಮಲಿ ಬಹಳ ಪುಣ್ಯ ಮಾಡಿ ಒಳ್ಳೆ ಕಡೆ ಸರಿದ್ದೀರ ಏನಾದ್ರೂ ಬಾಲ ಬಿಚ್ಚಿದ್ರು ಮಾಡ್ಬಿಡ್ತೀನಿ ಉಷಾ ಆಯ್ತು ಇನ್ನೇನಿಲ್ಲ ಬನ್ನಿ ಬರ್ತೀವಿ ಬರ್ತೀವಿ ಹೋಗೋಣ ಯಾಕೆ ಯಾಕೆ ಹೊರಡ್ತಾ ಇದ್ದೀರಿ ಏನ್ರಿ ಇಂದು ಮೇಡಮ್ ಇಂಥ ಸಂಬಂಧನೇ ನೀವು ನಮಗೆ ಮಾಡಿಸೋದು ಕಠಿಣ ಶಿಕ್ಷೆ ಅದು ಕೇಳಿ ಕತ್ರಿ ನಿಶ್ಚಿಮಳಾದ ಕಮಲಿ ಇವರೆಲ್ಲರೂ ನಿಮ್ಗೆ ಆಪ್ತರು ನಿಮ್ಮ ಹೆಣ್ಣಿಗೆ ಜೈಲಲ್ಲಿ ಎಲ್ಲಾದ್ರೂ ಒಂದು ಗಂಡು ಹುಡುಕಿ ಹೋಗದೆ ಇನ್ನೇನ್ ಮಾಡ್ತಾರೆ ಆವತ್ತು ಹೊಳೆ ನರಸೀಪುರದ ಗಂಡನ್ನ ನೀವು ಗಬ್ಬೆ ಬರ್ಸಿ ಕಳಿಸಿದ್ರಿ ಇವತ್ ನಿಮ್ ಶಿಷ್ಯರು ಇವನ್ನ ಗಬ್ಬೆ ಬರ್ಸಿ ಕಳಿಸಿದ್ರು ಇದೆಲ್ಲ ಆಗ್ತಿರೋದು ನಮ್ಮಿಂದ ಹೌದು ನಿಮ್ಮಿಂದ್ಲೇ ಆ ಹುಡುಗಿಗೆ ಆಗ್ತಿರೋ ಅನ್ಯಾಯವೆಲ್ಲ ನಿಮ್ಮಿಂದ್ಲೇ ಇಲ್ಲ ಮೇಡಮ್ ಇದೆಲ್ಲ ಜನಗಳ ತಪ್ಪು ತಿಳುವಳಿಕೆ ಚೆನ್ನಾಗಿ ಆಲೋಚನೆ ಮಾಡಿ ನೋಡಿ ಮುಖ್ಯ ನನಗ್ ಬುದ್ಧಿ ಇಲ್ಲ ನೀವ್ ಹೇಳೋ ಮಾತಲ್ಲ ತಾಳ್ಮೆ ತಂದೆ ಕಾಲ ಕೂಡ ಬಂದ ಕಾಲ ಕೂಡ ಬಂದ
ಯಾರೇನು ಮಾಡಕ್ಕ ಕಮಲಿ ಕತ್ರಿ ಈ ಮೂಟೆ ಮೊದಲು ಎತ್ತ್ರಿ ಎಕ್ಸ್ಕ್ಯೂಸ್ ಮೀ ಮಿಸ್, ಬಸ್ ಬರೋದಿಲ್ಲ ಮಿಸ್, ಸುಮ್ಮನೆ ಯಾಕೆ ಕಾಯ್ತಿದ್ದೀರಾ? ಬನ್ನಿ, ಕಾಲೇಜ್ ಡ್ರಾಪ್ ಮಾಡ್ತೀನಿ. ಥ್ಯಾಂಕ್ ಯು ಮಿಸ್ಟರ್, ನಿಮ್ಮ ಪಾಡಿಗೆ ನೀವು ಹೋಗ್ರಿ. ಹೋಗ್ಬಿಡ್ತಿದ್ದೆ, ಆದರೆ ಮಹಾರಾಣಿಸ್ ಕಾಲೇಜ್ ವಿದ್ಯಾರ್ಥಿನಿರು ಅಂದ್ರೆ ನನಗೊಂಥರ ಕನಿಕರ. ಅದೇನಪ್ಪ ಅಂತ ಕನಿಕರ? ನಾನು ಓದಿದ್ದು ಮೈಸೂರು ಮಹಾರಾಜಾಸ್ ಕಾಲೇಜ್. ಮಾಡೋದು ಡ್ರೈವರ್ ಕೆಲಸ, ಮಹಾರಾಜರ ನಾಯಕರಿ ಕರೀತೀರಿ? ಕೆಲಸಕ್ಕೆ ಡ್ರೈವರ್ ಆದ್ರೇನು, ಕಂಡಕ್ಟರ್ ಆದ್ರೇನು? ಬನ್ನಿ ಹೋಗೋಣ. ನಿಮ್ ಹೇಳೋ ಕೇಳೋರು ಯಾರು ಇಲ್ಲ ಅಂತ ಕಾಣ್ತಲ್ಲ? ಇದಾರೆ, ಆದ್ರೆ ನಮ್ ಸಾವುಕಾರರು ದಾರಿ ಯಾರಿಗಾದ್ರೂ ಅರ್ಜೆಂಟ್ ಅನಿವಾರ್ಯ ಬಿದ್ರೆ ಕರ್ಕೊಂಡು ಹೋಗೋದು ಅಂತ ಹೇಳಿದ. ನನಗೆ ಯಾರು ಕಾರನು ಬೇಡ, ತಾವು ಹೋಗಿ ಬನ್ನಿ. ಹೆದರ್ಕಿ, ಕಾಲೇಜ್ ಹೊತ್ತಾಗ ಹೋಗಿದೆ, ಆದ್ರೂ ಇನ್ನೊಬ್ರು ಕಾರ್ ಹತ್ತಕ್ಕೆ ಹೆದರ್ಕಿ. ಏನ್ ಕಾಲೇಜ್ ಹುಡುಗಿರಪ್ಪ, ಈಗಿನ ಕಾಲದಲ್ಲೂ ಹುಡುಗರು ಕಂಡ್ರೆ ಗಡಗಡ ಅಂತ ನಡುಗ್ತಿರಲ್ಲ. ಯಾರೇ ನಡ್ಗೋರು, ನೀವೇನು ಹುಲಿನೋ ಸಿಂಹನೋ? ಈಗ ದೇಶದಲ್ಲಿ ನಮ್ದೇ ಆಡಳಿತ, ನಿಮ್ಮಂತ ಕಾದ್ರವರಿಗೆಲ್ಲ ಕೇರ್ ಮಾಡ್ತೀವೇನ್ರಿ? ಮತ್ ಹತ್ ಬನ್ರಿ, ನೋಡೋಣ ನಿಮ್ ಧೈರ್ಯನ. ಏನ್ರಿ ಆಗುತ್ತೆ, ಬರ್ತೀನಿ ನಡೀರಿ. ಹೆಚ್ಚು ಅಂದ್ರೆ ಹೀಗಿರ್ಬೇಕಪ್ಪ. ನೋ ಮೆನ್ಷನ್. ನೋಡಿದ್ರ ಮಿಸ್, ನೀವು ತಿಳ್ಕೊಂಡ ಹಾಗೆ ನಾನೇನು ಕೆಟ್ಟವನೇನಲ್ಲ, ತುಂಬಾ ಒಳ್ಳೇನಲ್ಲ. ನಿಂದು ಮೇಡಮ್ ತುಂಬಾ ಯೋಚನೆಯಲ್ಲಿದ್ದೀರಲ್ಲ, ಇನ್ನೇನಿದೆ ಹೇಳಿ. ಸರಿಯಾದ ವಯಸ್ಸಿನಲ್ಲಿ ಒಂದು ಹೆಣ್ಣಿಗೆ ಮದುವೆ ನಡೀದೆ ಹೋದ್ರೆ ಅವಳ ಜೀವನವೇ ಬರಡಾಗುತ್ತಲ್ಲ. ತುಂಗಮ್ಮ, ಈ ಸಮಸ್ಯೆಗೆ ಪರಿಹಾರವೇ ಇಲ್ಲವೇ? ಆ ಸಮಸ್ಯೆಗೆ ನಿಮ್ಮಂತಹ ಪುಣ್ಯಾತ್ಮರು ಸಮಾಧಾನ ಕಂಡು ಹಿಡಿತಾನೆ ಇದ್ದೀರಲ್ಲ. ನನ್ನಂಥವ್ರೆ? ಹೌದಮ್ಮ. ಈಗ ನನ್ನ ಕಥೆನೇ ತಗೊಳ್ಳಿ, ನಾನು ಮತ್ತೊಬ್ಬರು ಆಶ್ರಯಕ್ಕೆ ಹೋಗದೆ ಬಾಳೋ ಹಾಗೆ ಮಾಡಿದವರೇ ನೀವು. ಇದರಿಂದಾಗಿ ನಮ್ಮ ಹುಡುಗನಿಗೆ ವಿದ್ಯಾಭ್ಯಾಸವೂ ಮುಗಿತು, ಅವನಿಗೊಂದು ಕೆಲಸವೂ ಸಿಕ್ತು. ಏನು ಅಚ್ಚಿತನಿಗೆ ಕೆಲಸ ಸಿಕ್ತೆ? ಹೌದಮ್ಮ. ಅಮ್ಮ, ನೀವೇನು ತಿಳ್ಕೊಳ್ತಿದ್ರೆ ನಂದೊಂದು ಮಾತು. ಅದೇನು ಹೇಳಿದಮ್ಮ? ನಮ್ಮ ಹುಡುಗನಿಗೆ ಮೀರಾ ನ್ಯಾಕ್ ಮದುವೆ ಮಾಡಬಾರ್ದು ಅಂತ. ಅಯ್ಯೋ, ನನ್ನಮ್ಮ ಎಂಥ ದೊಡ್ಡ ಮನಸ್ಸು ನಿಮ್ದು. ನಾನು ಈ ಚಿಕ್ಕ ಸೇವಾಸದಂದ ಕಾರ್ಯ ಕೈಗೊಂಡದ್ದು ಇವತ್ತಿಗೆ ಸಾರ್ಥಕವಾಯಿತು. ನೀವು ಹೇಳಿದ ಹಾಗೆ ಮಾಡಿದೆ, ನಿಮ್ಮ ಉಪಕಾರ ಜನ್ಮಕ್ಕೂ ಮರೆಯಲ್ಲ. ಅಮ್ಮ, ಬೀಗರಿಕೆ ಕೊಡಮ್ಮ. ಏನಪ್ಪ ಚಿತಾ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದಾನಮ್ಮ. ಕೆಲಸ ಆಯ್ತಂತೆ? ಹೌದಮ್ಮ, ಎಲ್ಲ ನಿಮ್ಮ ಆಶೀರ್ವಾದ. ಆಶೀರ್ವಾದ ಏನಪ್ಪ, ಯಾವಾಗ್ಲೂ ಇದ್ದೇ ಇರುತ್ತೆ. ಅಚ್ಚುತ, ನಿಮ್ಮ ಅಮ್ಮ ನಮ್ಮ ಹುಡುಗಿ ಮೀರಾನ ನಿನಗೆ ತಂದ್ಕೋಬೇಕು ಅಂತಿದ್ದಾರೆ. ನೀನೇನು ಹೇಳ್ತೀಯಪ್ಪ? ನಾನು ಹಳೆ ತರಹ, ನೀವು ಅಮ್ಮ ಹೇಗೆ ಹೇಳಿದ್ರೆ ಹಾಗೆ.
ಕಡೆಯಿಂದ ಆ ಕಡೆ ಹೋಗೋ ಚಾನ್ಸ್ ಇತ್ತು, ನಿಮ್ ನೆನಪಾಯ್ತು, ಬಂದೆ. ಏನು ಆಕ್ಷೇಪಣೆ ಇದ್ರೆ ಬನ್ನಿ, ಮನೆ ಡ್ರಾಪ್ ಮಾಡಿ. ಆಗಿದ್ದ ಆಕ್ಷೇಪಣೆ ಈಗೇನು? ಒಂದ್ ನಿಮಿಷ ಸುಶೀಲ್, ನಿಮ್ಮ ರಾಜಿ ರಾಧಿಕಾ ಮೇಡಮ್. ಮೇಡಮ್, ಯಾಕೆ ವಿಳಂಬ? ಕಾರ್ಯ ನಡೀಬಹುದಲ್ಲ. ಓ, ಆಗ್ಬಹುದು, ಅದಕ್ಕೇನಂತೆ ಬಂದೆ ತಳ್ಳಿ. ನಂಜಪ್ಪನವ್ರೆ, ಇನ್ನ ಏಕ್ ತಡ? ಏನಿಲ್ಲಮ್ಮ, ಆಗಿದ್ದು ಒಂದ್ ನಿಮಿಷ ಬಂದ್ಬಿಟ್ಟೆ. ಯಾರಾದ್ರೂ ಬರ್ಬೇಕಾಗಿತ್ತೇನು? ಇಲ್ವಲ್ಲ, ನಾವಿಷ್ಟೇ ಜನ ಕಾರ್ಯ ನಡೀಲಿ. ಕಾರ್ಯ ಹೌದು, ನಾನು ಕೂತಿದ್ದೆ, ಕಾಗಿ ನಿಂತ್ಕೊಂಡೆ. ಓ ಚಿಕ್ಕಪ್ಪ, ನಿಶ್ಚಿತಾರ್ಥ ಮುಗಿದೋಯ್ತಾ? ಎಲ್ಲ ಹೊರಟೋದ್ರಾ? ಎಲ್ಲ ಇಲ್ಲಿಂದ ಎಲ್ಲ ಇಲ್ಲೇ ಇಟ್ಟಲ್ಲ. ಅವ್ರು ಅಲ್ಲಿದ್ಮೇಲೆ ನಾವಿಲ್ಲಾಕೆ? ಗೀತಾ ಇಷ್ಟೊತ್ತಾಗಿ ಇನ್ನೂ ಮನೆಗೆ ಬರಲಿಲ್ವಲ್ಲ. ಇಷ್ಟೇನೋ ಬರ್ತಾ? ಏನ್ ಹಾಗಂತಿರಲ್ಲ, ತುಂಬಾ ಹೊತ್ತಾಯ್ತು. ಎಷ್ಟೊತ್ತಾಗಿರಬಹುದು? ದೀಪ ಹತ್ತು ಹೊತ್ತಾಯ್ತು. ಹತ್ತು? ಏನ್ ಚಿಕ್ಕಪ್ಪ ನಿಂತ್ಕೊಂಡ್ಬಿಟ್ಟೆ, ಅವ್ರು ಕಾಯ್ಕೊಂಡಿದ್ದಾರೆ. ಬಾಬಾ ಬಾ, ಕಾರ್ಯ ಮುಗಿಸಿ ನಡೀರಿ ನಡೀರಿ ನಡೀರಿ. ಕಾರ್ಯ ಮುಗಿಸಿ ಎಲ್ಲ ಹೊಟ್ಟಾದ್ರು. ಅದಕ್ಕೆ 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 ದೀಪ ಹಚ್ಚೋಗ್ರಿ. ಅಯ್ಯೋ, ಬಂದಲ್ಲಪ್ಪ ನಮ್ಮಪ್ಪ, ಸಾಕಪ್ಪ. ಏ ಕಮಲೆ, ಇನ್ಸ್ಪೆಕ್ಟರ್ ಬಂದವ. ಯಾಕೆ ಅಂತ್ಯ? ಧೈರ್ಯವಾಗಿ ಬಾ. ನಮಸ್ಕಾರ ಸರ್. ನಮಸ್ಕಾರ. 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 ಏನೋ ತಿಮ್ಮು, ಸುಳ್ಳು ಕಳ್ತನ ಎಲ್ಲ ಬಿಟ್ಟು ಮನಸ್ಸನ್ನು ಭದ್ರವಾಗಿ ಇಟ್ಕೊಂಡಿದ್ಯೋ ಇಲ್ಲ ಮಶ್ಕರಿ ಮಾಡೋಣ ಅನ್ಸುತ್ತೋ? ಕೇಳಿ ಕಮಲಿನ, ಕೊನೆಗೆ ಹೃದಯನಾದ್ರೂ ಕದಿ ಕದಿ ಅಂತ ಪ್ರಾಣ ಹಿಂಟಾ ಇದ್ದಾಳೆ. ನಾನು ಮಾತ್ರ ಅದ್ರ ತಂಟೆಗೆ ಹೋಗಿಲ್ಲ. ಏನೇ ಕಮಲಿ, ಬ್ಲೇಡು ಕತ್ತರಿ ಎಲ್ಲ ಮರ್ತ್ಬಿಟ್ಟು ಇಲ್ಲ ಕೈ ಕಡಿತಾ ಇದೆಯೋ? ಇಲ್ಲ ಸರ್, ನಮ್ ಗುರುಗಳಾಣೆ ಅದನ್ನೆಲ್ಲ ಮರ್ತ್ಬಿಟ್ಟೆ. ವೇಶ್ ವೇಶ್ ವೇಶ್, ಪರವಾಗಿಲ್ಲಪ್ಪ, ಹುಚ್ಚುರಾಗಿ ಒಳ್ಳೆ ಕೀರ್ತಿನಿ ತರ್ತಾ ಇದ್ದೀರಾ? ನಮಸ್ಕಾರ ಸರ್. ನಮಸ್ಕಾರ. 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 ಇವರು ಮೊದಲ ಕೇಳಿಗಳಲ್ಲ, ಮಾನಕ್ಕೋಸ್ಕರ ಪ್ರಾಣ ಕೊಡೋ ಚೋಡಿಗಳು. ಸರಿ, ನೀವು ಹೋಗಿ ಹೋಗಿ. ನಮಸ್ಕಾರ ಸರ್. ಏ ಸರ್, ಇವತ್ತೇನು ನಿಮ್ಮ ಮನೇಲಿ ಮಂಗಳ ಕಾರ್ಯ ಅಂತ ಕಾಣಿಸುತ್ತೆ. ಹೌದು, ನಮ್ಮ ದೊಡ್ಡ ತಂಗಿಗೆ ಒಂದು ಗಂಡು ಬಂದಿದೆ. ತಾವು ಫಂಕ್ಷನ್ ಅಲ್ಲಿ ಇದ್ದಿದ್ರೆ ಬಹಳ ಸಂತೋಷ. ನಾನು ಮತ್ತೆ ಇನ್ನೊಂದ್ಸಲ ಬರ್ತೀನಿ.
ಏನ್ ಸರ್, ನೀವು ಆ ಡ್ರೈವರಿಗೆ ನಮಸ್ಕಾರ ಮಾಡಿದ್ರಿ, ಅವನು ಪ್ರತಿ ನಮಸ್ಕಾರ ಮಾಡದೆ ಹೊರಟು ಬಂದಲ್ಲ. ಭಾರಿ ಶ್ರೀಮಂತರು ಮಗ, ಏನ್ ಅರ್ಜೆಂಟು ಏನು? ಹೌದೌದು, ಆಳ್ವಿ ಅರ್ಜೆಂಟು, ಯಾರ್ಯಾರು ಏನೇನ್ ಅರ್ಜೆಂಟು ಶ್ರೀಮಂತಕೊಂಡವಳೆ. ಬನ್ನಿ ತಂಗಮ್ಮ ಬನ್ನಿ. ಇನ್ನೇನು ಒಪ್ಪಿಗೆ ತಾನೆ ಹೆಣ್ಣ ನೆನೆಸೋದೆ? ಓಹೋ, ಧಾರಾಳ ಎಳ್ಸಿ ಕರ್ಕೊಂಡು ಹೋಗಿ. ನಿಮ್ಮ ಹೆಣ್ಣನ ನಿಮ್ಮನೇಲೇ ಭದ್ರವಾಗಿ ಇಟ್ಕೊಂಡೆ ತಂಗಮ್ಮ. ಹೇಳ ಯಾಕಮ್ಮ ಹಾಗೆ ಹೇಳ್ತಿದ್ರ? ಹಿಂದೂ ಮೇಡಮ್, ಏನು ನಮ್ ಕಷ್ಟಗಳಲ್ಲಿ ಆದ್ರಲ್ಲ ಅನ್ನೋ ಕೃತಜ್ಞತೆಗೋಸ್ಕರ ನಾವಾಗ ಹೆಣ್ಣು ಕೇಳಿದ್ವಿ. ಅದಕ್ಕೋಸ್ಕರ ಇಷ್ಟೊಂದು ಹೊಲಸು ವಿಷಯನೆಲ್ಲ ಗುಟ್ಟು ಮಾಡಿ ಇಂಥ ಹುಡುಗಿನ ನನ್ನ ಮಗನಿಗೆ ಗಂಟು ಹಾಕ್ಬೇಕು ಅಂತಿದ್ರಲ್ಲ, ನಾವೇನ್ರಿ ತುಂಗಮ್ಮ? ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಳ್ದೆ ಹಾಗೆಲ್ಲ ಹೇಳ್ಬೇಡಿ. ಇನ್ನೇನ್ರಿ ಅರ್ಥ ಮಾಡ್ಕೊಳ್ಳೋದು? ನಾನು ಗಂಡನ್ ಕಳ್ಕೊಂಡು ದಡ್ಡ ದಡ್ಡ ಬಾಳು ಬಾಳಿರಬಹುದು, ಆದ್ರೆ ನಮ್ಗೆ ಮಂತನದ ಘಂತೆಯೇ ಮುಖ್ಯ. ಇಂಥ ಸುಳ್ಳು ಕಳ್ಳತನ ವ್ಯಭಿಚಾರ ವ್ಯಭಿಚಾರ ತುಂಬಿರೋ ಸಂಸಾರದ ಸಂಬಂಧ ನಮ್ಗೆ ಖಂಡಿತ ಬೇಡ. ಅಚ್ಚುತ ತುಂಗಮ್ಮ, ತುಂಗಮ್ಮರೇ ನೋಡಿ. ಗೀತಾ, ನಿಜ ಹೇಳು, ಅದ್ಯಾವ ಕಾರ್ನಲ್ಲಿ ನೀನು ಬಂದಿದ್ದೆ? ಆ ಡ್ರೈವರ್ ಮನೆಗೆ ಬಿಡ್ತೀನಿ ಬರ್ತೀರೋ ಅಂತ ಚುಡಾಯಿಸೋ ರೀತಿಲಿ ಕೇಳ್ದ. ನಾವೆಲ್ಲ ಅವ್ನು ಬುದ್ಧಿ ಕಲ್ಸೋದಕ್ಕೆ ಅವ್ನ ಕಾರ್ನ ತುಂಬಿಕೊಂಡ್ವು. ಎಲ್ಲಾದನ್ನ ಅವ್ರ ಮನೆ ಬಿಟ್ಟು ಬರೋದಕ್ಕೆ ಇಷ್ಟೊತ್ತಾಯ್ತು. ಪಾಪ ಓರ್ಫೆಲು. ಸುಳ್ಳು, ಅವನ ಅವನು ಶ್ರೀಮಂತ ಮಗನಂತೆ? ಹೌದಾ? ನಂಗೆ ಖಂಡಿತವಾಗಿ ಗೊತ್ತಿಲ್ಲಪ್ಪ, ಪ್ರಮಾಣವಾಗೂ ಗೊತ್ತಿಲ್ಲ. ನಾವೆಲ್ಲ ಅವ್ನ ಡ್ರೈವರು ಅಂತ ತಿಳ್ಕೊಂಡಿದ್ವು. ಇಷ್ಟು ದಿವಸ ನಾನು ಆ ಕಾರಣಗಳಿಂದ ನಿಮ್ಮ ಅಕ್ಕನಿಗೆ ಗಂಡಿತ ಹೋಗ್ತಾ ಇತ್ತು. ಇವತ್ತು ನಿನ್ನ ದುರ್ನಡತೆಯಿಂದ ಈ ಸಂಬಂಧ ಮುರಿದೈತಲ್ಲೇ. ನನ್ನ ಮಗಳಾಗಿ ಹುಟ್ಟಿ ನಮ್ಮ ವಂಶದ ಹೆಣ್ಣು ಮಕ್ಕಳಿಗೆಲ್ಲ ಕಳಂಕ ತಂದಿಯಲ್ಲೇ, ಕಳಂಕ ತಂದಿಯಲ್ಲೇ. ಮಕ್ಕಳೆಲ್ಲ ತುಂಬಾ ಒಳ್ಳೆಯವರು, ತುಂಬಾ ಒಳ್ಳೆಯವರು. ನಮ್ಮ ಸಂಸಾರ ನೋಡಿದ್ರೆ ನಿಮಗೆಲ್ಲ ನಗು ಬರ್ತಾ ಇಲ್ವೇನ್ರಿ? ನಗಿ ನಗಿ, ಹೊಟ್ಟೆ ಹುಣ್ಣಾಗೋವರೆಗೂ ನಗಿ. ನೆರೆ ಹೊರೆ ಅಂದ್ರೆ ಹೀಗಿರ್ಬೇಕು. ನಿಮಗೆ ಆನಂದ ಆಗೋದಾದ್ರೆ ನನ್ನ ಇಬ್ಬರು ಹೆಣ್ಣು ಮಕ್ಕಳ ಹೆಣನ ಇಲ್ಲಿ ಮಲಗಿಸ್ತೀನಿ. ನಕ್ಕು ನಕ್ಕು ತುಂಬ ಸಮಾಧಾನ ತನಕ, ಸಮಾಧಾನ ತನಕ. ಇನ್ನೊಬ್ರು ಕಷ್ಟ ನೋಡಿ ನಗೋರು ಆರೋಗ್ಯವಂತರಲ್ಲ, ಒಂದು ರೀತಿ ಮೆದುಳಿನ ಕಾಯಿಲೆಯವರು. ನಮಗೂ ಒಳ್ಳೆ ದಿನ ಬರುತ್ತೆ, ನಿಮ್ಮ ಮೆದುಳು ಅಷ್ಟೊತ್ತಿಗೆ ಕೊಳತು ಹೋಗಿರುತ್ತೆ. ಜಾತಿ ಜಾತಿ ವಹಿರಿ, ನಮ್ಮ ಹೆಣ್ಮಕ್ಳು ನೀವು ಆಡ್ಕೋತೀರಿ, ನಿಮ್ಮ ಹೆಣ್ಮಕ್ಳನ್ನ ಆಡ್ಕೊಳ್ಳೋ ಜನ ಇದ್ದಾರೆ ಅನ್ನೋದನ್ನ ಯೋಚನೆ ಮಾಡಿ ನೋಡಿ. ಹೆಣ್ಣ ಬಿಟ್ಟಿದ ಮೇಲೆ ಯಾವ ಗಳಿಗೆ ಅಪಾದ ಬರುತ್ತೋ ಹೇಳೋಕ್ಕಾಗಲ್ಲ. ನಿಮ್ಮ ಮನೆಯಲ್ಲಿ ಕತ್ತೆ ಬಿದ್ದು ಸತ್ತಿರೋವಾಗ ನಮ್ಮ ಮನೇಲಿ ಒಣ ಹೊರತೋಗ್ ಬರ್ತೀರಲ್ಲ, ನಮ್ಮ ಸಂಸಾರ ಹಾಳು ಮಾಡೋದು ನೋಡ್ತೀರಲ್ಲ, ಅದು ನಿಮಗೆ ತಿರುಗುಬಾಣವಾಗ್ಬಿಡುತ್ತೆ, ತಿರುಗುಬಾಣವಾಗ್ಬಿಡುತ್ತೆ. ನಮ್ಮ ಮನೇಲಿ ದೋಸೆ ತೂತಾಗಿದ್ರೆ ನಿಮ್ಮ ಮನೇಲಿ ಕಾವಲಿನೇ ತೂತು. ಪರೀಕ್ಷೆ ಮಾಡಿ ನೋಡಿ, ಹುಣ್ಣಿನ ಮೇಲೆ ಬರೆ ಎಳಿಬೇಡಿ, ಬೆಂಕಿ ಮೇಲೆ ಎಣ್ಣೆ ಸುರಿಬೇಡಿ, ಅದು ನಿಮ್ಮನ್ನೇ ಸುಟ್ಟು ಭಸ್ಮ ಮಾಡಿಬಿಡುತ್ತೆ. ಎಲ್ರಿಗೂ ಸಮಾಧಾನ ಹೇಳ್ತಾ ಇದ್ರಿ, ನೀವೇ ಕೋಪಿಸ್ಕೊಂಡ್ರೆ ಹೇಗೆ? ಕೋಪವೇ? ನಾನು ಕೋಪ ಮಾಡ್ಕೊಂಡೆ? ಇಲ್ವೇ, ನಿಮ್ ಧ್ವನಿ ಎತ್ತರಕ್ಕೆ ಹೋಗಿತ್ತು. ನೋಡಿದ್ರ ನನಗೆ ಗೊತ್ತೇ ಆಗಲಿಲ್ಲ. ಹೋಗ್ಲಿ ಬಿಡಿ, ಕಷ್ಟ ಸುಖ ಒಂದ್ ದಿವಸದಾಗ ಇನ್ನೊಂದ್ ದಿವಸ ಇರಲ್ಲ. ಆಗಿದ್ನೆಲ್ಲ ಮರ್ತಿಬಿಟ್ಟು ನೀವು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ಅವ್ರಿಗೆಲ್ಲ ಸಮಾಧಾನ ಹೇಳಿ. ಏನೋ ನಾವು ಹುಡುಗನ ಗಂಟು ಹಾಕ್ಬೇಕು ಅಂತೀರಾ? ಇಂಥ ಹುಡುಗಿನ ನಮ್ಮ ಹುಡುಗನ ಗಂಟು ಹಾಕ್ಬೇಕು ಅಂತೀರಾ? ಇಂಥ ಹುಡುಗಿನ ನಮ್ಮ ಹುಡುಗನ ಗಂಟು ಹಾಕ್ಬೇಕು ಅಂತೀರಾ?
ಟಿಕೆಟ್ ಮೇಡಮ್ ಟಿಕೆಟ್ ಪ್ಲೀಸ್. ನನ್ನ ಬ್ಯಾಗೇ ಕಾಣ್ತಾ ಇಲ್ಲ ಸರ್. ಟಿಕೆಟ್ ನಿಮ್ ಬ್ಯಾಗಲ್ಲಿ ಇಟ್ಟಿದ್ದೆ ಆದ್ರೆ ಬ್ಯಾಗೇ ಕಾಣ್ತಾ ಇಲ್ಲ. ಏನಮ್ಮ ನೋಡೋದಕ್ಕೆ ಒಳ್ಳೆ ವಿದ್ಯಾವಂತರ ಕಾಣ್ತಾ ಇದ್ದೀರಾ, ಈ ಕಾರ್ನಲ್ಲೇ ಇರ್ತಾರೆ ಹೇಗೆ? ಹೋದ್ರೋಳಿ ಇದೇ ಕೆಂಗೇರ್ ಸ್ಟೇಷನ್, ದಯವಿಟ್ಟು ಇಲ್ಲೇ ಇಳಿದುಬಿಡಿ. ನಿಮ್ ಬ್ಯಾಗ್ ಕಮಲಿ, ನೀನ್ ಹೇಗೆ ಇಲ್ಲಿ ಬಂದೆ? ನಾನು ನಿಮ್ಮಿಂದನೆ ಗಾಡಿ ಹತ್ತೆ. ಈ ಬ್ಯಾಗ್ ನಿನ್ ಕೈಗೆ ಹೇಗ್ ಬಂತು? ಕಸುಗ್ ಮಾಡಿ ಬಾಳೆ ಜನ ಆಗೋಗಿತ್ತು, ಮರ್ತೋಗೈತೋ ಇಲ್ಲೋ ನೋಡ್ದೆ. ಅಂದ್ರೆ ನಿನ್ ಮತ್ತೆ ಕಳ್ತನ ಶುರು ಮಾಡ್ಬಿಟ್ಯಾ? ಅಯ್ಯ ನನ್ ಕಳ್ತನನ? ವಯಸ್ಸಿಗೆ ಬಂದ ಹೆಣ್ಣು ಹಿಂಗ್ ಒಂಟಿಯಾಗಿ ಓಡಾಡೋದು ಅದ್ ಕಳ್ತನ ಅಲ್ಲೇನ? ಇದೆಲ್ಲ ಸಂದ ಕಿರಾಕಿಲ್ಲವಾ? ಹೇಳೋಳಿ ಗುಟ್ಟಾಗ ಹೋಗಿ ಮನೆ ಸೇರ್ಕೊಳವ. ಬೇಡ ಕಮ್ರಿ, ನನ್ನಿಂದ ನಮ್ಮ ಮಂತನಕ್ಕೆ ಕೆಟ್ಟ ಹೆಸರು. ನಾನ್ ಕಣ್ಮರಿಯಾಗಿ ಹಾಳಾಗೋದ್ರೆ ಮಿಕ್ಕವ್ರಿಗಾದ್ರೂ ಒಳ್ಳೇದಾಗುತ್ತೋ ಏನು? ಒಳ್ಳೇದಾಯ್ತದೆ, ಕದ್ದು ಓಡೋದಳ್ ತಂಗಿ ಅಂತ ಗೀತವಂಗ್ ಶಾನೆ ಒಳ್ಳೇದಾಯ್ತದೆ. ಏನ್ರವ ಮರುವಾದ ಇನ್ನಷ್ಟು ಕೆಡೋಕ್ ಮುಂಚೆ ಗಂಭೀರವಾಗಿ ಮನೇಲಿ ಹೆಂಗಿದ್ರು ಹಂಗ ಹೋಗಿರೋರಂತೆ. ಆದ್ರೆ ಇಷ್ಟೊತ್ತಿನಲ್ಲಿ ಯಾಗ ಹೋಗೋದು? ಅಯ್ಯೇ ಅದಕ್ಕೆಲ್ಲ ನಾ ವ್ಯವಸ್ಥೆ ಮಾಡ್ಕೊಂಡೆ ಬನ್ನಿ, ನೀನು ಸುಮ್ಗೆ ಬಂದ್ರವ ಏನ್ರವ ಅಂತೀನಿ. ಗುರುಗಳೇ ಇದೇನಿದು, ಸರ್ವತ್ತಾದ್ರೂ ಇನ್ನು ಓದ್ತಾನೇ ಇದ್ದೀರಾ? ನಿಮ್ ಕಣ್ಣುಗಳೇನಾಗ್ಬೇಕು? ನಿದ್ದೆ ಮಾಡಿ. ಎಲ್ಲಿ ಬರುತ್ತಪ್ಪ ನಿದ್ದೆ? ನಿನಗೆ ಆಯಾಸವಾಗಿದೆ, ಹೋಗು ಮಲಗು. ಗುರುಗಳೇ ಏನೋ ಏನೋ ಧೂಳು ವರ್ಸು ವರ್ಸು ವರ್ತಿ ಆಯ್ತೇನೋ. ಆಯ್ತು ಆಗೋಯ್ತು. ಮಲಗು. ಓಹೋ ಚೀಟಾ, ನಿನ್ ಹಾವಳಿ ಯದ್ವಾ ತದ್ವಾ ಬಗ್ಗೆ ನಮ್ ತಂದೆ ಮುದ್ದು ಮಾಡಿ ಮುದ್ದು ಮಾಡಿ ನಿನ್ನ ಸಿಂಹಾಸನದ ಮೇಲೆ ಕೂರಿಸ್ಬಿಟ್ಟಿದ್ದಾರೆ. ತಾಳು, ಅಪ್ಪನಿಗೆ ತಿಳಿದ ಹಾಗೆ ನಿನ್ನ ಕಾಡಿಗೆ ಬಿಟ್ಬಿಟ್ಬಾರ್ದು. ಡ್ಯಾನ್ ನಾನ್ಸೆನ್ಸ್, ಕಮ್ ಹಿಯರ್ ಚೀಟಾ, ಕಮ್ ಹಿಯರ್. ಏಯ್ ಕಮ್ ಹಿಯರ್. ಅದ್ರ ತಲೆ ಕೆಡಿಸ್ಬಿಟ್ಟಿದ್ಯಲ್ಲೋ, ಕರೆದ್ರು ಬೇಗ ಬರೋದಿಲ್ವಲ್ಲೋ. ಏಯ್ ಜಂಗಲ್ಲಿ ಜಮಾ ಮಾಡ್ಬರ್ತೀಯನೋ? ಶೂಟ್ ಶೂಟ್ ಮಾಡ್ಬಿಟ್ಟೆ ನೀವು ಹುಷಾರ್. ನನ್ ಚೀಟಿ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ? ಇದನ್ನ ನಾಯಿ ನಾಯಿ ಮುಂಡೇದು ಅಂತ ತಿಳ್ಕೊಂಡಿದ್ದೆ. ಓ ಕೋಪ ಬರ್ತಾ ಇದೆಯಲ್ಲ ನೋ, ನಿನ್ ಗೊತ್ತೇನೋ ಯುದ್ಧರಂಗದಲ್ಲಿ ಈ ನಿಮ್ಮಪ್ಪನ ಪ್ರಾಣ ಬಚಾಯಿಸಿದ ಪ್ರಾಣಿ ಕಾಣೋದು. ನೋ ನೀನಲ್ದೆ ಇನ್ ಯಾರಾದ್ರೂ ಬೈದಿದ್ರೆ ನಾಲ್ಗೆನ ನಾಲ್ಕು ಸೀಳು ಮಾಡಾಕ್ಬಿಡ್ತಿದ್ದೆ.
ಪತಿ ಹಾಕದ್ ನಾನು ನಿದ್ರೆ ಮಾಡ್ತಿದ್ದ ಕೋಳಿಕೋಬೇಕು. ನೀನ್ ಯಾಕಿಷ್ಟೊತ್ತು ಮಲಗಿದ್ದೆ ಇಡಿಯಟ್? ಅಪ್ಪ ನನ್ ಭಯಬೇಡ. ನಾನೆಲ್ಲಿ ನೀನ್ ಬೈದೆ ಬೇಕುಪ್ಪ? ಅಪ್ಪ ತಿರ್ಗಾ ಬೈತಾ ಇದ್ದಲ್ಲಪ್ಪ. ಅದೆಲ್ಲ ಇಷ್ಟೊತ್ತು ಯಾಕೆ ಮಲಗಿದ್ದೆ ಅದನ್ನ ಹೇಳು. ನಿನ್ನೆ ರಾತ್ರಿ ಸೆಕೆಂಡ್ ಶೋ ಪಿಕ್ಚರ್ಗೆ ಹೋಗಿದ್ದೆ. ಯಾವ ಪಿಕ್ಚರ್ಗೆ? ಇಂಗ್ಲಿಷ್ ಪಿಕ್ಚರ್ಗೆ. ಕೋಪ ಬರ್ತಾ ಇದೆಯಲ್ಲ ನೋ ವೇಣು, ನಿನ್ನ ಮದುವೆ ಆಗೋವರೆಗೂ ಇಂಗ್ಲಿಷ್ ಪಿಕ್ಚರ್ ನೋಡ್ಬೇಡ ಅಂತ ನಾನು ನಿನ್ಗೆ ಹೇಳಿರ್ಲಿಲ್ವೇನೋ? ಮದುವೆ ಮದುವೆ ಮದುವೆ, ಇಂಗ್ಲಿಷ್ ಪಿಕ್ಚರ್ ನೋಡೋಕ್ಕಿಂತ ಮದುವೆ ಆಗ್ಬೇಕಾ? ಆಗ್ಲೇಬೇಕು ನೋ ವೇಣು, ಮದುವೆ ಆಗ್ಲೇಬೇಕು. ಹೋಗ್ಲಿ ಮದುವೆ ಆಗೋಣ ಅಂದ್ರೆ ನೀ ತೋರ್ಸೋ ಹುಡುಗಿರೋ ಒಂದು ಕಮ್ಮಂಗಿ, ಒಂದು ಕೋಡಂಗಿ, ಇನ್ನೊಂದು ಶಿಂಗ್ಲಿಕ. ಕೋಪ ಬರ್ತಾ ಇದೆಯಲ್ಲ ನೋ ವೇಣು, ನನ್ನಂತ ಸೀತಕ್ಕ ಸೊಸೆ ಅಂತಾರೋ ನಾನು, ಅದನ್ ಬಿಟ್ಟು ಹಾದಿ ಬೀದಿಲ್ ರಂಬೇಕು ಅಂದ್ರೆ ಯಾರನ್ನಾದ್ರೂ ಲೌಗಿ ಮಾಡ್ದೆ ಅಂತ ಬಂದ್ಯೋ? ನಿನ್ ಕೈ ಕಪ ಹಾಕೊಟ್ಟು ತಿರ್ಪೆ ಎತ್ತಾಗ ಮಾಡ್ಬಿಡ್ತೀನಿ ನೋಡು ಬಾಕರ. ನನ್ನ ಮಗನೇ ಪರವಾಗಿಲ್ಲ, ಕರ್ನಲ್ ದಾಂದಲೆ ಅವ್ರ ಮಗ ಅಂತ ಹೇಳ್ಕೊಂಡು ತಿರುಪೆ ಎತ್ತಿದ್ರು ಸರಿ, ನನಗೆ ಇಷ್ಟ ಬಿಲ್ದಿರೋ ಪಿಶಾಚಿ ನಾನು ಖಂಡಿತ ಮದುವೆ ಮಾಡ್ಕೊಳ್ಳೋದಿಲ್ಲ. ಅಟೆನ್ಷನ್ ವೇಣು, ಕಿವಿಗೊಟ್ಟು ಕೇಳು. ಇವತ್ತಲ್ಲ ನಾಳೆ ನೀನೇನಾದ್ರೂ ನನ್ಗೆ ಒಪ್ಪಿಗೆಲ್ದು ಹುಡುಗಿನೇನಾದ್ರು ಸೆಲೆಕ್ಟ್ ಮಾಡ್ತೀಯೋ? ಮನೆ ಕಾರು ಶೇರು ಎಸ್ಟೇಟ್ ಇದನ್ನೆಲ್ಲ ಈ ನಾಯಿ ಹೆಸರು ಬರೆದ್ಬಿಟ್ಟು ನಿಶ್ಚಿಂತಿಂದ ಸಾಯ್ತೀನಿ. ಟೇಕ್ ಕೇರ್. ಸ್ವಾಮಿ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ತಮ್ಮ ನೋಡಿದ್ರೆ ಪುರೋಹಿತರ ಕಳಿಸ್ತಾ ಇದ್ದೀರಿ. ಹೌದು ಹೌದು. ಈಗ 26 ವರ್ಷದ ಕನ್ನಿಗೆ ಒಂದು ವರ. ಯಾವುದು ಆ ಬನ್ನಿ ಹೋಗ, ನನಗೆ ಅರ್ಜೆಂಟ್ ಕೆಲಸ ಇದೆ. ಕೂತ್ಕೊಳ್ಳಿ, ನೀವು ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ. 26 ವರ್ಷದ ಕನ್ನೆ ಉತ್ತಮ ಮನತನ ಸಂತೋಷ. ಅವ್ರಿಗೆ ಕ್ಲಾಸ್ ಎಂಬ್ರಾಯ್ಡಿಂಗ್ ಅಥವಾ ಡಾಲ್ ಮೇಕಿಂಗ್? ಅದೆಲ್ಲ ಆಕೆಗೆ ಅಭ್ಯಾಸವಿಲ್ಲ, ಒಂದು ವರ ಬೇಕಾಗಿತ್ತು. ಅಲ್ಲಿ ಚೆಸ್ಟ್ ನಮಸ್ಕಾರ. ನಮಸ್ಕಾರ. 26 ವರ್ಷದ ಕನ್ಯೆ ಉತ್ತಮ ಮನತನ ಯಾರಿಗೆ? 26 ವರ್ಷ ನನ್ನ ತಂಗಿಗೆ. ಅದಕ್ಕೆ ನಾನೇನ್ ಮಾಡ್ಬೇಕು? ಒಂದು ವರ ಬೇಕಾಗಿತ್ತು. ಇಲ್ಲ ಅಂತ ವ್ಯವಸ್ಥೆ ಇಲ್ವಲ್ಲ? ಆ ವ್ಯವಸ್ಥೆ ಇದೆ ಅಂತ ಶಾಮಶಾಸ್ತ್ರ ಹೇಳಿದ್ರಲ್ಲ. ಸ್ಕೂಟರ್ ಶಾಮಶಾಸ್ತ್ರಿಗಳೇ? ಸ್ಕೂಟರ್ ಮೋಟರ್ ಬಯಸ್ತದ? ಹಾಗಾದ್ರೆ ಒಳಗಿದೆ. ನಮಸ್ಕಾರ. ನಮಸ್ಕಾರ. 26 ವರ್ಷದ ಕನ್ಯೆ ಉತ್ತಮ ಮನತನ ಐತೆ. ನಮಸ್ಕಾರ. 26 ವರ್ಷದ ಕನ್ಯೆ ಉತ್ತಮ ಮನತನ ಯಾಕೆ ನಡ್ತೀರಿ? ಯಾಕೆ ನಡ್ತೀರಿ? ನಮ್ಮ ಕತೆ ನಿಮಗೂ ಗೊತ್ತಾಗ್ಬಿಡುತ್ತೆ. ಒಂದು ವರ ಬೇಕಾಗಿತ್ತು. ಯಾರಿಗೆ? ಮೀರಾ ಅಂತಾನೆ. ನಿಮಗೆ ಹಾಗೆ ಗೊತ್ತು? ಇಂದು ಮೇಡಮ್ ನಾನು ಇಲ್ಲಿ ಬಂದ್ಬಿಟ್ಟೆ. ನಾನು ಇಲ್ಲಿ ಬಂದ್ಬಿಟ್ಟೆ. ನೀವು ಆರಂಭಿಸ್ಬಿಟ್ರ ಮೀರಾ ಗಂಡು ಹುಡ್ಕೋಕೆ. ಪ್ರಯತ್ನ ನಮ್ಮಿಚ್ಛೆ, ಫಲಾಫಲ ಪರಮಾತ್ಮನ ಇಚ್ಛೆ. ಏನ್ ಪ್ರಯತ್ನ? ಕೈಗೆ ಬಂತು ಬಾಯಿ ಬರ್ಲಿಲ್ಲ ಅನ್ನೋ ಹಾಗೆ ಆಗಿದ್ದೆಲ್ಲ ನಿಮ್ಮಿಂದಲೇ. ಓಹೋ, ನೀವಿನ್ನೂ ಮರ್ತಾ ಇಲ್ಲ, ನನ್ನ ಮೇಲೆ ಕೋಪವಾಗಿ ಇದ್ದೀರಾ, ಬೈತಾ ಇದ್ದೀರಾ? ನಾನು ಬರ್ತೀನಿ. ಅಯ್ಯೋ ಹಾಗಲ್ಲ ಪ್ರೊಫೆಸರ್. ಪ್ರೊಫೆಸರ್ 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 ಇಲ್ಲಿ ನೋಡಿ, ಇಲ್ಲಿ ನೋಡಿ.
ತಪ್ಪಾಯ್ತು ಅಂತ ಕೇಳಿದ ಮೇಲೆ ಕ್ಷಮಿಸಬೇಕಲ್ಲ. ನಾನು ನಿಮ್ಮನ್ನು ಕ್ಷಮಿಸೋದೆ. ಚೆಲ್ಲ ಆಯ್ತು. ನಮ್ಮ ಸಂಸಾರದ ಉದ್ಧಾರಕ್ಕೆ ದುಡಿತಾ ಇರೋರು ನೀವು. ನಿಮಗೆ ಕೋಪ ಮಾಡ್ಕೊಳಕ್ ಹಕ್ಕಿದೆ. ಇಷ್ಟು ಓದಿದ್ದೀನಿ ಬರೆದಿದ್ದೀನಿ. ನನ್ನ ತಿಳುವಳಿಕೆಯಿಂದ ಇನ್ನೊಬ್ಬರಿಗೆ ತಾಪತ್ರೆಯವೇ ಹೊರತು ಕಿಂಚಿತ್ ಉಪಕಾರ ಇಲ್ಲ. ಹಾಗನ್ಬೇಡಿ, ನಿಮ್ ಪುಣ್ಯಕ್ಕೆ ತಿಮ್ಮ ಕಮಲಿದೆ ಸಾಕ್ಷಿ. ನಂದು ಏನು ಮಹಾ, ನೀವು ಇಷ್ಟೊಂದು ಜನಕ್ಕೆ ಆಶ್ರಯವಾಗಿದೆ. ಆಶ್ರಯ ಅಂತಲ್ಲ, ಒಂಟಿ ಬಾಳು ಮರೆಯೋಕೆ ಅಂತ ಇವರನ್ನೆಲ್ಲ ಕಟ್ಕೊಂಡಿದ್ದೀವಿ. ಪುಸ್ತಕಗಳು ಕಟ್ಕೊಂಡಿರೋ ಹಾಗೆ. ನಿಮ್ದೊಂಥರ ತಮಾಷೆ. ನಿಮ್ದು ಒಂಥರ ತಮಾಷೆ. ನಮ್ಮಿಬ್ರು ತಮಾಷೆ ಹಾಗೆ ಮೀರಾ ಕಥೆನೂ ತಮಾಷೆ ಆಗ್ಬಾರ್ದು ನೋಡಿ. ಅದಕ್ಕೆ ಮೇಡಮ್ ನಾನೇ ಹೊರಟ್ಬಿಟ್ಟಿದ್ದೀನಿ ಮೀರಡಿಗೆ ಗಂಡು ಹುಡುಕೋದಿಕ್ಕೆ. ಈಚೀಚೆಗೆ ಜನಗಳ ವಕ್ರ ದೃಷ್ಟಿ ಗೀತೆಗಳ ಮೇಲೆ ತಿರುಗಿಬಿಟ್ಟಿದೆ. ಬನ್ನಿ ಹೋಗೋಣ, ಅದಕ್ಕೆಲ್ಲ ಜಗ್ಗೋಳಲ್ಲ ನಮ್ ಗೀತ. ಗೀತಾ, ಏ ಗೀತಾ, ಏ ಗೀತಾ, ನೀವು ದೊಡ್ಡ ಮನುಷ್ಯರು, ನಮ್ಮಂತ ಸಾಧಾರಣದವ್ರಿಗೆ ಹಿಂಸೆ ಕೊಡ್ಬಾರ್ದು. ಸುಮ್ನೆ ಹೋಗಿ. ಯಾಕೆ ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪ? ಮಾತಾಡದೆ ಸುಮ್ನೆ ಹೋಗ್ತೀರೋ ಇಲ್ಲ ರಂಭಾರಾಧಾಂತವಾಗಿ ನನ್ನ ಮುಖಕ್ಕೆ ಇನ್ನಷ್ಟು ಮಸಿ ಬೆಳಿಬೇಕು ಅಂತ ಇದ್ದೀರೋ? ಯಾಕೆ ಇಷ್ಟು ರೋಷವಾಗಿದೆಯಾ? ನನಗೇನು ತಪ್ಪಾಯ್ತು? ಏನು ತಪ್ಪಾಯ್ತು? ನಿಮ್ಮ ಹುಡುಗಾಡ್ತಿಂದ ನನ್ನ ಜೀವನ ಮೇಲೆ ಎಂಥ ಭಯಂಕರವಾದ ಪರಿಣಾಮ ಆಗಿದೆ ಅನ್ನೋದನ್ನ ನಿಮ್ಮ ಹತ್ರ ಹೇಳಿ ಏನೂ ಪ್ರಯೋಜನ ಇಲ್ಲ. ನನ್ನ ಹತ್ರ ಅಲ್ಲದೆ ನೀವು ಯಾರ ಹತ್ರ ಹೇಳ್ಕೋಬೇಕು? ಅವಕಾಶವಾದ್ರೆ ನಿಮ್ ತಂದೆ ತಾಯಿಗಳ ಹತ್ರ ಹೇಳ್ಬೇಕು ಅನ್ನೋಷ್ಟು ಹೊಟ್ಟೆ ಉರಿತಾ ಇದೆ. ವೆರಿ ಗುಡ್. ನನಗೆ ತಾಯಿ ಇಲ್ಲ, ತಂದೆ ಇದ್ದಾರೆ. ಬನ್ನಿ ಹೋಗಿ ಮಾತಾಡೋಣ. ನಂದೇನಾದ್ರೂ ತಪ್ಪಿದ್ರೆ ಎಂಥ ಶಿಕ್ಷೆ ಅನುಭವಿಸೋದಕ್ಕೂ ಸಿದ್ಧ. ಕರ್ಕೊಂಡು ಹೋಗೋ ಚೈತನ್ಯ ನಿಮಗಿದೆಯೇ? ಬರೋ ಚೈತನ್ಯ ನಿಮ್ಗಿರ್ಬೇಕಾದ್ರೆ ನನಗಿಲ್ಲ ಅಂತ ಹೇಗೆ ಹೇಳಿ? ನಡಿ ಬನ್ನಿ. ಮಾತಾಡ್ಕೂಡ್ದು, ಸುಮ್ಮನೆ ಬರಬೇಕು. ಮಾತಾಡ್ಕೂಡ್ದು? ಎಲ್ಲಿ ಕರ್ಕೊಂಡು ಹೋಗ್ತೀರಿ? ನನ್ಗಿಷ್ಟ ಬಂದ ಕಡೆಗೆ. ಗೆಟ್ ಆಫ್! ಐ ಸೆಡ್ ಗೆಟ್ ಆಫ್! ಬಂದ್ರಿ, ಇಲ್ಲಿ ಯಾರು ಇಲ್ಲ. ಹೌದು, ಇಲ್ಲಿ ಯಾರು ಇಲ್ಲ ಅಂತಾನೆ ನಿನ್ನ ಕರ್ಕೊಂಡ್ಬಂದಿರೋದು. ಯಾಕೆ ಹಾಗೆ ನೋಡ್ತಾ ಇದ್ದೀರಿ? ಅಯ್ಯೋ, ಇನ್ನೇನ್ ಗತಿ? ಸುಮ್ನೆ ಯಾಕೆ ಹೆದರ್ಕೋತೀಯ? ಮುಟ್ಬೇಡಿ, ನನ್ನ ಹಾಳು ಮಾಡ್ಬೇಡಿ. ನಾನು ಅಂತೋಳಲ್ಲ, ಯಾರಿಗೂ ಗೊತ್ತಾಗಲ್ಲ. ತಮ್ಮಯ್ಯ ಬೇಡಿ, ನನ್ ಬಿಟ್ಟಿರಿ. ನೀವು ಮುಟ್ಟಿದ್ಮೇಲೆ ಖಂಡಿತ ನಾ ಸತ್ತ ಹಾಗೆ ಕೈ ಮುಗಿದು ಕೇಳ್ಕೊತೀನಿ. ಪ್ಲೀಸ್ ಬೇಡ, ಖಂಡಿತ ಬೇಡ. ಅನ್ಯಾಯವಾಗಿ ನನ್ ಕೆಡಿಸ್ಬೇಡಿ. ನಾನು ಒಬ್ಬ ಮಾನವಸ್ತ್ರ ಮನೆ ಹುಡುಗಿ. ಬೇಡ ಗೀತಾ, ನಾನು ಮಾನಸ್ತರ್ ಮನೆ ಹುಡುಗಾನೆ. ನಿನ್ ಪರಿಸ್ಥಿತಿ ಎಲ್ಲಿ ಬಲಿ ಬಿದ್ದನು ಸೋತೋಗ್ತೀವಿ ಅಂತ ತಿಳ್ಕೊಂಡಿ. ಹುಡುಗಿ ಅಂದ್ರೆ ನೀನೇ ಹುಡುಗಿ. ಧೈರ್ಯವಾಗಿ, ನಾನು ನಿನ್ ಮದುವೆ ಆಗೋವರೆಗೂ
ನಿನಗಿಂತ ತೊಂದರೆ ಕೊಡೋದಿಲ್ಲ. ಏನು ನೀನು ನಿಮ್ಮ ಮದುವೆ ಆಗೋದೆ? ಯಾಕೆ ಏನಾಗಿದ್ದೀನಿ? ಹಿರಿಯರ ಒಪ್ಪಿದ್ರೆ ಯಾಕಾಗಬಾರ್ದು? ವೇಷ ಬದಲಾಯಿಸಿ ಮೋಸ ಮಾಡೋರ್ನ ಯಾರಿ ನಂಬ್ತಾರೆ? ಛೇ, ಅವತ್ತಿನ ತಮಾಷೆ ವಿಷಯ ಹೇಳ್ತಿದ್ಯಾ? ಹಾ, ನಿಮ್ಗೇನೋ ತಮಾಷೆ. ನನ್ ಮರ್ಯಾದಿನೂ ಓದುದಲ್ದೆ ನಮ್ಮ ಮಕ್ಕಂಗ್ ಗೊತ್ತಾಗಿರೋ ಗಂಡು ಸಹ ಬೇಡ ಅಂತ ಹೊರಟೋಯ್ತು. ಹೌದಾ? ಐ ಆಮ್ ವೆರಿ ವೆರಿ ಸಾರಿ ಗೀತಾ. ಹಾಗಾದ್ರೆ ಹೆಚ್ಚಿನ ಜವಾಬ್ದಾರಿ ಈಗ ನನ್ನ ತಲೆ ಮೇಲೆ ಬಿದ್ದಾಗ ಮೊದಲು ನಿಮ್ಮ ಮಕ್ಕನ ಮದುವೆಗೆ ಏರ್ಪಾಡು ಮಾಡೋಣ, ಆಮೇಲೆ ನಮ್ಮಿಬ್ರದು. ಇದೇನ್ರಿ, ಏಕ್ದ್ರ ನಮ್ಮ ಮನೆಯವ್ರು ಹಾಗೆ ಮಾತಾಡ್ತಾ ಇದ್ದೀರಲ್ಲ? ಯಾವತ್ ಮೊದಲನೇ ದಿವಸ ನಿಮ್ಗೆ ನೋಡಿದ್ನೋ ಆ ಗಡಿಗೆಂದಾರ ನಿಮ್ಮ ಮನೆಯವನಾಗ. ದೂರ ದೂರ ಅಲ್ಲೇ ನಿಲ್ಲಿ ನನ್ನ ದೇವರೇ, ದೂರ ದೂರ ಅಲ್ಲೇ ನಿಲ್ಲಿ ನನ್ನ ದೇವರೇ. ಸಂಯಮಶೀಲ ಸಡಲಿ ಪಜಾಲ ಹೂಡಲು ಏಕೆ ಛಲ, ಪ್ರೇಮ ಗಂಗೆ ಅಲ್ಲು ಏಕೆ ಮಡಿ ಮೈಲಿಗೆ, ಪ್ರೇಮ ಗಂಗೆ ಅಲ್ಲು ಏಕೆ ಮಡಿ ಮೈಲಿಗೆ, ಒಲವಿಗು ಎಲ್ಲೇ ಇರುವುದೆನಲ್ಲೇ ಸಲ್ಲದು ಈ ಕಾತರ. ದೂರ ದೂರ ಅಲ್ಲೇ ನಿಲ್ಲಿ ನನ್ನ ದೇವರೇ, ದೂರ ದೂರ ಅಲ್ಲೇ ನಿಲ್ಲಿ ನನ್ನ ದೇವರೇ. ಅರಳಿದ ಮುಲ್ಲೆ ಹರೆಯದ ಬಾಲೆ, ಅರಳಿದ ಮುಲ್ಲೆ ಹರೆಯದ ಬಾಲೆ, ಅರಳಿದ ಮುಲ್ಲೆ ಪೂಜೆಗೆ ಮುನ್ನ ಬಾಡಲು ಮುಲ್ಲೆ. ಅರಳದ ಬಾಡದ ಅರಗಿಳಿ ನೀನು, ಅರಳದ ಬಾಡದ ಅರಗಿಳಿ ನೀನು, ಕಹಿ ವಿಷವಲ್ಲ ಒಲವಿನ ಜೇನು, ಕಹಿ ವಿಷವಲ್ಲ ಒಲವಿನ ಜೇನು. ಯಾವುದೇನಾಗಿರಲಿ ಕುಲದ ಹೆಸರು ಮಾಸದಿರಲಿ, ಆಹಾ ಹೆಣ್ಣಿನ ಬಾಳು ಹಣ್ಣಿನ ಹೋಳು, ಹೆಣ್ಣಿನ ಬಾಳು ಹಣ್ಣಿನ ಹೋಳು, ಜಾರಿದರೊಮ್ಮೆ ಮಣ್ಣಿನ ಧೂಳು. ಹೆಣ್ಣಿನ ಬಾಳು ಹಣ್ಣಿನ ಹೋಳು, ಜಾರಿದರೊಮ್ಮೆ ಮಣ್ಣಿನ ಧೂಳು. ದೂರದ ಈ ಬಗೆ ವಿರಹದ ಬೇಗೆ, ದೂರದ ಈ ಬಗೆ ವಿರಹದ ಬೇಗೆ, ಬಾಬಳಿ ನನ್ನ ನವರಸ ಗಂಗೆ, ಬಾಬಳಿ ನನ್ನ ನವರಸ ಗಂಗೆ. ಪಡೆದ ಗಳಿಗೆ ಎಲ್ಲ ಮುಡಿಪು ನನ್ನ ದೊರೆಗೆ, ಪ್ರೇಮ ಗಂಗೆ ಅಲ್ಲು ಏಕೆ ಮಡಿ ಮೈಲಿಗೆ, ಪ್ರೇಮ ಗಂಗೆ ಅಲ್ಲು ಏಕೆ ಮಡಿ ಮೈಲಿಗೆ, ಒಲವಿದು ಎಲ್ಲೇ ಇರುವುದೇ ನಲ್ಲೇ ಸಲ್ಲದು ಈ ಕಾತರ. ದೂರ ದೂರ ಅಲ್ಲೇ ನಿಲ್ಲಿ ನನ್ನ ದೇವರೇ, ದೂರ ದೂರ ಅಲ್ಲೇ ನಿಲ್ಲಿ ನನ್ನ ದೇವರೇ.
ಇವತ್ತು ಯಾರ ಕಾರ್ನಲ್ಲಿ ಸುತ್ತ ಹೋಗಿದ್ದೆ? ಹೇಳಿ, ಕಾರ್ನಲ್ಲಿ ಹೋದೆ, ಅವ್ರ ಕಾರ್ನಲ್ಲಿ ಬಂದೆ. ಓಹೋ, ಇಷ್ಟು ಧೈರ್ಯ ಬಂತ ನಿನಗೆ? ಹ್ಮ್, ನಿನ್ನ ಕೈ ಕಾಲು ಮುರಿದು ಮೂಲೆ ಕೂಡಿಸ್ತಾ ಇದ್ರೆ ನಮಗೆ ಖಂಡಿತ ಮರ್ಯಾದೆ ಹೇಳ. ಯಾಕಪ್ಪ ಉಚಿತ ವ್ಯಕ್ತಿ, ಈಗ ನಡೀಬಾರ್ದು. ಏನ್ ನಡೀತಂತ ಇಕ್ಕು ಕರ್ತಿದ್ದಿ? ಯಾವನು ಪೋಲಿ ಬಿಟ್ಟಿದ್ರೆ ಜೊತೆಲಿ ಕಾರ್ನಲ್ಲಿ ಬೀದಿ ಬೀದಿ ಸುತ್ತಕೊಂಡು ಬಂದು ಅಕ್ಕಪಕ್ಕ ಮನೆಯವರೆಲ್ಲ ಆಡ್ಕೊಂಡು ಆರ ಮಾಡಿ ನಮ್ಮ ಮನೆಯಲ್ಲಿ ಕಳಿಸಿದೆಯಲ್ಲ, ಇದಕ್ಕಿಂತ ಇನ್ನೇನಾಗ್ಬೇಕೆ? ನಾಚಿಕೆಟ್ಟವ್ರೆ ಅಪ್ಪ, ಇದು ನಿಲ್ಬಾಯಿಂದ ಬರುವಂತ ಮಾತಲ್ಲ. ಏನು ಅಂತ ಹೀರು ಬುದ್ಧಿಯವರೇನಲ್ಲ ಅವ್ರನ್ನ ಹೀಗೆಲ್ಲ ಬಾಯಿ ಬಂದಾಗ ಅನ್ಬೇಡ. ಓಹೋ, ಇಷ್ಟು ಮುಂದುವರೆದಿದೆಯಾ ನೀನು? ಆ ಅಲ್ಪನ ವಹಿಸ್ಕೊಂಡು ಅಪ್ಪನಿಗೆ ಎದುರು ಮಾತಾಡ್ತೀಯನೇ? ಏನಪ್ಪ ಇದು, ಇವತ್ ಯಾಕೆ ಕೈ ಎತ್ತು ಅಷ್ಟು ಪಾಪ? ಗೀತಾ, ಯಾಕೆ ಇಷ್ಟು ಮೊರಟಾಗಿ ಮಾತಾಡ್ತಿ? ನೀನು ಪ್ರಪಂಚ ಕಾಣದ ಮಗು, ಯಾವನು ಐಶ್ವರ್ಯ ಹುಡುಗ ನಕ್ಕ ಖುಷಿಯಾಗಿ ಮಾತಾಡ್ದ ಅಂತ ಘನತೆ ಗೌರವ ಎಲ್ಲ ಗಾಳಿ ತೂರ್ಬಿಡೋದೇನೆ? ಇಲ್ಲ, ತಾಯಿಗಿಂತ ಹೆಚ್ಚಾಗಿ ತಾಕಿ ತಲಿದಿರೋ ನಿನ್ನ ಗಣಿತಿಗೆ ನನ್ ಖಂಡಿತ ದ್ರೋಹ ಮಾಡಲಕ್ಕ. ಮನೆ ಮರ್ಯಾದೆಗೆ ಕಳಂಕ ತರೋ ಅಂತ ಅಪರಾಧ ನಿಂದ್ಲೂ ಆಗಿಲ್ಲ, ಬೇಡಿಂದ್ಲೂ ಆಗಿಲ್ಲ. ಅಪರಾಧ ಇನ್ನೇನಾಗ್ಬಿಟ್ಟೆ? ಈಗಿನ ಕಾಲದಲ್ಲಿ ನಿಮ್ಮಂಥವ್ರಿಗೆ ಯಾವುದೂ ಅಪರಾಧವಲ್ಲ, ಮದುವೆಗೆ ಮುಂಚಿತವಾಗಿ ಮಕ್ಕಳಾಗೋದು ಅಪರಾಧವಲ್ಲ. ಇದನ್ನೆಲ್ಲ ನೋಡೋದಕ್ಕೆ ನಾನು ಇನ್ನೂ ಬದುಕಿದ್ದೀನಲ್ಲ, ಇದು ನನ್ನ ಅಪರಾಧ. ಚಿಕ್ಕಪ್ಪ, ಈಗೆಲ್ಲ ಮಾತಾಡಬಾರ್ದು. ನಮ್ಮ ಹುಡುಗರ ನಡತೆ ಮೇಲೆ ನಮಗೇ ನಂಬಿಕೆ ಇಲ್ಲದೆ ಹೋದ್ರೆ ನೆರೆ ಹೊರಗೆವರೆಗೂ ನಮ್ಗೆ ಏನು ವ್ಯತ್ಯಾಸ? ಇವರ ಚಿಕ್ಕಪ್ಪನ ಕರ್ಕೊಂಡು ಹೋಗಿ. ನಾನು ಆ ಹುಡುಗನ್ ನೋಡ್ಬೇಕು, ಎಲ್ಲಿ ಹೇಗೆ ಅದನ್ನ ಹೇಳ್ತೀಯ? ಕಬ್ಬನ್ ಪಾರ್ಕ್ ಲೈಬ್ರರಿ ಹತ್ರ ಸಂಜೆ 4 ಗಂಟೆ ಕಾಣ್ಬೋದು. ನೀನು ಹೋಗು. ಸ್ವಲ್ಪ ಸ್ವಲ್ಪ, ಅವನ ಹೆಸರು ರೇಣು. ಈಗ ನೀನು ಹೋಗು. ಅಬ್ಬ, ನಾ ನಿನ್ಗಿರೋನ್ ಒಬ್ಬನೇ ಮಗ, ನನ್ ಮರ್ಯಾದೆ ಕಳೆಯೋ ಮಗ ಇದ್ರೆಷ್ಟು ಹೋದ್ರೆಷ್ಟು. ಡಾಕ್ಟರ್ ಮಂಜೇಶ್ ಅವ್ರ ಮಗಳು ಶಶಿ ಬರ್ತಾಳೆ ಮನೇಲೆ ಇರೋ ಅಂತಂದ್ರೆ ಜಾಲಿಯಾಗಿ ಹೋಲಿ ಅಲಿಯಕ್ ಹೋಗ್ತೈತೆ. ಅಯ್ಯೋ ಶಶಿನೇ, ಶಶಿ, ಅವಳು ನನಗೆ ಚೆನ್ನಾಗಿ ಗೊತ್ತಪ್ಪ, ಅವಳ ಫ್ಯಾಷನ್ ಕಲ್ಚರ್ಗಳ ರಭಸ ನಾವು ತಡ್ಕೊಳಕ್ಕಾಗಲ್ಲಪ್ಪ. ಬೆಣ್ಣೆಲ್ ಕೂದಲು ತೆಗೆದಾಗಿ ಒಬ್ಬೊಬ್ರಿಗೂ ಒಂದೊಂದು ವರ್ಷ ತೆಗಿತಾ ಇದೆಯಲ್ಲೋ. ಏನು ನೀನು ಆ ಶಶಿನ ಒಪ್ಪಲೇಬೇಕು, ಅವಳು ಸಸಿಯಾಗಿ ಮನೆಗೆ ಬರಲೇಬೇಕು. ಇಲ್ಲ, ಹಾಗಾದ್ರೆ ನಾ ದೇಶಾಂತರ ಹೋಗಲೇಬೇಕು. ಕೋಪ ಬರ್ತಾ ಇದೆಯಲ್ಲ. ನೋಡಮ್ಮ ಶಶಿ, ಇವನೇ ನನ್ನ ಮಗ ಗುಣಪಾತಕ, ಅಲ್ಲ ಕುಲದೀಪಕ, ವೇಣು. ಅಲ್ಲೋ ಕುಲದೀಪ್. ಕುಲದೀಪ್ ಅಲ್ಲಮ್ಮ, ಕುಲದೀಪಕ ವೇಣು. ಓ ಮಿಸ್ಟರ್ ವೇಣು, ಹೌ ಡು ಯು ಡು? ನಾಟ್ ಅಟ್ ಆಲ್ ವೆಲ್. ಹುಷಾರಾಗಿಲ್ವೇ, ಏನಾಗಿದೆ? ಶಶಿ, ನೀನು ಮದುವೆ ಆಗೋ ಹೆಣ್ಣು, ನಾನು ನೀನು ನೋಡ್ಬೇಕಾಗಿರೋ ಕಂಡು, ನಾವಿಬ್ರು ಮೊದ್ಲೇ ಹೀಗೆ. ಮೈನಾ, ವಾಟ್ಸ್ ರಾಂಗ್ ವಿತ್ ಇಟ್? ಡೋಂಟ್ ಬಿ ಏನ್ಷಿಯಂಟ್, ಬಿ ಪ್ರೋಗ್ರೆಸಿವ್. ಪ್ರೋಗ್ರೆಸಿವ್ ಮೈ ಫುಟ್. ಆ ಪ್ರೋಗ್ರೆಸಿವ್ ಅನ್ನೋ ಹೆಸರಿನಲ್ಲಿ ನಾವು ಆ ಪರದೇಶದವರ ಅಗತ್ಯವಿಲ್ಲದ ಅಭ್ಯಾಸಗಳನ್ನು ಕಲಿತುಕೊಂಡು ಹೊರತು ಅವರ ಕಾರ್ಯಶ್ರದ್ಧೆ ಸಮಯ ಪ್ರಜ್ಞೆಗಳು ಮಾತ್ರ ಕಲೀಲಿಲ್ಲ. ನೀವು ಹೀಗೆ ಬೋರ್ ಹೊಡೆದ್ರೆ ನಾನು ನಿಮ್ಮನ್ನು ಬಿಟ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೀರೇನು? ನೀನು ಹಿಡಿತೀನಿ ಅಂದ್ರೆ ನಾನು ಸಿಗ್ತೀನಿ ಅಂತ ತಿಳ್ಕೊಂಡೇನು? ಶಶಿ, ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ, ನಿನ್ನ ಹಣೆಲೂ ಬರ್ತಿಲ್ಲ. ಡ್ಯಾಡಿ ನೋಡಿ, ಡ್ಯಾಡಿ ಕೋಪ ಬರ್ತಾ ಇದೆಯಲ್ಲ. ಮ್ಯಾಟರ್ ಆಫ್ ಫ್ಯಾಕ್ಟ್ ಕರ್ನಲ್ ದಾನ್ಲೆ, ನನಗೂ ಅಷ್ಟೇ, ನಿಮ್ ಹುಡುಗ ಇಷ್ಟು ರೂಢ ಬಿಹೇವ್ ಮಾಡ್ತಾನೆ ಅಂತ ಖಂಡಿತ ನಾನು ಅನ್ಕೊಂಡಿರ್ಲಿಲ್ಲ. ಇಟ್ ಇಸ್ ಪ್ರಿಪೋಸ್ಟರಸ್. ಸಮಾಧಾನ ತಂದ್ಕೊಳ್ಳಿ ಮಿಸ್ಟರ್ ಮಂಜೇಶ್, ನಾನು ಅಷ್ಟೇ, ಕೋಪ ಬಂದ ತಕ್ಷಣ ಶಾಂತನಾಗ್ಬಿಡ್ತೀನಿ. ನನ್ನ ಮಗ ಯಾಕೆ ಹೀಗಾದ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆಮ್ ಐ ರೈಟ್? ಅಪ್ಪ ಹಳೆ ತರಹ, ಮಗ ಹೊಸ ತರಹ ಇರಬೇಕು. ಇಲ್ಲಿ ಎರಡು ಉಲ್ಟಾ ಪಲ್ಟಾ ಆಗ್ಬಿಟ್ಟಿದೆ ನೋಡಿ. ಹಾಗಾದ್ರೆ ಈಗೇನ್ ಮಾಡಬೇಕು? ವಾಟ್ ಈಸ್ ನೆಕ್ಸ್ಟ್? ಮಿಸ್ಟರ್ ಮಂಜೇಶ್, ಮರಳಿ ಯತ್ನವು ಮಾಡು, ಮರಳಿ ಯತ್ನವು ಮಾಡು ಅಂತಾರಲ್ಲ ಹಾಗೆ, ಅವನ್ನ ಒಪ್ಸೋದಿಕ್ಕೆ ನೀವುಗಳೇ ಟ್ರೈ ಮಾಡಬೇಕು ಅಂತ ನನ್ನ ಪ್ರಾರ್ಥನೆ. ಇಲ್ಲಿಗೆ ಬಂದ್ಬಿಡ್ಲ. Hello my boy, hello my dog, hello my boy, hi hi, hello my dog, hedari hige te
my boy. Hi, hi. Hello, my doll. ನಾನೇನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಿ ಶಶಿ. ನೀನು ಎಷ್ಟೇ ತಪ್ಪು ಮಾತಾಡಿದ್ರೂ ಪರವಾಗಿಲ್ಲ, ಆದ್ರೆ ಒಂದು ಹೆಣ್ಣು ಮಾಡಬಾರದ ತಪ್ಪು ನೀನು ಮಾಡ್ತಾ ಇದೀಯ, ಅದನ್ನ ಯಾರೇ ಕ್ಷಮಿಸಿದ್ರು ಏನು ಪ್ರಯೋಜನ? ಏನದು? ಈ ಮೈ ಮೇಲೆ ಬಿಡೋದು. ನೀವೇನ್ ಬೇಕಾದ್ರೂ ಹೇಳಿ, ನಮ್ಮ ಮದುವೆಗೆ ನೀವು ಒಪ್ಪಳವರೆಗೂ ನಾನು ಬಿಡೋದೇ ಇಲ್ಲ. ಶಶಿ, ಏನಿದು ಅಪ್ಪ? ನಿಮ್ಮ ಆಧುನಿಕತೆ ಶ್ರೀಮಂತಿಕೆ ಸಂಸ್ಕೃತಿ ಹ್ಯಾಗ ಒಳಗಡೆ ಬಿದ್ದಿದೆ ನೋಡು. ಇದನ್ ಮನೆ ತುಂಬಿಸ್ಕೊಂಡು ವಂಶದ ಕೀರ್ತಿ ಬೆಳೆಸ್ಬೇಕು ಅಂತಿದ್ದಿಲ್ಲ, ನಿಮ್ಗೇನ್ ಹೇಳಿ ಅಪ್ಪ? ಈ ಹೆಣ್ಣಿನ ಮನೆಯಿಂದ ಆಸೆ ಕಳಿಸೋವರೆಗೂ ನಾನ್ ಮನೆ ಕಡೆ ಮುಖ ಹಾಕೋದಿಲ್ಲ. ಹೇ ಮಿಸ್ಟರ್ ದಾನ್ಲೆ, ಬರೀ ಇಲ್ಲಿ ಏನ್ರಿ? ನಿಮ್ ಹುಡುಗನ ಕೈಲಿ ನಮ್ಗೆ ಅವಮಾನ ಮಾಡಿಸ್ಬೇಕು ಅಂತ ಇಲ್ಲಿ ಕರ್ಸದ್ರೇನ್ರಿ? ವಾಟ್ ಇಸ್ ದಿ ಮೀನಿಂಗ್ ಆಫ್ ದಿಸ್? ಏನ್ ನಿಮ್ ಬೇಣು ಇಲ್ಲದೆ ಹೋದ್ರೆ ನಮ್ಮ ಬೇರೆ ವ್ಯವಧಾನವೇ ಇಲ್ಲ ಅನ್ಕೊಂಡ್ರೇನ್ರಿ? ನಿಮ್ಮ ಆಸ್ತಿಗೆ ಆಸೆ ಪಡೋರು ಅನ್ಕೊಂಡ್ರೇನು? ನಿಮ್ಮನ್ ಸುಮ್ನೆ ಬಿಡೋದಿಲ್ಲ. ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಐ ವಿಲ್ ಫೈಲ್ ಎ ಡಿಫಮೇಷನ್ ಸೂಟ್ ಅಗೇನ್ಸ್ಟ್ ಯೂ. ಮಾನನಷ್ಟಕ್ಕೆ ದಾರ ಹಾಕ್ತೀವಿ. ಮಾನ್ ನಷ್ಟ ಆಯ್ತೆ, ನಷ್ಟ ಆದ್ರೆ ನಿನ್ನ ಹತ್ರ ಮಾನ ಎಲ್ಲಿತ್ತು ಶಶಿ? ಸುಮ್ನೆ ಮಾತಾಡದೆ ಇಲ್ಲಿಂದ ಹೊರಟೋಗಿ, ಇಲ್ದಿದ್ರೆ ಪ್ರಾಣ ನಷ್ಟ ಮಾಡ್ಕೊಂಡು ತಲೋಕಲ್ ದಾವ ಹಾಕ್ಬೇಕಾದಿತ್ತು. Get out! As a matter of fact, we will get out. ಕ್ಷಮಿಸಿ, ನನ್ನ ಹೆಸರು ವೇಣುನೆ ಅಲ್ಲ, ಶಿವರಾಮ. ಶಿವರಾಮ್? ಎಲ್ಲಿವರೆಗೆ ತಮ್ಮ ವಿದ್ಯಾಭ್ಯಾಸ? ಬಿ ಎಸ್ ಸಿ ಆಗಿದೆ. ವ್ಯವಸಾಯವೋ ವ್ಯಾಪಾರವೋ, ವಿಧಾನಸೌಧದಲ್ಲಿ ಕೆಲಸ, ಹೋಟ್ಲಲ್ಲಿ ಊಟ. ಹೋಟ್ಲಲ್ಲಿ ಊಟ? ವೆರಿ ಗುಡ್, ವೆರಿ ಗುಡ್. ಆ ಮಿಸ್ಟರ್ ಶಿವರಾಮ್, ನೀವು ಯಾಕೆ ಮದುವೆ ಮಾಡ್ಕೋಬಾರ್ದು? ನಿಮ್ಮ ಪರ್ಸ್ನಾಲಿಟಿ ತಕ್ಕಂಥ ಒತ್ತು ಹೊಂದಿದೆ ಅಲ್ಲಾಡಿ. ನಿಮ್ಮದೇ ಮಗು? ಹೌದು. ಓಹೋ, ಮಗು ಇದೆ ಅಂದ ಮೇಲೆ ಮದುವೆ ಆಗಿರ್ಲೇಬೇಕು. ಅದು ಸರಿ, ಹೋಟ್ಲಲ್ಲಿ ಹಾಕಿ ಊಟ. ನನ್ನ ಹೆಂಡತಿ ತವರ ಮನೆ ಬಾಣಂತಿ. ಓಹೋ, ಎರಡನೇ ರೆಡಿಯೋ? ಆಗ್ಲಿ, ಏಳಿ ಹೆದರ್ಕೋಬೇಡಿ, ಆಗ್ತಾನೆ ಇರ್ಲಿ. ಇವರು ಒಳ್ಳೇದು ಮಾಡ್ತಾರೆ.
ನಿಮ್ಮ ಹೆಸರು ವೇಣುವೆ ನಿಮ್ಮ 32 ಇರ್ಬಹುದಾ? ಮದುವೆ ಆಗಿದೆಯಾ? ಹೆಣ್ಣು ಹುಡುಕ್ತಿದ್ದೀರಾ? ನೀವು ಮದುವೆ ಮಾಡ್ಕೋತೀರಾ? ನಿಮಗೆ ಬುದ್ಧಿ ಇದೆಯೇ? ಸರಿಯಾಗಿದೆಯಾ? ನಿಮ್ಮ ಮನೆಯವರೆಲ್ಲ ಹೀಗೇನೆ? ಇಷ್ಟೊತ್ತು ನಾನು ನಿಮ್ಮ ಜೊತೆಲಿ ಮಾತಾಡಿದ್ನಲ್ಲ, ನನಗೆ ಬುದ್ಧಿ ಇದೆಯೇ? ಇವರೇ ಕಾಪಾಡಿದ್ರು. ಸರ್ ಟೈಮ್ ಎಷ್ಟು ಸರ್? ಕೈಯಲ್ಲಿ ಗಡಿಯಾರ ಕಟ್ಕೊಂಡು ಇನ್ನೊಬ್ಬರ ಗಂಟೆ ಕೇಳೋದು ಏನು ಕಾಲದ ಫ್ಯಾಷನ್ ಅಂತ ಕಾಣುತ್ತೆ. 4:25. ನಿಮ್ಮ ಹೆಸರೇನು ಸರ್? ಟೈಮ್ ಸರಿಯಾಗೇ ಇದೆಯಲ್ಲ. ಹೆಸರು ಕೇಳಿದ್ರಲ್ಲ, ವೇಣು ಅಂತ. ವೇಣು, ನಿಮ್ಮ ತಂದೆಯವರ ಹೆಸರು? ಕರ್ನಲ್ ದಾಂದಲೆ. ಎಜುಕೇಶನ್? ಈ ವರ್ಷ ತಾನೇ ಎಂ ಎ ಪಾಸ್ ಮಾಡಿದೆ. ಅಂದ್ರೆ ಕಾಲೇಜ್ ಮುಗಿತು, ಕೆಲಸ ಇಲ್ಲ. ಆ ಕಾರ್ ನಿಮ್ದೇ ಅಂತ ಕಾಣುತ್ತೆ. ಹೌದು ಸರ್. ಎಕ್ಸಲೆಂಟ್. ಹಣ ಇದೆ, ಅಂತಸ್ತಿದೆ, ತಂದೆ ಸಂಪಾದಿಸಿಕೊಟ್ಟ ಕಾರ್ ಇದೆ, ಬೇಕಾದಷ್ಟು ಟೈಮ್ ಇದೆ, ದೇವ್ರು ಕೊಟ್ಟ ಪರ್ಸನಾಲಿಟಿ ಕೂಡ ಇದೆ. ಪರ್ಫೆಕ್ಟ್ ಕ್ವಾಲಿಫಿಕೇಶನ್ ಫಾರ್ ಯು ರೋಡ್ ರೋಮಿಯೋ. ಯಾಕೆ ಸುಮ್ಮನೆ ಗಡಿಯಾರ ನೋಡ್ಕೋತೀರಾ? ನೀವು ಕಾಯ್ತಾ ಇರೋ ಗೀತಾ ಬರೋದಿಲ್ಲ ಸರ್. ಗೀತಾ ಬರೋದಿಲ್ಲ ಅಂತ ನಿಮ್ಗೆ ಹೇಗೆ ಗೊತ್ತು? ನಿಮ್ಮ ಎಲ್ಲಾ ಕಲ್ಯಾಣಗುಣಗಳು ನನಗೆ ಗೊತ್ತು. ಅಲ್ಲ ರೀ, ಭಗವಂತ ಐಶ್ವರ್ಯ ವಿದ್ಯಾಬುದ್ಧಿ ಕೊಟ್ಟಿರೋದು ಇಂಥ ದುರ್ನಡತೆ ಮಾಡಲಿ ಅಂತೇನ್ರಿ ಸರ್? ಏನ್ ಸರ್ ಅಂತ ದುರ್ನಡತೆ ನನ್ನ ಆಗಿರೋದು? ಇದಕ್ಕಿಂತ ಇನ್ನೇನಾಗಬೇಕು? ಕ್ಷಣದ ಸುಖಕ್ಕೋಸ್ಕರ ಕಂಡವ್ರ ಹೆಣ್ಮಕ್ಳನ್ನ ಯಾಕ್ರಿ ಬಲಿ ತಗೋತೀರಿ? ಇಲ್ಲದ ಆಸೆ ತೋರಿಸಿ ಅವ್ರ ಶೀಲನ ಯಾಕ್ರಿ ಭಂಗ ಮಾಡ್ತೀರಿ ಸರ್? ಸರ್ ಸಾಕು ಸುಮ್ಮನೆ ರೀ. ನೀವು ಅಕ್ಕ ತಂಗಿರ ಜೊತೆಲಿ ಬೆಳೆದಿದ್ದೀರೇನ್ರಿ? ಇಲ್ಲ, ಆಗ ಬೆಳೆದಿದ್ರೆ ಆ ಕಷ್ಟ ಸುಖ ನಿಮಗೆ ಗೊತ್ತಾಗ್ತಿತ್ತು. ಈಗ ನಿಮಗೆ ಎಲ್ಲಾ ಹೆಣ್ಣು ಮಕ್ಕಳ ಮೇಲೂ ಒಂದೇ ನೋಟ. ನನ್ ಮಾತು ಸ್ವಲ್ಪ ಕೇಳಿ ಸರ್. ಬೇಡಿ, ನಿಮ್ಗೆ ಕೈ ಮುಗಿತೀನಿ. ಆ ಹೆಣ್ಣಿನ ಮೇಲೆ ಕಣ್ಣು ಹಾಕ್ಬೇಡಿ. ಒಳ್ಳೆ ವಂಶಿಕರು, ಒಳ್ಳೆ ಬಲತನ ಈಗಲೇ ಅವರು ಸಾಕಷ್ಟು ನೊಂದು ಬೆಂದು ಹೋಗಿದ್ದಾರೆ. ದಯವಿಟ್ಟು ದಯವಿಟ್ಟು ಆ ಹುಡುಗಿ ವಿಷಯ ಬಿಟ್ಟು ಬಿಡಿ ಅಪ್ಪ, ಬಿಟ್ಟು ಬಿಡಿ ಸರ್. ಸರ್, ನನಗೂ ಸ್ವಲ್ಪ ಮಾತಾಡೋಕೆ ಅವಕಾಶ ಕೊಡಿ. ನಿಮ್ಮ ಮಾತಿಂದ ನೀವು ಗೀತಳನ್ನ ಪ್ರೊಫೆಸರ್ ಹುಚ್ಚೂರಾಯರು ಅಂತ ಕಾಣಿಸುತ್ತೆ. ನಾನು ನೀವು ತಿಳಿದ್ರ ಹಾಗೆ ರೋಡ್ ರೋಮಿಯೋ ಅಲ್ಲ ಸರ್. ಮತ್ತೆ ಯಾಕೆ ಅವನ ಕಾರ ಓಡಾಡಿಸ್ತೇ? ಯಾಕೆ ಅವನ ಮನೆ ತಂದಿರಿಸಿ ತಂದು ಅರ್ಥ ಅಂತ ಮಾಡಲಿ? ಯಾಕೆ ನಮ್ಮ ಮಕ್ಕಳಿಗೆಲ್ಲ ಮಸಿ ಬೆಳೆಸ್ತೇ? ಅಯ್ಯೋ, ನಾವು ನಿನಗೇನಪ್ಪ ದ್ರೋಹ ಬಗ್ದಿದ್ದೀವಿ ಸರ್? ಬಿಲೀವ್ ಮಿ, ಮೈ ಇಂಟೆನ್ಷನ್ಸ್ ಆರ್ ಆನೆಸ್ಟ್. ನಾನು ಗೀತಾನ ಮದುವೆ ಆಗ್ಬೇಕು ಅಂತಿದ್ದೀನಿ. ಅದೇ ವಿಚಾರ ನಿಮ್ಗಳ ಹತ್ರ ಮಾತಾಡೋಕೆ ಬರಬೇಕು ಅಂತಿದ್ದೆ. ಅದು ಹೇಗೆ ಯಾವಾಗ ಅಂತ ನಿರ್ಧರಿಸೋಕೆ ಗೀತಾನ ಇವತ್ತಿಲ್ಲಿ ನೋಡೋಕೆ ಬಂದೆ. ಏನು ಗೀತಾನ ಮದುವೆ ಆಗ್ತೀರಾ? ಆಕೆ ಅಕ್ಕನ ಮದುವೆ ಇನ್ನೂ ಆಗಿಲ್ಲ ನಿಮ್ಗೆ ಗೊತ್ತೆ? ಗೊತ್ತು ಸರ್. ಅವ್ರ ಮದುವೆ ಆಗೋರ್ಗೂ ಬೇಕಾದ್ರೆ ನಾನು ಅವ್ರು ಮಾತಾಡ್ಸೋದಿಲ್ಲ. ದಿಸ್ ಇಸ್ ಅ ಪ್ರಾಮಿಸ್ ಸರ್. ಯಾರೋ ಒಬ್ರು ಪುಣ್ಯಾತ್ಮರು ಸರ್, ಅವ್ರ ಹೆಸರು ಮರ್ತೋಗಿದೆ. ಲವ್ ಅಂಡ್ ಲಸ್ಟ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದನ್ನು ಓದಿದ ಮೇಲೆ ನನಗೆ ಪ್ರೇಮಕ್ಕೂ ಕಾಮಕ್ಕೂ ಇರೋ ವ್ಯತ್ಯಾಸ ಗೊತ್ತಾಯ್ತು. ಮೈಂಡ್ ಇಸ್ ನಾಟ್ ಲಸ್ ಸರ್, ಬಟ್ ಇಟ್ ಇಸ್ ಪ್ಯೂರ್ ಲವ್. ಲವ್ ಅಂಡ್ ಲಸ್ಟ್ ಓದಿದ್ದೀರಾ? ಓದಿದ್ದೀನಿ. ನೀವು ಓದಿದ್ದೀರಾ ಸರ್? ಅದನ್ನು ಬರೆದವನು ಸ್ವಲ್ಪ ಜ್ಞಾಪಕ ಇದೆಯೇ? ಮೈ ವಾಯ್, ಆ ಪುಸ್ತಕ ಬರೆದೋನೆ ನಾನು. ಕಂಗ್ರ್ಯಾಚುಲೇಷನ್, ಇಟ್ ಇಸ್ ಎ ಗ್ರೇಟ್ ವರ್ಕ್. ನೀವೇ ಗೀತಾ ಅಣ್ಣ ಅಂತ ಗೊತ್ತಾದ್ಮೇಲೆ ನನ್ನ ಸಂತೋಷ ಎಷ್ಟು ಬರೋದು ನೀವೇ ಯೋಚನೆ ಮಾಡಿ ಸರ್. ಸರ್, ಗೀತಾ ಅಕ್ಕನ ಗಂಡಸಿಗ್ ಮದುವೆ ಆಗೋ ತನಕ ನಾನು ಕಾದುರಕ್ಸಿದ್ದ ಸರ್. ಅಂಟಿಲ್ ದಟ್ ಐ ವಿಲ್ ನಾಟ್ ಬಾದರ್ ಹರ್, ಇಟ್ ಇಸ್ ಎ ಪ್ರಾಮಿಸ್. ಅದು ಸರಿ, ನಿಮ್ಮ ತೀರ್ಮಾನಕ್ಕೆ ನಿಮ್ಮ ಹಿರಿಯರು ಒಪ್ಪಬೇಕಲ್ಲ. ಒಪ್ತೇ ಇದ್ರೆ ಒಪ್ಪಿಸ್ತೀನಿ ಸರ್. ಅವ್ರ ಸಂಪತ್ತನ್ನ ಆಪತ್ತು ಅಂತ ತಿಳ್ಕೊಂಡಿರೋ ನಾನು ಅವ್ರಿಗೊಬ್ಬನೇ ಮಗ. ಅವ್ರು ನನ್ನ ದಾರಿಗೆ ಬರಲೇಬೇಕು, ಬಂದೇ ಬರ್ತಾರೆ. ಹೌದು, ನಾನು ಯಾಕೆ ಇಷ್ಟು ಕಷ್ಟಪಟ್ಟೆ? ವೇಣು, ನಿಮಗೆ ನಾನು ಸ್ವಲ್ಪ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಿದ್ರೆ ನಾನಿಷ್ಟು ಗಂಟು ಉಳಿಸ್ಕೋಬೇಕಾಗಿರಲಿಲ್ಲ. ನಿಜವಾಗಿಯೂ ನೀವು ನನ್ನ ಗೀತೆಗೆ ಸರಿಯಾದ ವರ. ನೋಡಿ, ತಪ್ಪು ತಿಳ್ಕೊಂಡು ಏನೋ ಮಾತಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡಿಯಪ್ಪ. ನೀವೀಗೆಲ್ಲ ಮಾತಾಡಬಾರ್ದು ಸರ್, ನಿಮ್ಗಿಂತ ನಾನು ತೀರಾ ಚಿಕ್ಕವನು. ತಪ್ಪು ಅಂದ್ರೆ ತಪ್ಪೆ, ದೊಡ್ಡವರೇನು ಚಿಕ್ಕವರೇನು. ನಾನು ಬರಲೇವೇನು? ಗುಡ್ ಲಕ್. ಬನ್ನಿ ಸರ್, ಮನೆ ಹತ್ರ ಡ್ರಾಪ್ ಮಾಡಿ ಹೋಗ್ತೀನಿ. ಥ್ಯಾಂಕ್ಸ್, ನಡ್ಕೊಂಡೇ ಹೋಗ್ತೀನಿ.
ಸಿಕ್ಕಿದ್ನೇನು ಸಿಕ್ಕಿದ ಸರಿಯಾಗಿ ಬುದ್ಧಿ ಹೇಳಿ ಬಂದಿದ್ದಾನೆ ಏನೂ ಬೇಕಾಗಿಲ್ಲ ನೀನು ಬಗ್ಗೆ ನಾವು ತಿಳ್ಕೊಂಡಿದ್ದು ತಪ್ಪು ತುಂಬಾ ದೊಡ್ಡ ಮನುಷ್ಯ ಅವನ್ ದೊಡ್ಡ ಮನುಷ್ಯ ತನ ಕಟ್ಕೊಂಡು ನಮ್ಗೇನು ಮುಖ್ಯ ನಮ್ಮ ಹುಡುಗಿ ತಂಟೆ ಬರದೇ ಇದ್ರೆ ಸರಿ ಮದುವೆ ಆಗೋವರೆಗೂ ತಂಟೆ ಬರಲ್ಲ ಅಂತ ಮಾತು ಕೊಟ್ಟಿದ್ದಾರೆ ಏನದು ನೀ ಹೇಳ್ತಾ ಇರೋದು ಯಾವ ಮದುವೆ ಗೀತಾ ವೇಣು ಮದುವೆ ನಿನ್ನ ನಾನು ಬುದ್ಧಿವಂತ ಅಂತ ತಿಳಿದಿದ್ದೆ ನೀನು ಹೆಸರಿಗೆ ತಕ್ಕಂತೆ ಹುಚ್ಚಾನೆ ಚಿಕ್ಕಪ್ಪ ವೇಣು ನಂಬಿಕೆಗೆ ಅರ್ಹನಾದ ಹುಡುಗ ಏ ಬಾಯ್ ಹೂ ಹ್ಯಾಸ್ ರೆಡ್ ಅಂಡ್ ಅಂಡರ್ಸ್ಟುಡ್ ಮೈ ಬುಕ್ ಲವ್ ಅಂಡ್ ಲಸ್ಟ್ ಕೆನಾಟ್ ಬಿ ಅದರ್ವೈಸ್ ನನಗೇನೋ ತುಂಬಾ ನೀನು ನಿನ್ ಪುಸ್ತಕ ಹಲೋ ಈಗ ಗೀತನ ಮದುವೆ ಏನು ಅವಸರ ಮೊದಲು ನೀರನ್ನು ಮದುವೆ ಮಾಡಿ ಪಾರಾಗ ಯೋಚನೆ ಮಾಡು ನೀರನ್ನು ಮದುವೆನೇ ಮುಖ್ಯ ಏನು ಏನ್ ಹೇಳ್ತಾರೆ ಗೊತ್ತೇ ದೊಡ್ಡ ಹುಡುಗಿ ಮದುವೆಗೂ ನನ್ನ ಕೈಲಾಸೆಯ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಡವಳಿಕೆಯನ್ನ ಪರೀಕ್ಷೆ ಮಾಡಿ ಆಮೇಲೆ ತೀರ್ಮಾನ ಮಾಡಿ ಅಂತ ಅವನೇನೋ ಪರೀಕ್ಷೆ ಮಾಡಿ ಅಂತಾನೆ ಈಗ ನಮ್ಮ ವಿಚಾರ ಪರೀಕ್ಷೆ ಇಟ್ಕೊಂಡಿದೆ ಸುಮೃತ್ ಬಿಡು ಈ ಪರೀಕ್ಷೆ ನೀನ್ ಪಾಸ್ ಆಗ್ತೀಯ ನಿನಗೊಂದು ಒಳ್ಳೆ ಗಂಡು ಸಿಗೋದಾದ್ರೆ ಅದಕ್ಕೋಸ್ಕರ ನಾನು ಪ್ರಾಣ ಕೊಡಕ್ಕೂ ಸಿದ್ಧ ಒಳ್ಳೆ ಗಂಡು ಒಳ್ಳೆ ಗಂಡು ಆ ಮಾತು ಬಿಟ್ಬಿಡಿ ಮೇಡಮ್ ನನ್ನ ಕೆಟ್ಟ ನಕ್ಷತ್ರದ ಹುಡುಗಿಗೆ ಒಂದು ಕೆಟ್ಟ ಗಂಡೇ ಹುಡುಕಿ ಕೆಟ್ಟ ಗಂಡು ಕೆಟ್ಟ ಗಂಡು ಸುಂಟು ನೋ ಸುಡ್ ನೋ ಮುದುಕ್ ನೋ ರೋಗಿಯೋ ಕಣ್ಣು ನೋ ಕಟಕ್ ನೋ ಯಾರಾದ್ರೂ ಸರಿ ಬೇಗ ಒಂದು ಗಂಡು ನೋಡಿ ಮೀರಾ ನನ್ನ ಗೊತ್ತಮ್ಮ ನಿಮ್ಮನಸು ತುಂಬಾ ಮುಂದೆ ಹೋಗಿದೆ ಮತ್ತಿನ್ನೇನು ಮೇಡಮ್ ಇಂಥ ಪುಣ್ಯಭೂಮಿ ಹೆಣ್ಣಾಗುತ್ತಿ ನಾಚಿಕೆಯಲ್ಲಿ ನನ್ಗೊಂದು ಕಂಡು ಬೀಳ್ಕೊ ಅಂತ ಕೇಳುತ್ತಿದ್ದೆ ಬಂದ್ಮೇಲೆ ಇನ್ನೇನು ಮುಚ್ಚಿರೋದು ಅಂದ್ರೆ ಬಾಕಿ ಅಯ್ಯೋ ಹಾಗೆಲ್ಲ ಹೇಳ್ಬೇಡಮ್ಮ ತಪ್ಪು ಹಾಗೆಲ್ಲ ಹೇಳ್ಬಾರ್ದು ಹಾಗಿದ್ರೆ ನಾನು ಹೇಳ್ದಾಗ ಮಾಡಿ ಗಂಡು ಜಾತಿ ಮನುಷ್ಯ ಪ್ರಾಣಿ ಅಂತ ಹೇಳು ನನಗೆ ತಾಲಿ ಕಟ್ಸಿ ನನ್ನ ತಂಗಿ ದೊರಕಿರೋ ಬಂಗಾರದ ಪಾಡನ್ನ ಸ್ಥಿರ ಪಡ್ಕೊಡಿ ಮೇಡಮ್ ಮೀರಾ ಹೇಗೂ ಇಷ್ಟು ದಿವಸ ತಡೆದೆ ಈಗ ನನಗೋಸ್ಕರ ಒಂದೇ ಒಂದು ತಿಂಗಳ ಅವಕಾಶ ಕೊಡು ಆಗ್ಲಿ ಮೇಡಮ್ ಆ ಒಂದು ತಿಂಗಳು ನೋಡ್ಬಿಡ್ತೀನಿ ಅಂದ್ರೆ ಅಲ್ಲಿಂದ ಆಚೆಗೆ ನಿಮಗ್ ತೊಂದರೆ ಕೊಡೋದಕ್ಕೆ ನಾನು ಜೀವಂತವಾಗಿರೋದಿಲ್ಲ ಮೀರಾ ಆಯ್ತಲ್ಲಮ್ಮ ಬಿಡು ನನಗ್ಯಾಕೋ ಮೊನ್ನೆಯಿಂದ ಜ್ವರ ಜ್ವರವೇ ನನಗೆ ನನ್ನ ಕರ್ಮಕ್ಕೆ ಮುಖ್ಯ ಆಗೋದು ಮೀರಾ ನಾನು ಡಾಕ್ಟರ್ ಶಾಪಿಗೆ ಹೋಗ್ಬೇಕು ಬರೋರು ಇಲ್ಲ ಬೇಗ ಬಂದ್ಬಿಡ್ತೇನೆ ಆಗ್ಲಿ ಮೇಡಮ್ ತಗೋ ಇದನ್ನು ಓದ್ತಾ ಇದ್ದೀನಿ ಪ್ರೊಫೆಸರ್ ಇಂದು ಮೇಡಮ್ ಹುಷಾರಿದ್ದೀರ ಅಯ್ಯೋ ಹುಷಾರಿನ ಮನೆ ಹಾಳಾಯ್ತು ನಂಜಪ್ಪನವರು ಗೀತ ಮನೇಲಿದ್ದಾರೆ ಇಲ್ವಲ್ಲ ಯಾವುದೋ ಮದುವೆ ಮನೆ ತಪ್ಪಿಸ್ಕೊಳಕ್ಕೆ ಅಂತ ದೇವಸ್ಥಾನಕ್ಕೆ ಹೋದ್ರು ಸತ್ಯ ಒಳ್ಳೇದೇ ನೀವ್ಯಾಕೆ ಇಷ್ಟು ಗಾಬರಿ ಮೀರಾ ತುಂಬಾ ನೊಂದು ಹೋಗಿದ್ದಾಳೆ ತನ್ನಿಂದ ಗೀತಳಿಗೆ ಎಲ್ಲಿ ವೇಣು ಕೈ ತಪ್ಪಿ ಹೋಗ್ಬಿಡ್ತಾನೋ ಅಂತ ಭಯ ಅವಳಿಗೆ ಇಷ್ಟೇ ಆಗ್ಲಿ ಅಕ್ಕಲ್ವೇ ವಾತ್ಸಲ್ಯ ನೋಡಿ ಬೆಂಕಿ ಬಿತ್ತು ನಿಮ್ ವಾತ್ಸಲ್ಯಕ್ಕೆ ಇಲ್ಲಿ ಕೇಳಿ ಮೀರಾ ಕುರುಗ್ನೋ ಕುಂಟುನೋ ಮುದುಕುನೋ ಇನ್ನೊಂದು ತಿಂಗಳಲ್ಲಿ ತನಗೊಂದು ಗಂಡು ಗೊತ್ತು ಮಾಡದೆ ಹೋದ್ರೆ ತಾನು ಖಂಡಿತ ಜೀವಂತವಾಗಿರಲ್ಲ ಅಂತ ಹೇಳಿದ್ದಾಳೆ ಇಂದು ಬೇಡ ಈ ಮಾತು ಅವಳ ಬಾಯಿಂದ ಬಂದ್ಬಿಡುತ್ತೆ ಇದೇ ಕೊನೆಘಟ್ಟ ಪರಿಸ್ಥಿತಿ ಕೈಮೀರೋ ಖಂಡಿತ ಬಿಡಬ ಈ ಒಂದು ತಿಂಗಳೊಳಗೆ ನಾವು ಕಾರ್ಯ ಸಾಧಿಸಿಯೇ ತೀರಬೇಕು ಗಂಡು ಹುಡುಕೋ ಪ್ರಯತ್ನದ ಜೊತೆಗೆ ಮೀರಾ ಇರದ ಕ್ಷೇಮದ ಮೇಲೂ ಸದಾ ಕಣ್ಣಿಟ್ಟಿರಬೇಕು ಆಗ್ಲಿ ಮೇಡಮ್ ಕೆಲಸ ಕೈಗೂಡೋವರೆಗೂ ಬರಹ ವ್ಯಾಸಂಗ ಎಲ್ಲ ಸುಖ ನಾನು ಬರ್ತೇನೆ ನೀನಾಕೆ ಬಂದ ಎಷ್ಟೊತ್ತಲ್ಲಿ ಅಲ್ಲಿ ಮಲಗಿದ್ದೆ ಏನೋ ಬಿದ್ದಂಗಾಯ್ತು ಭಯವಾಯ್ತು ಅಲ್ಲೇ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ ಮೂರು ಮತ್ತೊಂದು ಒಂದು ಅಲ್ಲೇ ಸೆಂಟ್ರಲ್ ಜೈಲಲ್ಲಿ ಎಂಟು ರೂಮಲ್ಲಿ ಇದ್ದು ಬಂದವಳು ನೀನು ನಿನಗೆ ಭಯ ಅಂದ್ರೆ ಹೇಗೆ ಆ ಧೈರ್ಯನೇ ಬೇರೆ ಗುರು
ಮರುವಾದೆ ಸಿಕ್ಕಕ್ ಶುರು ಆದ್ಮೇಲೆ ಬಂದಿರೋ ಭಯ ಇದೆ. ನಸರಾ ಹೇ ಒಳಗೆ ಇದೆಲ್ಲ ಬೇಡ. ಇದೆಲ್ಲ ಬೇಡ ಅಂದ್ರೆ ಬೆದರ್ ತಗೊಳ್ಳ ಬಂದು ಬೆಡಗು ತೋರ್ಸಗಳು. ನಾವಿಬ್ರು ಇಷ್ಟು ದೋಸ್ತಿ ಆಗಿದ್ದು ಮದ್ವೆ ಆಗದೆ ಇರೋದು ಸಾನೆ ಮಾನ ಕಮ್ಮಿ. ಲೇ ಕಮಲಿ, ನಾನೇ ನಷ್ಟ ಕಾಲ ಅಂತ ತಿಳ್ಕೊಂಬತ್ತೀಯ? ಇಲ್ಲ ಗುರು, ಆದ್ರೂ ದೊಡ್ಡ ಗುರು ಹಂಗೆ ಎಲ್ಲಿ ನೀನು ಓಟ್ ಮರ ಆಗೋಯ್ತೀಯೋ ಅಂತ ಹೆದರಿಕೆ. ಈ ಒಳ ಹಂಗಿದ್ದಿದ್ರೆ ನಿನ್ ಯಾಕೆ ನನ್ನ ಹತ್ರ ಸೇರಿ ಮತ್ತೆ ಯಾಕೆ ಹಿಂಗಾಡ್ತೀಯ? ಅಲ್ವೇ ಕಮಲಿ, ನೀನ ಒಂದ್ ಜೀವ ಎಷ್ಟ್ ಮುಂದೈತೆ ಅಂತ ನಿನಗೆ ಗೊತ್ತು. ಅಕ್ಕನ ಮದ್ವೆ ಆಗೋ ತನಕ ತನ್ನ ಮದ್ವೆನೇ ಬೇಡ ಅಂತ ಗೀತವ ಸುಮ್ಮನಿರುವಾಗ ನಿನಗೇನೆ ಬಂದಿರೋದು ರೋಗ. ಹಂಗೆ ಆಗ್ಲಿ ಬಿಡ್ಗುರು, ಮೀರ ಒಂದ್ ಮದ್ವೆ ಆದ್ಮೇಲೆ ನಮ್ದು ಆಗ್ಲಿ. ಆದ್ರೆ ಇವತ್ತೊಂದಿನ ನಾ ಇಲ್ಲೇ ಮನೆ. ಇವತ್ ಒಂದೇನ? ಇವತ್ ಒಂದೇ ದಿನ? ಒಂದೇ ದಿನ. ಸರಿ ಹಂಗಾದ್ರೆ ಮಲ್ಲಿಕ. ಇಲ್ಲ ಇವನ ಇದೇನಪ್ಪ ಅರ್ಲಿ ಮಾರ್ನಿಂಗ್ ಕಥಕ್ಕಳಿ ಭರತನಾಟ್ಯ? ಎಲ್ಲ ಸರ್, ಅದೇ ಒಳಗೆ ಯಜಮಾನ್ರು. ಅವ್ರಿಗೂ ನಿನಗೂ ಪರಿಚಯವೇ ಇಲ್ಲ, ನಿನಗ್ಯಾರು ಯಜಮಾನ್ರು? ಯಜಮಾನ್ರು ಅಂದ್ರೆ ನನಗೆ ನೀವೇ. ನಿಮ್ಮನ್ನ ವಿಚಾರಿಸಿದ್ದೆ ಸರ್. ನಾನಿಲ್ಲೇ ಕೂತಿದ್ದೀನಿ. ಹೌದೌದು, ಕಾಣಿಸ್ತೇ ಇಲ್ಲ. ಹೌದಪ್ಪ, ಇಂಥ ಸಂದರ್ಭಗಳಲ್ಲಿ ಕಾಣಿಸಲ್ಲ. ಹೋಗ್ಲಿ, ನನ್ನಿದೇನಾಗ್ಬೇಕಾಗಿತ್ತು? ಇದೇನ್ ಸರ್ ಹೀಗ್ ಹೇಳ್ತಿದ್ದೀರಾ? ನಾನೇನು ತಮಾಷೆಗೆ ಬಂದ ಅನ್ಕೊಂಡ್ರನು? ತಗೊಳ್ಳಿ, ಲಕ್ಷ್ಮೀನಾರಾಯಣ, ಸೂರ್ಯನಾರಾಯಣ, ಶಂಕರ್ ನಾರಾಯಣ ಅಂತ ಮೂರು ಜನದ ಅಡ್ರೆಸ್ ಇದೆ. ತಾವು ದೊಡ್ಡವರು, ಇವ್ರನ್ನೆಲ್ಲ ಭೇಟಿ ಮಾಡಿ ನೋಡಿ. ಸರಿ ಬಂದವ್ರಿಗೆ ಗೀತಾ ಆತನಿಗೆ ನಿಶ್ಚಯ ಮಾಡ್ಕೊಡಿ. ಲಕ್ಷ್ಮೀನಾರಾಯಣ ಮಸ್ತಿ, ಶಂಕರ್ ನಾರಾಯಣ, ಸೂರ್ಯನಾರಾಯಣ ಪೀಕ, ಶಬಾಷ್ ಶಬಾಷ್. ಏನೋ ನಮ್ಮ ಕಷ್ಟದ ನೀನು ಕೂಡ ಭಾಗಿ ಆಗ್ಬಿಟ್ಟಲ್ಲ. ಇದಕ್ಕಿಂತ ನಮ್ಗೆ ಬೇರೆ ಸಹಾಯ ಏನ್ ಬೇಕು? ಇದೋ ಹೊರಟೆ, ನಾನು ಹೊರಟೆ, ನಾನು ಹೋಗ್ಬಿಟ್ಟು ಬರ್ತೀನಿ ಸರ್. ಯಾಕಪ್ಪ ಯಾಕೆ ಅಷ್ಟು ಗಟ್ಟಿ ಹಾಕ್ಬಿಡ್ತಿ? ನನಗೆ ಮಂದವಾಗಿರೋದು ಕಣ್ಣು ಕಿವಿ ಅಲ್ಲ. ಸರಿ ಸರ್, ನಾನು ಹೋಗ್ಬಿಟ್ಟು ಬರ್ತೀನಿ. ವೇಟ್ ವೇಟ್, ಆ ಗೀತಾ ಆಗ್ಲೇ ರೆಡಿ. ಚೆನ್ನೈತೇನಾ? ಇರೋಷ್ಟೇ ಸಾಕು. ತುಂಬಾ ಥ್ಯಾಂಕ್ಸ್. ಲಕ್ಷ್ಮೀನಾರಾಯಣ ಎಂಎಸ್ಸಿ. ಅಮ್ಮ, ಮಿಸ್ಟರ್ ಲಕ್ಷ್ಮೀನಾರಾಯಣ ಎಂಎಸ್ಸಿ ಇವ್ರ ಮನೆ ಯಾವುದು? ಮಿಸ್ಟರ್ ಲಕ್ಷ್ಮೀನಾರಾಯಣ ಎಂ ಎಸ್ ಸಿ ಇವ್ರ ಮನೆ ಯಾವುದು? ಅಲ್ಲಿ ಕೇಳಿ. ಅಲ್ಲಿ ಕೇಳಿ. ಇಲ್ಲಿ ಕೇಳಿ. ಮಿಸ್ಟರ್ ಲಕ್ಷ್ಮೀನಾರಾಯಣ, ಮಿಸ್ಟರ್ ಲಕ್ಷ್ಮೀನಾರಾಯಣ. ನಾಟದ ಕಂಪನಿ ತಾಗಿದೆಯಲ್ಲ. ನಮಸ್ಕಾರ. ನಮಸ್ಕಾರ. ತಾವ್ ಯಾರು ನಂಗೆ ಗೊತ್ತಾಗಲಿಲ್ಲ. ನಾನು ಪ್ರೊಫೆಸರ್ ಹುಚ್ಚೂರಾಯ ಅಂತ. ಸತೇಶ, ಬೆಂಗಳೂರಿನಲ್ಲಿ ರೂಮ್ ಸಿಕ್ಕೋದ್ ಕಷ್ಟ, ಅದಕ್ಕೆ ಹೀಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಕೂತ್ಕೊಳ್ಳಿ. ನಿಮಗೆ ಮದುವೆ ಆಗಿಲ್ವಂತೆ? ಇಲ್ಲ, ಆಗಿಲ್ಲ.
ಯಾವಾಗ ಆಗುತ್ತೋ ಗೊತ್ತಿಲ್ಲ. ಯೋಚನೆ ಮಾಡಬೇಡಿ, ತಕ್ಷಣದಲ್ಲೇ ಆಗುತ್ತೆ. ಖಂಡಿತ ಆಗುತ್ತೆ ಸರ್, ಖಂಡಿತ ಆಗುತ್ತೆ. ಶೂರ್, ಒಂದು ತಿಂಗಳಲ್ಲಿ ಆಗಲೇಬೇಕಲ್ಲ. ಪತು ಪತು, ಇನ್ನೊಂದು ತಿಂಗಳಲ್ಲಿ ನಮ್ಮಿಬ್ಬರು ಮದುವೆ ಆಗೋಗುತ್ತೆ ಅಂತ ಒಬ್ಬ ಪ್ರೊಫೆಸರ್ ಹೇಳ್ತಾ ಇದ್ದಾರೆ. ಪತು ಪತು, ಯಾರ್ರಿ ಆ ಪದ್ದು? ಪದ್ದು, ನನ್ನ ಜೀವನದ ಮಗಳು ಇವಳೇ, ನನ್ನ ಪ್ರೇಯಸಿ, ನನ್ನ ಸ್ವೀಟ್ ಹಾರ್ಟ್. ಆದ್ರೆ ಇವಳ ಜೊತೆಲಿ ಲಗ್ನ ಇಲ್ಲವಾದ ನನ್ನ ಬಾಳೆ ಭಕ್ರ. ಆ ಮಿಸ್ಟರ್ ಲಕ್ಷ್ಮೀನಾರಾಯಣ್, ನಿಮ್ಮ ಲಗ್ನಕ್ಕೆ ಬದುಕಿರೋ ವಿಘ್ನಗಳಾದ್ರೂ ಏನು? ನೋಡಿ ಸರ್, ಈಕೆ ಬಡ ಹುಡುಗಿ, ನಮ್ಮಪ್ಪನಿಗೆ 1,000 ರೂಪಾಯಿ ವರದಕ್ಷಿಣೆ ಬೇಕೇ ಬೇಕಂತೆ. ಈ ವಿಷಯ ಜಗಳ ಆಡ್ಕೊಂಡು ಮನೆ ಸಹ ಬಿಟ್ಟು ಬಂದಿದ್ದೀನಿ, ಆದ್ರೂ ನಮ್ಮಪ್ಪ ಬಗ್ತಾ ಇಲ್ಲ. ಈ ಹುಂಡಿಲಿ ಹಣ ಸೇರಿಸ್ತಾ ಇದ್ದೀನಿ, ಈಗಾಗಲೇ 300 ರೂಪಾಯಿ ಆಗಿರ್ಬೋದು. 1,000 ರೂಪಾಯಿ ಆದ ತಕ್ಷಣ ನಾವು ಮದುವೆ ಮಾಡ್ಕೋತೀವಿ ಸರ್. ಇದಕ್ಕೆ ತಮ್ಮ ಆಶೀರ್ವಾದ ಬೇಕು. ಅಮರ ಪ್ರೇಮ, ರೋಮಿಯೋ ಅಂಡ್ ಜೂಲಿಯೆಟ್, ಲೈಲಾ ಮಜ್ನು, ಶಕುಂತಲಾ ದುಷ್ಯಂತ, ಪದ್ಮಾವತಿ ಲಕ್ಷ್ಮೀನಾರಾಯಣ್. ಮಿಸ್ಟರ್ ಲಕ್ಷ್ಮೀನಾರಾಯಣ್, ನಿಮ್ಮ ಪ್ರೇಮಕ್ಕೆ ಜಯ ನಿಶ್ಚಯ. ನಾನಿನ್ನು ಬರ್ತೀನಿ. ಮಿಸ್ಟರ್ ಶಂಕರ್ ನಾರಾಯಣ್, ಮಿಸ್ಟರ್ ಈಗ ಹಾಕ್ಬಿಟ್ಟಿದ್ದೆ, ಎಲ್ಲಿ ಹೋಗಿರ್ಬೋದು? ಕಾಲ ಬಂದ್ರ ಆಯ್ತು. ತಗಲಾಕೊಂಡ್ಬಿಡ್ತು. ಯಾರ ನೀವು? ಏನಾಗ್ಬೇಕಾಗಿತ್ತು? ಮಿಸ್ಟರ್ ಶಂಕರ್ ನಾರಾಯಣ್ ಬೇಕಾಗಿತ್ತು, ಅದು ಅಲ್ಲದೆ ಅವ್ರ ಹತ್ರ ಮದುವೆ ವಿಷಯ ಬೇರೆ ಮಾತಾಡಬೇಕಾಗಿತ್ತು. ಯಾವ ವಿಚಾರ ಮಾತಾಡೋದಕ್ಕೂ ಇದು ಜಾಗವಲ್ಲ. ಯಾರಿಗೂ ಕಾನ್ ಹಾಗೆ ಹಿಂದ್ಗಡೆ ಮೋಟ್ ಗೋಡೆ ಹತ್ತಿ ಸಮಯಕ್ಕೆ ಬನ್ನಿ, ಭೇಟಿಯಾಗೋಣ. ಮೋಟ್ ಗೋಡೆ ತುಮಕೋದು ಬೇರೆ. ಶಂಕರ್ ನಾರಾಯಣ್, ಏನು ನಿಮ್ ಪತಿತಿ? ಏನು ಇದು ಅಜ್ಞಾತವಾಸ? ಅಲ್ಲೂ ಬಾಗಿಲು ಹಾಕೊಂಡಿದ್ದೀರಾ, ಇಲ್ಲೂ ಬಾಗಿಲು ಹಾಕೊಂಡಿದ್ದೀರಾ? ಭಯಂಕರ ಸಾಲಗಾರರ ಕಾಟ, ಅದಕ್ಕೆ ಹೀಗೆ ಬೀಗ ಹಾಕೊಂಡು ಗೂಬೆ ಬಾಳ್ ಮಾಡ್ತಾ ಇದ್ದೀನಿ. ಹಾಗಂತ ನಿಮ್ಗೆ ಎಷ್ಟಿದೆ ಸಾಲ? 561 ರೂಪಾಯಿ 44 ಪೈಸೆ. ಅದಕ್ಕೆ ಯಾಕೆ ಯೋಚನೆ? ನನ್ನ ತಂಗಿ ನೀವು ಮದುವೆ ಹಾಕ್ಬಿಡಿ, ಆ ಸಾಲ ತೀರಿಸೋ ಬರೋಲ್ಲ ನನ್ನದು. ನಿಮ್ಮ ಹತ್ರ ವರದಕ್ಷಿಣೆ ತಗೊಂಡು ನನ್ನ ಸಾಲ ಯಾಕೆ ತೀರಿಸ್ಬೇಕು? ನಾನು ಸಂಪಾದನೆ ಮಾಡಬೇಕು, ಸಾಲ ತೀರಿಸ್ಬೇಕು. ಅದಕ್ಕೋಸ್ಕರ ನನಗೊಂದು ಕೆಲಸ ಕೊಡಿಸ್ಬಿಡಿ, ನಿಮ್ ತಂಗಿ ಮದುವೆ ಆಗ್ಬಿಡ್ತೀನಿ. ಕೆಲಸವೇ ಅಂದ್ರೆ ಗಂಡು ಹುಡುಕೋ ಬದಲು ಕೆಲಸ ಹುಡುಕ್ಬೇಕು, ಯಾಕಾಗ್ಬಾರ್ದು? ಮಿಸ್ಟರ್ ಶಂಕರ್ ನಾರಾಯಣ್, ನಾನು ಹೇಗಾದ್ರೂ ಮಾಡಿ ನಿಮ್ಗೆ ಕೆಲಸ ಹುಡ್ಕೊಂಡು ಬರ್ತೀನಿ, ನೀವು ಬಾಗ ಹಾಕೊಳ್ಳಿ. ಕೆಲಸ ಇದೆ ಹೆಂಗಸರಿಗೆ ಮಾತ್ರ. ಸಾರಿ ಮೇಡಮ್, ಐ ಡಿಚಾರ್ಜ್ ದಟ್ ಬೋರ್ಡ್. ಎಸ್ ಹೋಗಿ.
ಸ್ವಾಮಿ, ಏನ್ ಬೇಕಾಗಿತ್ತು? ಒಂದು ಕೆಲಸ. ಏನ್ ಕೆಲಸ? ಅದೇ ಕೆಲಸ ಇರುತ್ತಲ್ಲ ಕೆಲಸ, ಅದೇ ಏನ್ ಕೆಲಸ ಮಾಡಕ್ಕೊಂದು ಕೆಲಸ? ಓ, ನೌಕರಿ ಬೇಕಾಗಿತ್ತು. ನಿಮ್ಗೆ ತಲೆಗಿಲ್ಲ ಕೆಟ್ಟಿದೆಯನ್ರಿ? ನೌಕರಿ ಸಿಗಬೇಕಾದ್ರೆ ತಲೆ ಕೆಟ್ಟಿರ್ಬೇಕೆ. ಮತ್ತೆ ನೌಕರಿ ಅಂದ್ರೆ ಅಷ್ಟು ಸುಲಭವೇ? ಆಫೀಸ್ ನಲ್ಲಿ ಇಷ್ಟೊಂದು ಕುರ್ಚಿ ಖಾಲಿ ಇದೆಯಲ್ಲ ಅಂತ ವಿಚಾರ. ಅಲ್ರಿ, ಕುರ್ಚಿ ಖಾಲಿ ಇದ್ರೆ ಕೆಲಸ ಖಾಲಿ ಇದೆ ಅಂತಲೇ. ಅವರಿಗೆಲ್ಲ ಬೇರೆ ಕೆಲಸ ಇಲ್ವೇ? ಕಾಫಿನೋ ಟೀನೋ ಕುಡಿಯೋದಕ್ಕೆ ಹೋಗಿದ್ದಾರೆ. ಕುರ್ಚಿ ಮೇಲೆ ಕೂತ್ ಕೆಲಸ ಮಾಡುವಷ್ಟೇ ಅಲ್ರಿ, ಟೇಬಲ್ ಮೇಲೂ ನೆಲದ ಮೇಲೂ ಕೂತ್ ಕೆಲಸ ಮಾಡೋ ಜನ ಇದ್ದಾರೆ. ಎಲ್ಲೋ ಕುರ್ಚಿ ಖಾಲಿ ಇದೆ ಅಂತೆ, ಕುರ್ಚಿ. ನಿಜ, ಕೆಲಸ ಸಿಕ್ಕೋವರೆಗೂ ಕಷ್ಟ. ಕೆಲಸ ಸಿಕ್ಕಿದ ಮೇಲೆ ಕುರ್ಚಿ ಮೇಲೆ ಕೂತಿರಬೇಕು, ಕೆಲಸನೇ ಮಾಡ್ತಿರಬೇಕು ಅಂತ ರೂಲ್ಸೇ. ಅವರಿಗೆಲ್ಲ ಬೇರೆ ಬೇರೆ ಕೆಲಸ ಇಲ್ವೇ? ಏನಾಗಬೇಕಾಗಿತ್ತು ತಮ್ಗೆ? ಆ ಕುರ್ಚಿಯವ್ರು ಕಾಫಿಗೆ ಹೋಗಿದಾರ ತಾನೆ? ಇಲ್ಲ ಸ್ವಾಮಿ, ಆ ಕುರ್ಚಿ ಖಾಲಿ. ನಾನು ಬಹಳ ಹೊತ್ತಿನಿಂದ ಗಮನಿಸ್ದೆ, ಏನ್ ಈ ಮನುಷ್ಯ ಇಷ್ಟೊಂದು ಕಾಫಿ ಕುಡಿತಾನೆ ಅಂತ. ಈ ಕುರ್ಚಿ ಎಷ್ಟು ದಿವಸದಿಂದ ಖಾಲಿ? ಒಂದು ವರ್ಷದಿಂದ ಖಾಲಿ. ಯಾಕೆ? ಅದೊಂದು ಕಂಡೀಷನ್ ಕುರ್ಚಿ ಸ್ವಾಮಿ. ಆ ಉದ್ಯೋಗ ಸಿಗಬೇಕಾದ್ರೆ ಒಂದು ಮುಖ್ಯವಾದ ಕಂಡೀಷನ್ ಒಳಪಡಬೇಕಂತೆ. ಕಂಡೀಷನ್ ಒಳಪಟ್ರಾಯ್ತು. ಏನ್ ಸ್ವಾಮಿ ಆ ಕಂಡೀಷನ್? ಅದೊಂದು ಚಿದಂಬರ ರಹಸ್ಯ, ನಮ್ಮ ಜನರಲ್ ಮ್ಯಾನೇಜರ್ಗೆ ಮಾತ್ರ ಗೊತ್ತು. ಆ ನೌಕರಿ ಕೊಡೋ ಅಧಿಕಾರ ಅವರಿಗೆ ಇರೋದು. ಬಹಳ ಸಂತೋಷ, ನಿಮ್ಮಿಂದ ಬಹಳ ಉಪಕಾರವಾದಾಗಾಯ್ತು. ನೋಡಿ, ನಮ್ಮ ಹುಡುಗ ಒಪ್ಪಿದ್ದಾನೆ, ನಾನು ಓಡ್ ಹೋಗಿ ಕರ್ಕೊಂಡ್ಬಂದ್ಬಿಡ್ತೀನಿ. ಅಲ್ಲಿವರೆಗೂ ಆ ಕುರ್ಚಿ ಸ್ವಲ್ಪ ನೋಡ್ಕೋ. ಶಂಕರ ಶಂಕರ, ಒಂದು ಒಳ್ಳೆ ಕೆಲಸ ಸಿಕ್ಕಿದೆ, ಬೇಗ ಬನ್ನಿ ಬನ್ನಿ. ಪ್ರೊಫೆಸರ್ ಹುಚ್ಚುರಾಯ ಅಂಡ್ ಮಿಸ್ಟರ್ ಶಂಕರ ನಾರಾಯಣ MA. ಸೆಂಡ್ ಮೀನ್. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ ಕುಂತ್ಕೊಳ್ಳಿ. ಎಸ್ ಪ್ಲೀಸ್. ಇವರು ಮಿಸ್ಟರ್ ಶಂಕರ್ ನಾರಾಯಣ ಅಂತ, MA ಓದಿದ್ದಾರೆ. ಐ ಸಿ, ವೆರಿ ಗುಡ್ ವೆರಿ ಗುಡ್. ನಮ್ಮ ಆಫೀಸ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಕೆಲಸ ಕೇಳೋದು ಬಂದಿದ್ದೀರಲ್ವೇ? ಹೌದು ಸರ್, ಆ ಕೆಲಸ ನೀವ್ರಿಗೆ ಕೊಟ್ಟು ತಾವು ಉಪಕಾರ ಮಾಡಬೇಕು. ಯಾಕಾಗಬಾರ್ದು, ಪರ್ಸನಾಲಿಟಿ ಕೂಡ ಪ್ಲೀಸಿಂಗ್ ಆಗಿದೆ. ಏನಪ್ಪ, ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡೋಕೆ ನಿನಗೆ ಇಂಟ್ರೆಸ್ಟ್ ಇದೆಯೋ? ಹೌದು ಸರ್, ತುಂಬ ಇಂಟ್ರೆಸ್ಟ್ ಇದೆ ಸರ್. ಸಂಬಳ 350 ರೂಪಾಯಿ. ನಮ್ಮದು ಪ್ರೈವೇಟ್ ಕಂಪನಿ ಆದರೂ ಇನ್ಕ್ರಿಮೆಂಟು, PF, DA ಎಲ್ಲ ಉಂಟು. ಅಯ್ಯೋ, ಈ ಸಂತೋಷ ತಡ್ಕೊಳಕ್ ಆಗ್ತಿಲ್ವಲ್ಲ ಮಿಸ್ಟರ್ ಶಂಕರ್ ನಾರಾಯಣ್. ಆ ಕುರ್ಚಿ ಮೇಲೆ ಕೂತ್ಕೊಳ್ಳೋರ್ಗಾದ್ರೂ ತಡ್ಕೊಳ್ರಿ ಸರ್. ಆ ಕುರ್ಚಿದೇನೋ ಒಂದು ಕಂಡೀಷನ್ ಇದೆಯಂತಲ್ಲ. ಏನೂ ಇಲ್ಲ, ಹುಡುಗನಿಗೆ ಇನ್ನಷ್ಟು ಸಂತೋಷ ಕೊಡುವಂತ ಕಂಡೀಷನ್. ಯಾರು ಸರ್ ಇದು? ನನ್ನ 6ನೇ ಮಗಳು. ಈ ನೌಕರಿ ಸಿಗ್ಬೇಕಾದ್ರೆ ಹುಡುಗ ಇವಳನ್ನೇ ಮದುವೆ ಆಗ್ಬೇಕು. ಒಪ್ಪಿಗೆ ಸರ್. ಹಾಗಾದ್ರೆ ಬನ್ನಿ, ಮನೆಗೆ ಹೋಗೋಣ. ಹುಡುಗಿನ ನೋಡಿದಾಗ ಆಗುತ್ತೆ, ಲಗ್ನ ಮಂಟಪದಲ್ಲಿ ಕೆಲಸದಾದ್ರೂ ತಗೊಳ್ಳಿ, ಆಮೇಲೆ ತಾಳಿ ಕಟ್ಟಿ. ಓ, ಆಗ್ಲಿ ಸರ್. ಸಾರು ಹುಳಿ ಬೇಕಾಗಿಲ್ಲ. ಕಮಾನ್ ಕಮಾನ್ ಭಾವೇಳೆ ಅಂದ್ರೆ ಇವತ್ತು ನಮ್ಮ ಮನೆಯಲ್ಲೇ ತಕ್ಕಾರ ಕೂಟ ನಡೆದು ಹೋಗ್ಲಿ. ನೀವು ನನ್ಗೊಂದು ಕೆಲಸ ಕೊಟ್ಟು ತುಂಬಾ ಉಪಕಾರ ಮಾಡಿ. ತಮ್ಮ ಈ ಉಪಕಾರವನ್ನು ನಾನು ಎಂದೆಂದಿಗೂ ಮರೆಯಲಿಲ್ಲ. ನಮಸ್ಕಾರ.
ಎಕ್ಸ್ಕ್ಯೂಸ್ ಮೈ, ಇಲ್ಲಿ ಇಂದು ಮೇಡಮ್ ಯಾರು? ಬಳಕಿದ್ದಾರೆ. ಥ್ಯಾಂಕ್ ಯು. ಮೀರಾ, ನೀನು ಯಾವ ಯೋಚನೆನೂ ಮಾಡಬೇಡ, ಸಮಾಧಾನವಾಗಿರು. ನಾನು ಯಾಕೆ ಯೋಚನೆ ಮಾಡಲಿ ಮೇಡಮ್? ಇನ್ನೂ ಸಮಯ ಇದೆಯಲ್ಲ, ಸಮಾಧಾನವಾಗಿ ಇರ್ತೀನಿ. ಹೌದು ಹೌದು, ಇನ್ನೂ ಸಮಯ ಇದೆ. ಎಕ್ಸ್ಕ್ಯೂಸ್ ಮೈ, ಇಲ್ಲಿ ಇಂದು ಮೇಡಮ್? ನಾನೇ. ನಮಸ್ಕಾರ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ನನ್ನ ಹೆಸರು ಭೂಷಣ್ ಅಂತ. ನಮಸ್ಕಾರ. ನಮಸ್ಕಾರ. ಮೂಲ ಸ್ಥಳ ಹಳೇಬೇಡು. ನಮ್ಮ ತಂದೆಗೆ ಮೈಲಿಗಟ್ಟಲೆ ಟೀ ಎಸ್ಟೇಟ್ ಇದೆ ಡಾರ್ಜಿಲಿಂಗ್ ನಲ್ಲಿ. ದೊಡ್ಡ ಪೆಪರ್ಮೆಂಟ್ ಫ್ಯಾಕ್ಟರಿ ಇದೆ ಎರ್ನಾಕುಲಂನಲ್ಲಿ. ಮಿಲ್ಲು ಆಫೀಸ್ ಎಲ್ಲ ಸೂರತ್ ನಲ್ಲಿದೆ. ನಿನ್ನೆ ರಾತ್ರಿ ಡೆಹರಾಡೂನ್ ನಲ್ಲಿದೆ, ಬೆಳಿಗ್ಗೆ ಬಾಂಬೆ, ಮಧ್ಯಾಹ್ನ ಮದ್ರಾಸು, ಈಗಿಲ್ಲಿ. ತುಂಬಾ ಸಂತೋಷ. ಥ್ಯಾಂಕ್ ಯು. ಇಷ್ಟು ದೊಡ್ಡ ವ್ಯಕ್ತಿ ಈ ಬಡವ ಮನೆ ಇದೆ ಮಾಡಿಸಲು ಕಾರಣ? ಕಾರಣ ಇಷ್ಟೇ ನೋಡಿ ಮೇಡಮ್, ಹಣಕಾಸಿನ ವಿಷಯದಲ್ಲಿ ನನಗೂ ತಂದೆಯವ್ರಿಗೂ ತದ್ವಿರುದ್ಧ. ನನ್ನ ಆಸ್ತಿ ಹೆಸರು ಉಪಯೋಗಿಸ್ತೆ, ನೀನು ಬಾಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅವ್ರ ಛಲ, ಬಾಳೆ ಬಾಳ್ತೀನಿ ಅಂತ ನನ್ನ ಛಲ. ಅವ್ರ ಬೆಂಬಲ ಇಲ್ಲದೆ ನಾನು ಮದುವೆಯಾಗಿ ಚೆನ್ನಾಗಿ ಬಾಳಿ ತೋರಿಸ್ಬೇಕು ಅಂತ ಬಂದಿದ್ದೆ. ಶ್ಯಾಮಶಾಸ್ತ್ರಿಗಳು ಹೇಳಿದ್ರು ನಿಮ್ ಕಡೆ ಒಂದು ಹೆಣ್ಣಿದೆ ಅಂತ. ನಿಮ್ ತಂದೆ ಎಲ್ಲಿದ್ದಾರೆ? ಯಾಕೆ ಬಾಂಬೆಯಲ್ಲಿದ್ದಾರೆ. ಮದುವೆ ವಿಷಯ ನೋಡಿ, ಅವ್ರನ್ನ ವಿಚಾರಿಸೋಣ ಅಂತ. ವಿಚಾರಿಸೋಣ? ನಮ್ಮ ತಂದೆಯನ್ನು ವಿಚಾರಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ನಲ್ಲ. ಅವನ್ನೇ ನೇರವಾಗಿ ವಿಚಾರಿಸ್ಬೇಕು ಅಂತಲ್ಲ, ಮೂರನೇ ಅವ್ರ ಮೂಲಕ ನಿಮ್ಮನೆ ವಿಷಯ ನಾವು ತಿಳ್ಕೊಂಡು ನಮ್ಮನೆ ವಿಷಯ ನಿಮ್ ತಿಳಿಸೋಣ ಅಂತ ಅಷ್ಟೇ. ಅಂದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತೀರೇನು? ನನ್ನ ಮೋಸಗಾರ ಅಂತ ತಿಳಿದ್ರೇನು? ಇಂದು ಮೇಡಮ್, ಏನೋ ಪಾಪ 8 ವರ್ಷಗಳಿಂದ ಗಂಡು ಸಿಗ್ದಿರೋ ಹುಡುಗಿ ಒಳ್ಳೇದಾಗ್ಲಿ ಅಂತ ನಾನು ಬಂದ್ರೆ ಮನೆತನ ವಿಚಾರಣೆ ಅಂತ ನನ್ನ ಮರ್ಯಾದೆ ಕಳೀತಾ ಇದ್ದೀರೋ? ನಾನು ಇಲ್ಲಿ ಬಂದಿದ್ದೇ ನನ್ನ ಮುಟ್ಟಾಡ್ತಾನ. ನಾನು ನೀವು ಹುಡ್ಕೊಂಡ್ ಬಂದ್ರೆ ಹುಡುಗಿ ನನ್ನ ಮಗಳಿಗೆ ಸಿದ್ದ. ಮೀರಾ, ನಿನಗೆ ಈ ವಿಷಯಗಳೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಒಳಗೋಗು. ಇಲ್ಲ ಇಂದು ಮೇಡಮ್, ಇವ್ರು ಯಾರು ಹೇಳ್ತಾರೋ ಹಕ್ಕೇಳೋಕ್ನಂತ ಯಾರು? ನಮ್ಮ ತಂದೆ ಈ ನಿರ್ಧತಿಕರಲ್ಲ, ನನ್ಗೆ ನನ್ನ ತಂಗಿಗೆ ಮದ್ವೆಗೆ ಅಂತ 10,000 ರೂಪಾಯಿ ಎತ್ತಿಟ್ಟಿದ್ದಾರೆ. ನನ್ನ ಹಣ ನೀವು ಹೇಗ್ ಬೇಕಾದ್ರೂ ಉಪಯೋಗಿಸ್ಕೊಳ್ಳಿ, ದಯವಿಟ್ಟು ನನ್ನ ಕೈ ಹಿಡಿದು ಕಾಪಾಡಿ ಸರ್. ನೋ ನೋ ನೋ, ಮನಿ ಇಸ್ ಆಫ್ ನೋ ಇಂಪಾರ್ಟೆನ್ಸ್. ನಿಮ್ಮ ಹಣ ನನಗೆ ಹೆಚ್ಚು ದಿನ ಬೇಕಾಗಿಲ್ಲ, ಸ್ವಲ್ಪ ದಿವಸ ಟೈಮ್ ಕೊಡು. ಆಮೇಲೆ ಆ ಹಣಕ್ಕೆ 10% ನಿನ್ನ ತಂಗಿ ಮಗಳು ನಾನು ಖರ್ಚು ಮಾಡಬಲ್ಲೆ. ಮೀರಾ, ನನ್ನ ಮಾತು ಕೇಳು, ದುಡುಬೇಡ. ಆತ ಯಾರೋ ಏನೋ, ಕುಲ ಗೋತ್ರ ಒಂದು ಗೊತ್ತಿಲ್ಲ. ನಿನ್ ಮನಸ್ಸು ಹತೋಟಿಗೆ ತಂದ್ಕೋ, ನಡಿ ಒಳಗೆ. ಬೇಡ, ನಾನು ಆ ಕುಲ ಗೋತ್ರ ಅಲ್ದೇರೋನು. ಯಾವ ಕಾರಣಕ್ಕೂ ಏನು, ತಾಳಿನೇ ಕಾಣದೆ ಬೆಳೆದ್ ನಿಂತು ಇವಳಿಗಿಂತ ಕೀಳೆ ನಾನು? ನಾನು ನಿಮ್ ಸಾಹಸನೇ ಸರಿ ಇಲ್ಲ. ಬಿಡ್ಬೇಡಿ ಸರ್, ನೀವ್ ಹೇಳಿದ್ದು ನಿಜ ಸರ್. ನಾನು ದುರದೃಷ್ಟವಂತೆ ಮದ್ವೆ ಆದ್ಮೇಲೆ ನೀವು ನನ್ನನ್ನ ಮನೆ ಕೆಲಸವನ್ನ ನೋಡ್ಕೊಂಡ್ರು ಪರವಾಗಿಲ್ಲ. ನೆಪ್ಪು ಮಾತ್ರಕ್ಕೆ ನನ್ನನ್ನು ಮದ್ವೆ ಮಾಡ್ಕೊಂಡು ಅಪ್ಪನ ಮನೆಯಿಂದ ಮರ್ಯಾದೆ ಕರ್ಕೊಂಡು ಹೋಗಿ ಊರ್ ದಾಟಿದ ಮೇಲೆ ನನ್ನನ್ನು ಕತ್ತರಿಸ್ ಬಿಸಾಕಿದ್ರು ಪರವಾಗಿಲ್ಲ ಸರ್. ನೀವು ಮಾತ್ರ ದೊಡ್ಡ ಮನಸ್ಸು ಮಾಡಿ ಈ ಅಪಮಾನದ ನರಕದಿಂದ ನನ್ನನ್ನು ಪಾರು ಮಾಡಿ ನಿಮ್ಮ ಪಾಲಿನಿಂದ ಜನ್ಮ ಎತ್ತಿ ನಿಮ್ಮ ತೀರಿಸ್ತೀನಿ. ನನಗೆ ಕಟ್ಟುವಂತ ತಾಳಿ ಕಟ್ಟಿ ನನ್ನ ಮಾನ ಉಳಿದಿ ಸರ್, ನನ್ನ ಮಾನ ಉಳಿದಿ. ಹುಚ್ಚು, ನೀನು ಕೊಟ್ಟ ಅವಸ್ಥೆಯನ್ನು ಕೇಳಿದ್ರೆ ನನಗೆ ಸಂಕಟ ಆಗ್ತಾ ಇದೆ. ನೀನು ನಗಿನಂತಾನೆ ಇದೆಯಲ್ಲ, ಇದು ಹೇಗೆ ಸಾಧ್ಯ ಆಯ್ತು ನಿನಗೆ? ಅಲ್ಲೇ ಸ್ವಾರಸ್ಯ ಚಿಕ್ಕಪ್ಪ, ಸಂಕಟ ಪಡಬೇಕು ಅಂತ ಹುಡುಕ್ತಾ ಹೋದ್ರೆ ದಿನಕ್ಕೆ 100 ಕಾರಣಗಳು ಸಿಕ್ಕಟ್ಟೆ. ಅದರಿಂದ ಏನು ಪ್ರಯೋಜನ? ಆರೋಗ್ಯಕ್ಕೆ ಅಪಾಯ ಅಷ್ಟೆ. ಆ ಶಂಕರನಾರಾಯಣ ಮಾಡಿದ್ದು ದ್ರೋಹ ಅಲ್ಲೇ? ಅದು ಅವನು ಯೋಚನೆ ಮಾಡಬೇಕಾದ ವಿಷಯ. ನನ್ನ ತೃಪ್ತಿ ಏನು ಗೊತ್ತು, ನಮ್ಮ ಪ್ರಯತ್ನದಿಂದ ಆ ಅಧಿಕಾರಿ ಮಗಳಿಗೆ ಒಂದು ಗಂಡು ಸಿಕ್ತು. ಆ ಪುಣ್ಯದಿಂದಲಾದರೂ ನಮ್ಮ ತಂಗಿಗೆ ಒಂದು ಗಂಡು ಸಿಕ್ಕೇ ಸಿಗಬೇಕಲ್ಲ. ಸಿಗುತ್ತೆ ಸಿಗುತ್ತೆ. ಇಲ್ಲಪ್ಪ, ಊರು ಬಂದಿದೆ, ಅದು ಇನ್ನೊಂದು ವಾರದೊಳಗೆ ಮದುವೆ ನಡೆದು ಹೋಗ್ಬಿಡ್ಬೇಕು. ಇದು ಮೇಡಮ್ ಏನಿದ್ದೀವಿ ಹೇಳ್ತಾ ಇರೋದು? ನಾನು ಹುಚ್ಚಿಡಿ ತುಂಬಿಟ್ಟೇನಪ್ಪ, ಏನಿಲ್ಲ. ಇಂದು ಮೇಡಮ್ ಸೇವಾಶ್ರಮಕ್ಕೆ ಒಂದು ಗಂಡು ಬಂದಿತ್ತು, ಅವ್ರಿಗೆ ನನ್ನ ವಿಚಾರ ಎಲ್ಲ ಗೊತ್ತು, ಆದ್ರೂ ಈ ಮದುವೆ ಒಪ್ಕೊಂಡಿದ್ದಾರೆ. ಇಂದು ಮೇಡಮ್ ಯಾಕೆ ಮಾತಾಡದೆ ಕೂತ್ಬಿಟ್ಟಲ್ಲ? ನಮ್ಮ ಮೀರಾ ಹೇಳ್ತಿರೋದು ನಿಜವೇ? ನಿಜ ಪ್ರೊಫೆಸರ್, ಆದ್ರೆ ಆ ಗಂಡು ನನಗಿಷ್ಟ. ನಿಮಗಿಷ್ಟ ಇಲ್ಲ ಅಂದ್ರೆ ನನಗಿಷ್ಟ ಇಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತು, ಆದ್ರೆ ನನಗಿಷ್ಟ ಇದ್ರ ಮೇಲೆ ನಿಮ್ ಇಷ್ಟ. ಇಲ್ಲ ಅಮ್ಮ, ನಿಮ್ಮಿಷ್ಟ ನಿಮ್ಮಿಷ್ಟವೇ ನಮ್ಮಿಷ್ಟ.
ನಿನ್ನ ಮನಸ್ಸಿನ ನೆಮ್ಮದಿಗೋಸ್ಕರ ನಾವೇನು ಮಾಡೋಕ್ಕೂ ಸಿದ್ಧ. ಇನ್ನೇನು ಬೇಡ, ಈ ಮದುವೆಗೆ ಇಂದು ಮೇಡಮ್ ನೋಪ್ತಿ, ಅಟ್ ಸಾಕು. ಇಂದು ಮೇಡಮ್, ನಮ್ಮ ಮೀರ ಯಾವತ್ತಾದ್ರೂ ಇಷ್ಟೊಂದು ಧೈರ್ಯವಾಗಿ ಮಾತಾಡಿರೋದನ್ನ ಕೇಳುತ್ತೀರಾ? ಒಬ್ಬ ಹೆಣ್ಣು ಮಕ್ಕಳು ತಂದೆ ಅಲ್ಲಂದ್ರ ಎದುರಿನಲ್ಲಿ ತನ್ನ ಮದುವೆ ವಿಷಯವಾಗಿ ತಾನೇ ಬಲವಂತ ಮಾಡಿರೋದನ್ನ ನೋಡಿದೀರಾ? ಇದು ಒಳ್ಳೆದಿಕ್ಕೆ ಇರಬಹುದು, ನೀವು ಮಾತ್ರ ಹಠ ಹಿಡಿಯಬಾರದು. ಆದ್ರೆ ಆಗ್ರಹಿಸಿದ್ರೆ ಇಲ್ಲ, ನೀರಲ್ಲ ಮನಸ್ಸು ಕೆಟ್ಟು ಪ್ರೀತಿ ಕಿಟ್ಕೊಂಡ್ರೆ ಪ್ರತಿಜ್ಞೆ ಹೊತ್ತು ನಾವು ಪ್ರಾಣ ಇಟ್ಕೊಂಡು ಹಾಗಿರೋದು. ಅದಕ್ಕೆ ಒಪ್ಪಳೆ ಒಪ್ಪಳೆ ಮೇಡಮ್. ಒಪ್ಪತ್ತೀನಿ ಪ್ರೊಫೆಸರ್, ಈ ಮದುವೆಗೆ ನಾನು ಒಪ್ಪಿದ್ದೀನಿ. ಏನಿದ ಅನಾಹುತ? ಯಾಕೆ ನಾನು ನಿನ್ ಕಣ್ಣು ಮುಚ್ಚಬಾರ್ದ? ಯಾರು ಬೇಡ ಅಂತಾರೆ, ಆದ್ರೆ ನೀನೇ ತಾನೇ ದೂರ ದೂರ ಇರ್ಬೇಕು ಅಂತ ಆರ್ಡರ್ ಮಾಡಿದ್ದು. ಆದ್ರೆ ಈಗ ಕಾಲ ಬದಲಾಗೋಯ್ತು. ಕಾಲ ಬದಲಾಗೋಯ್ತು, ಅದ ಹೇಗೆ? ನೀವು ಒಳ್ಳೆಯವರು ಅಂತ ಸಾಬೀತಾಯ್ತು. ಅದಕ್ಕಿಂತ ಮುಖ್ಯವಾಗಿ ಅಕ್ಕನ ಮದುವೆ ನಿಶ್ಚಯ ಆಯ್ತು, ಮುಂದಿನ ಸೋಮವಾರನೇ ಮದುವೆ. ಆ ಮಾತುಕತೆಗೋಸ್ಕರ ಅಣ್ಣ ನಿಮ್ಮನ್ನ ಮನೆಗೆ ಬರೋಕೆ ಹೇಳಿದ್ರು. ಹೌದಾ, ನಡೆಯೋ. ಸುಮ್ಕೆ ಕುಂತು ಬಿಟ್ಟೆ, ನೆಕ್ಕೋತ್ ಕಾಣಕ್ಕಿಲ್ವಾ? ಬೆಡ್ಸು ನೋಡೋ. ಆಗ್ಬೇಡ, ನನಗೆ ಆಯ್ತು. ಸೋಮವಾರನೇ ಮದ್ವೆ ಗೊತ್ತಲ್ಲ, ಅದನ್ನೇನ್ ನೀನ್ ಸ್ಪೆಷಲ್ ಆಗಿ ಹೇಳೋದು? ಮೀರವನ್ ಮದ್ವೆ ಆದ್ಮೇಲೆ ನಮ್ದು ಅಂತ ಹೇಳ್ದಿಲ್ಲ ಗುರು. ತಕ್ಕ ಮಜಾ. ಏಯ್, ಸೋಮವಾರ ಆದ್ಮೇಲೆ ಮಂಗಳವಾರ, ಲಗ್ನನೇ ಇಲ್ಲ, ಆಮೇಲೆ ಆಷಾಢ ಮಾಸ 6 ತಿಂಗಳು ಗಪ್ಚಿ ಮಾತಾಡಾಗಿಲ್ಲ. ಅದಕ್ಕೆ ಅದಕ್ಕೆ ಸಂಧಿಲ್ ಸಮಾರಾಧನೆ ಅಂತ. ಸಂಧಿಲ್ ಸಮಾರಾಧನೆ ಅಂತ ಸೋಮವಾರನೇ ನಮ್ದು. ಆ ಜನ್ಮೇಲೆ ಮಾತ್ರ ನಮ್ ತಾವ್ ಆಗಕ್ಕಿಲ್ಲ, ಮೀರವನ್ ಕತ್ತ ತಾಳಿ ಬಿಡ್ದೆ ಆಮೇಲೆ ಮಾತು. ಏನ ಬಟ್ಟು ಇಷ್ಟೊಂದನ್ನ ಬರ್ತಿದ್ಯಾ? ನೀನ್ ತಿನ್ಲಾರದ್ರು ಬಿಟ್ಬಿಡು, ನಾನ್ ತಿಂತೀನಿ. ಇದ್ ನನ್ ಎಂದ್ಲು ಕಣೆ. ಅದಕ್ಕೇನಂತೆ ಅಂದ್ರೆ ನಾನ್ ನಿನ್ನ ಎಂಡ್ರಾಗಳಲ್ವಾ? ನೀನಿನ್ನೂ ಆಗಿಲ್ವಲ್ಲ ನೋಡು. ಈ ರೂಲ್ಸ್ ಎಲ್ಲ ನಮ್ತ ನಡೆಯಕ್ಕಿಲ್ಲ, ನಾನ್ ಮಾತ್ರ ಇದು ಬಿಡಕ್ಕಿಲ್ಲ. ಅಯ್ಯಯ್ಯೋ, ನೀನ್ ಬಿಟ್ಬಿಡ್ತೀಯ ಅಂತ ಎಲ್ಲ ಹಾಕುದ್ನಲ್ಲ ಗುರು. ಅದಕ್ಕೆ ನಾವು ಬಿಡಕ್ಕಿಲ್ಲ ಗುರು. ಒಸಿ ಬಿಟ್ಬಿಡು ಗುರು. ಒಸಿ ಬಿಡಕ್ಕಿಲ್ಲ ಗುರು. ಬಿಡ ಬಿಡಕ್ಕಿಲ್ಲ 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 ತಿನ್ನಂಗ. ಆ ದಿವಸವೇ ನಿನ್ನ ಗೀತಾಳ ಮದುವೆ ನಡೆದು ಹೋಗ್ಬೇಕು. ಆಗ್ಲಿ ಪ್ರೊಫೆಸರ್, ಅದಕ್ಕೆ ನನ್ನಿಂದ ಆಗ್ಬೇಕಾ ಸಹಾಯ ಏನೇನು ಹೇಳ್ಬಿಡಿ. ನಿನ್ನಿಂದ ಏನಾಗ್ಬೇಕಾಗಿಲ್ಲ, ಅದೆಲ್ಲ ನಾವು ನೋಡ್ಕೋತೀವಿ. ನಿಮ್ಮ ತಂದೆ ನಾನು ಭೇಟಿ ಆಗಬೇಕು ಯಾವಾಗ? ಆ ಜವಾಬ್ದಾರಿ ಮಾತ್ರ ನನಗೆ ಬಿಡಿ ಸರ್. ಇರೋ ವಿಷಯ ಹೇಳ್ಬಿಡ್ತೀನಿ, ಎತ್ತಿ ಏರಿ ಹೇಳಿದ್ರೆ ಕೋಣ ನೀರ್ಗಳಿರೋ ರೀತಿ ನನಗೂ ನಮ್ಮ ಅಪ್ಪನಿಗೂ. ನೀವೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ, ನಾ ಸಮಯಕ್ಕೆ ಸರಿಯಾಗಿ ನಮ್ಮ ಅಪ್ಪನ ಕರ್ಕೊಂಡು ಬಂದ್ಬಿಡ್ತೀನಿ. ಅದು ಕಡೆಗಳಿಗೆ ಮಾತ್ರ ಸಾಧ್ಯ, ಮೊದ್ಲೇ ತಲೆ ಕೆಡಿಸ್ಬಿಟ್ರೆ ಅನರ್ಥ ಮಾಡ್ಬಿಡ್ತಾರೆ. ಲವ್ ಮ್ಯಾರೇಜ್ ಹಣ ಬರೋದು ಇಷ್ಟ ಸರ್, ನಮ್ಮ ಅಪ್ಪ ಆಯಿಸಿದ್ದಾಗೆ ಕಡಿಯೋ ಕಷ್ಟ, ಸ್ವಲ್ಪ ಸಮಯ ಕೊಟ್ರೆ ಕರ್ಕೊಂಡ್ಬಿಡ್ತಾರೆ ಅಂತ. ಅವ್ರನ್ನ ಒಪ್ಪಿಸ್ತೀಯ ತಾನೆ? ಒಪ್ಪೆ ಒಪ್ಪಿಸ್ತೀನಿ ಸರ್. ಒಪ್ಪಲ್ಲ ಒಪ್ಪಲ್ಲ ಒಪ್ಪಲ್ಲ. ಯಾಕೊಪ್ಪೋದಿಲ್ಲ? ನಿನ್ನ ಆಸ್ತಿನಲ್ಲ ನಾ ಹೆಸರು ಬರೆಯೋದಕ್ಕೆ ನಾನು ಒಪ್ಕೊಂಡಿದ್ದೀನಲ್ಲ, ಮತ್ ನೀನಾಕ ನನ್ ಮದುವೆಗೆ ಒಪ್ಪೋದಿಲ್ಲ. ನನ್ಗಿಷ್ಟ ನನಗಿಷ್ಟವಾದ ಹುಡುಗಿ ನಿನಗಿಷ್ಟವಿಲ್ಲ, ಅದಕ್ಕೆ ನಿನಗಿಷ್ಟವಾದ ಹುಡುಗಿ ನನಗಿಷ್ಟವಿಲ್ಲ. ಹಾ ಬೇಡ,
ಲಾ ಪ್ರಕಾರ ನನ್ಗೆ ಇಷ್ಟ ಬಂದವ್ರ ಮದುವೆ ಆಗೋ ವಯಸ್ಸಾಗಿದೆ. ಇದನ್ನ ತಪ್ಪಿಸೋದಕ್ಕೆ ಅಪ್ಪನ ಕೇಳಲು ಸಾಧ್ಯವಿಲ್ಲ, ಅಪ್ಪನ ಅಪ್ಪನ ಕೇಳಲು ಸಾಧ್ಯವಿಲ್ಲ. ಸೀತಾ ನೋಡಿದ್ಯಾ ಇವನ ಕೊಬ್ಬು ಎಷ್ಟಿದೆ? ಏಯ್, ನನ್ನ ರೂಮ್ನಲ್ಲಿ ರೈಫಲ್ ಇದೆ, ತಳ ಬಾಯಿಲಿ. ಹೌದು, ಅದೇ ಸರಿ. ನಿನ್ನಂತ ಅವನ ಮಗನ ಹುಟ್ಟಿದ್ದಕ್ಕೆ, ಆ ಹುಡುಗಿ ಕೊಟ್ಟ ಮಾತು ತಪ್ಪಿದ್ದಕ್ಕೆ ನಿನ್ನ ರೈಫಲಿಗೆ ಸಿಕ್ಕ ಸಾಯೋದೇ ಸರಿಯಾದ ಶಿಕ್ಷೆ. ಇದೇ ಕರೆಕ್ಟ್ ಆದ ಪ್ಲಾನ್. ರೈಫಲ್ ಇಲ್ಲೇ ಇದೆಯಲ್ಲ ಬಕರ, ನನ್ನ ಮಗನೇ. ನೀನ್ ಅವಳ್ಯಾಗ ಮದ್ವೆ ಆಗ್ತೀವೋ ನಾನು ನೋಡ್ಬಿಡ್ತೀನಿ ಕಣೋ. ಸೆರಗನ್ನು ಹೊದೆಯೇ ಹೋಗು ಜಾನೆಮ್ಮರಿಯೇ ನಡುವಳ್ಳಿ ಗೆಜ್ಜೆಯ ಡಾಬನ್ನು ಹೊಡು ಬಳ್ಳಿಯ ನಡುವಿಗೆ
ಬೇಡ ಒಂದು ಕೇಡ ಹೋಗಿ ಪಂಚರಂಗಿ ಐತಿಮ್ಮ ಎದ್ದ ನರಸಿಂಹ 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 ನಮೋ ನಮೋ ನರಸಿಂಹ ನಮೋ ನಮೋ ಋಣ ಪರಿಹಾರಕ ಗುಣ ಪರಿಪೋಷಕ ಪರಮ ವೇದನೆಯ ಪಾರು ಮಾಡಿದೆಯ ನರಸಿಂಹ ನಮೋ ನಮೋ ನರಸಿಂಹ ನಮೋ ನಮೋ ಸಿಹಿ ತಿಂಡಿ ಯಾವುದೇ ಮಾಡಲು ಈ ಸಿಹಿ ತಿಂಡಿ ಯಾವುದೇ ಮಾಡಲು ಶುದ್ಧ ತುಪ್ಪಳ ಬಳಸಲೇಬೇಕು ಖಾರದ ಅಡುಗೆ ಏನೇ ಮಾಡಲು ಕಾಯ್ತುರಿ ಹುಳಿ ಮುಂದಿರಬೇಕು ಶುಚಿಯೂ ಬೇಕು ಹಾಗೆ ರುಚಿಯೂ ಬೇಕು ಪಾಕ ಪುಸ್ತಕ ಓದಲೇಬೇಕು ಉಡುಪಿಯ ಕೃಷ್ಣನ ದಯವಿರಬೇಕು ಆ ಕೃಷ್ಣನ ದಯವಿರಬೇಕು ಆ ಕೃಷ್ಣನ ದಯವಿರಬೇಕು ಆ ಕೃಷ್ಣ ಹೇ ಕೃಷ್ಣ ಆ ಕೃಷ್ಣ ಹೇ ಕೃಷ್ಣ ಕೃಷ್ಣ ಆ ಕೃಷ್ಣ ಕೃಷ್ಣ ಹೇ 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 ಕೃಷ್ಣ ಇಂದು ಮೇಡಮ್ ಇಂದು ಮೇಡಮ್ ನನ್ನ ಯಾಕೆ ಕೇಳ್ಕೊಂಡು ಬಂದ್ಬಿಟ್ರಿ ಇನ್ನೂ ವೇಣು ಬಂದಿಲ್ಲ ಆಗ್ಬೇಕಾದ ಕಾರ್ಯ ಬೇಕಾದಷ್ಟು ಬಿದ್ದಿದೆ ವೇಣು ಬಂದಿಲ್ವೇ ಬರಬೇಕಾಗಿತ್ತಲ್ಲ ಯಾಕೆ ಬರಲಿಲ್ಲ ಅದನ್ನು ನಾನು ಕೇಳ್ತಿದ್ದೀನಿ ಯಾಕೆ ಬರಲಿಲ್ಲ ಅಂತ ಅವನು ಕಿಲಾಡಿ ಸಮಯಕ್ಕೆ ಸರಿಯಾಗಿ ತಂದೆಯನ್ನು ಕರ್ಕೊಂಡು ಬಂದು ಕೇಳಿ ಬರ್ತಾನೆ ಹಾಗಂತ ಸುಮ್ಮನೆ ಕೂತ್ರೆ ಹೇಗೆ ನಂಜಪ್ಪನವರು ಗಾಬರಿ ಆಗಿದ್ದಾರೆ ಇದಕ್ಕೆ ನಮ್ಮ ಚಿಕ್ಕಪ್ಪ ಯಾಕೆ ಗಾಬರಿ ಆಗಬೇಕು ಕಣಿ ಕೇಳಿ ವಿಷಯ ಜನಗಳಿಗೆಲ್ಲ ತಿಳಿದು ಆಭಾಸ ಆಗೋಕ್ಕೆ ಮುಂಚೆ ಬೇಗ ಹೋಗಿ ಕರ್ಕೊಂಡು ಬನ್ನಿ ಪ್ರೊಫೆಸರ್ ಪ್ರೊಫೆಸರ್ ಬೇಗ ಹೋಗಿ ಹೋಗಿ ಅಯ್ಯೋ Are you? I am Professor Uchuraya. Oh, please come in. Please. Colonel Dandali or Taveno? Yes. I am Colonel Dandali. Alri, ee nam cheeta age nimmun kandre adeshtu preeti? ನೋಡಿ ಅದಕ್ಕೆ ಪ್ರೀತಿ ಆದವ್ರು ನನಗೂ ಪ್ರೀತಿನೇ ಐ ಲವ್ ಡಾಗ್ಸ್ ನೋಡಿ ಪ್ರೊಫೆಸರ್ ಹುಚ್ಚುರಾವ್ ಈ ನಮ್ಮ ನಾಯಿ ಸಾಮಾನ್ಯವಾದ್ದಲ್ಲ ಬಹಳ ಉತ್ತಮವಾದ ಜಾತಿ ಪ್ರಾಣಕ್ಕೆ ಪ್ರಾಣ ಕೊಡುವಂತ ಜೀವ ನನ್ನ ಮಗನಿಗಿಂತ ಇದ್ರ ಮೇಲೆ ನನಗೆ ವಾತ್ಸಲ್ಯ ಹೆಚ್ಚು ಆ ಸಂತೋಷ ಸಂತೋಷ ನಾಯಿ ಜಾತಿ ಏನೋ ಉತ್ತಮವೇ ಆದ್ರೆ ಇದನ್ನು ನೀವು ಸಾಕಿರೋ ರೀತಿ ಸರಿಯಾಗಿಲ್ಲ ಅಂತ ನನ್ನ ಭಾವನೆ ಇದೇನ್ರಿ ಹೀಗಂದು ಬಿಟ್ರಿ ಈ ನಮ್ ನಾಯಿಗೋಸ್ಕರ ಸಾವಿರ ಸಾವಿರ ಗಟ್ಟಲೆ ಖರ್ಚು ಮಾಡಿದ್ದೀನಿ ಈಗಲೂ ಖರ್ಚು ಮಾಡೋಕೆ ಸಿದ್ಧವಾಗಿದ್ದೀನಿ ಸುಮ್ಮನೆ ಖರ್ಚು ಮಾಡಿದ್ರೆ ಏನು ಪ್ರಯೋಜನ ಕ್ರಮಬದ್ಧವಾಗಿ ಸಾಕಿರೋ ನಾಯಿ ಹೊಸಬ್ರ ಕೈ ತಿಂಡಿ ಮೂಸಿರೋದಾಣ ಅಂದ್ರೆ ಏನು ಕಳ್ಳರು ಕೊಟ್ಟದನ್ನ ತಿಂದು ಮಲಗಿಬಿಟ್ರೆ ಮನೇಲಿ ಏನಾದ್ರೂ ಅಲ್ಲ ಅಂತ ಆಗ್ಬೋದಲ್ಲ ಹೌದಲ್ವೇ ಪ್ರೊಫೆಸರ್ ಹಾಗಾದ್ರೆ ನಾಯಿಗಳನ್ನ ಕ್ರಮಬದ್ಧವಾಗಿ ಸಾಕೋದು ಹೇಗೆ ಯಾಕೆ ಆ ಬಗ್ಗೆ ನಾನೇ ತಿಳಿಗನ್ನಡದಲ್ಲಿ ಒಂದು ಪುಸ್ತಕ ಬರ್ದೀನಿ ಅವಳಿ ನಾಯಿ ಸಾಕುವ ವಿಧಾನ ಗುಡ್ ಗುಡ್ ಪ್ರೊಫೆಸರ್ ಹುಚ್ಚುರಾವ್ ಈ ಅಮೂಲ್ಯ ಕೃತಿನ ಬರೆದು ಇಡೀ ನಾಯಿ ಕುಲಕ್ಕೆ ದೊಡ್ಡ ಸೇವೆ ಸಲ್ಲಿಸಿದಿರಪ್ಪ ಇವತ್ತಿನಿಂದ ನೀವು ನನ್ನ ಆಪ್ತ ಮಿತ್ರರು ಅಂದಾಗೆ ಈ ಕೃತಿನ ಲಕ್ಷ ಲಕ್ಷ ಗಟ್ಟಲೆ ಪ್ರಿಂಟ್ ಮಾಡಿಸಿ ಪ್ರತಿಯೊಂದು ನಾಯಿಗೂ ಅಲ್ಲ ನಾಯಿ ಸಾಕೋರಿಗೂ ಉಚಿತವಾಗಿ ಹಂಚಬೇಕು ಅಂತ ಸ್ಫೂರ್ತಿ ಬಂದಿದೆ ಇದಕ್ಕೆ ಅನುಮತಿ ಕೊಡ್ತೀರಪ್ಪ ಓಹೋ ಅಗತ್ಯವಾಗಿ ಅದರಿಂದ ನನಗೆ ಬಿಡಿದಾಸಿನ ಪ್ರತಿಫಲವೂ ಬೇಡ ಅಯ್ಯೋ 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 ಈ ನಿಮ್ ಬುದ್ಧಿ ನನ್ನ ಮಗ ವೇಣುಗಿಲ್ವಲ್ಲ ಪ್ರೊಫೆಸರ್ ಅವನಿಗೆ ನಾಯಿ ತಲೆ ಕಂಡ್ರೆ ಆಗಲ್ಲ ನೋಡಿ ಹೋಗ್ಲಿ ನಾಯಿ ಸಾಕಿರೋರ್ ಮನೆ ಹುಡುಗಿನಾದ್ರೂ ಮದುವೆ ಆಗುವಂತ ಬೇಕಾದಷ್ಟು ಹುಡುಗಿರನ್ನು ತೋರಿಸ್ತೇನೆ ಒಬ್ಬರನ್ನೂ ಒಪ್ಪಲಿಲ್ಲ ಅದ್ಯಾವುದೋ ದಿಕ್ಕು ದೆಸೆ ಇಲ್ಲದ ಹುಡುಗಿನ ಲವ್ ಮಾಡಿ
ಅದನ್ನ ಮದುವೆ ಆಗ್ಬೇಕು ಅಂತ ಹಾರಾಡ್ತಾ ಇದ್ದಾನೆ. ಹೀಗಾದ್ರೆ ನನ್ನ ನಾಯಿಗತಿ ಏನು ಪ್ರೊಫೆಸರ್? ದುಃಖ ಪಡಬೇಡಿ ಕರ್ನಲ್, ನಿಮ್ಮ ವೇಣು ಮದುವೆ ಆಗಬೇಕಾಗಿರೋಳು ನನ್ನ ತಂಗಿನೇ. ಏನು ನಿಮ್ಮ ತಂಗಿನೇ? ಅಯೋಗ್ಯ ಅವಿವೇಕಿ ರಾಸ್ಕಲ್. ಯಾರು ಯಾರು? ನನ್ನ ಮಗ ವೇಣು. ನೋಡಿ ಪ್ರೊಫೆಸರ್, ನಿಮ್ಮ ತಂಗಿನ ಮದುವೆ ಆಗ್ತೀನಿ ಅಂತ ಮುಟ್ಟಾಳ ನನಗೆ ಮೊದಲೇ ಹೇಳಬೇಡವೆ. ಅಣ್ಣನಿಗೆ ನಾಯಿ ಮೇಲೆ ಇಷ್ಟೊಂದು ಪ್ರೀತಿ ಇರೋವಾಗ ಇನ್ನ ಆ ತಂಗಿಗೆ ಎಷ್ಟು ಬೇಡ? ಯಾವ್ದೋ ಹುಡುಗಿನ ಮದುವೆ ಆಗ್ತೀನಿ ತನ್ನಲ್ಲ ಅಂತ ಕೋಪ ಬಂದು ಅವನ್ ಕೊನೆ ಕುಡಿ ಬೀಗ ಹಾಕ್ಬಿಟ್ಟೆ. ಬೀಗ ಹಾಕ್ಬಿಟ್ರ? ಅಯ್ಯಯ್ಯೋ, ಇವತ್ತೇ ಮದುವೆ, ಪರ ಬರಲಿಲ್ಲ ಅಂತ ಎಲ್ಲ ಚರ್ಪಡಿಸ್ತಾ ಇದ್ದಾರೆ. ಮುಹೂರ್ತ ಹತ್ರ ಬರ್ತಾ ಇದೆ, ಪ್ಲೀಸ್ ಪ್ಲೀಸ್. ನೋಡಿದ್ರ ಇವತ್ತು ಮುಹೂರ್ತ ಇಟ್ಕೊಂಡು ನಿನ್ನೆ ನನ್ನ ಹತ್ರ ಜಗಳ ಕಾದ್ನಲ್ಲ ಮುಟ್ಟಾಳ. ನಾನೆಲ್ಲಾದ್ರೂ ಬೀಗ ಹಾಕೊಂಡು ಹೊರಟೋಗಿದ್ದಿದ್ರೆ ನಿಮ್ಮ ಮಾನ ಏನಾಗಣ, ನನ್ನ ಮಾನ ಏನಾಗಣ? ಓ ಏನಿ ಅಲ್ವ ವೇಣು, ಗೀತಾ ಪ್ರೊಫೆಸರ್ ಹುಚ್ಚುರಾಯರ ತಂಗಿ ಅಂತ ನನಗೆ ಮೊದಲೇ ಹೇಳ್ಬೇಡ್ವೇನು? ವೇಣು 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 ಕರ್ನಲ್ ಕರ್ನಲ್, ವೇಣು ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ನೆಲ್ ಕಾಣಿಸ್ತಾನೆ, ಕಿಟಕಿ ತೂರಿ ಆಚೆಗೆ ದುಮ್ಕಿ ಹಾರು ಹೋಗಿದ್ದಾನೆ. ಎಷ್ಟಾದ್ರೂ ನನ್ನ ಮಗ ಅಲ್ವೇ ಮಿಸ್ಟರ್ ಪ್ರೊಫೆಸರ್? ಚಿಕ್ಕ ವಯಸ್ಸಲ್ಲಿ ನಾನು ಹೀಗೆ ಮಾಡಿದ್ದುಂಟು. ಓಹೋ, ಇದು ವಂಶ ಪಾರಂಪರೆಯಿಂದ ಬಂದಿರೋದು. ಅದಿರ್ಲಿ, ಈಗ ವೇಣು ಇಲ್ಲ ಒಂದು ಗೊತ್ತಾಗ್ಲಿಲ್ವಲ್ಲ. ನೆಲ್ಗೋಗ್ತಾನೆ, ಕತ್ತೆ ತಪ್ಪಿಸ್ಕೊಂಡ್ರೆ ಪಾಳ್ಗೋಡೆ, ಅಂದ ಹಾಗೆ ಮದುವೆ ಮನೆಗೆ ಹೋಗಿರ್ತಾನೆ. ಬನ್ನಿ ಪ್ರೊಫೆಸರ್, ನನಗೆ ಗೊತ್ತಿಲ್ಲದೆ ತಾಳಿಗೆಳಿ ಕಟ್ಬಿಟ್ಟಾನು. ಹೌದೌದು, ಬನ್ನಿ 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 ಬನ್ನಿ. ಗಟ್ಟಿಯಾಗಿ ಬಂದೆ. ಒಂದ್ ನಿಮಿಷ, ಅವ್ರು ಬಂದ್ಬಿಟ್ರು, ನಮ್ ಗುರುಗಳು ಬಂದ್ಬಿಟ್ರು. ನಾನೇನ್ ಹೇಳ್ದೆ, ನನ್ನ ಮಗ ನನ್ನಾಗಿಂತ ನಾನು ಹೇಳಲಿಲ್ಲ. ಶಾಬಾಸ್ ಮಗನೆ, ಶಾಬಾಸ್. ಒಳ್ಳೆ ಸಂಬಂಧ ಹುಡುಕೊಂಡೆ. ನೀನಾಗಪ್ಪ ಇವರು ನಮ್ ಚಿಕ್ಕಪ್ಪ ನಂಜಪ್ಪ ಅಂತ. ಹ್ಯಾಪಿ ಟು ಮೀಟ್ ಯು. ಇವರು ಇಂದ್ರು ಮೇಡಮ್. ನಿಮ್ಮ ವಿಷಯ ಪ್ರೊಫೆಸರ್ ತುಂಬಾ ಹೇಳಿದ್ದಾರೆ. ದೊಡ್ಡ ತಂಗಿ ಮೀರಾ, ಚಿಕ್ಕ ತಂಗಿ ಗೀತಾ. ಯುವರ್ ಫಸ್ಟ್ ಚಾಯ್ಸ್ ಅಂಡ್ ಎ ವೆರಿ ಎಕ್ಸಲೆಂಟ್ ಚಾಯ್ಸ್ ಅಟ್ ದಟ್. ಶುಭ ಕಾರ್ಯ ಆರಂಭ ಆಗುತ್ತಾನೆ. ಓ, ಧಾರಾಳವಾಗಿ ಡೈವರ್ಸ್. ನಹು ಚಂಬರೀಶಾರೋಭವಾಸ್ತಿ. ಯಾಕೆ ಇನ್ಸ್ಪೆಕ್ಟರ್? ಪ್ರೊಫೆಸರ್, ಈ ಭೂಷಣ್ ಇದನ್ನಲ್ಲ, ಮಹಾ ಕಳ್ಳ, ಇಂಟರ್ನ್ಯಾಷನಲ್ ಫ್ರಾಡ್. ನೋಡಿ ಪಾಪ,
ಇವರೆಲ್ಲ ಬೇರೆ ಬೇರೆ ಪ್ರಾಂತ್ಯದವರು. ಇವರನ್ನೆಲ್ಲ ಹೀಗೆ ಮೋಸ ಮಾಡಿ ಮದುವೆ ಆಗಿದ್ದ. ಇವತ್ತು ನಮ್ಮ ಪ್ರಾಂತ್ಯ ಕರ್ನಾಟಕದಲ್ಲೂ ಮೋಸ ಮಾಡಬೇಕು ಅಂತ ಬಂದ, ಆಗಲಿಲ್ಲ, ಸಿಕ್ಕಿಬಿದ್ದ. ಇವನನ್ನು ಹಿಡಿದದ್ದು ತುಂಬಾ ಹೆಮ್ಮೆ ವಿಷಯ. ಇದರಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ಒಳ್ಳೆ ಹೆಸರು ಬಂತು. ಪ್ರೊಫೆಸರ್, ನಾನು ಬರ್ತೀನಿ. ನಮಸ್ಕಾರ. ಯಾಕೆ ಸರ್ ನಿಮ್ ಕಣ್ಣಲ್ಲಿ ನೀರು? ಅಳದೆ ಇನ್ನೇನ್ ಮಾಡೋದು ಸರ್? ಇನ್ಸ್ಪೆಕ್ಟರ್, ನೀವೇನೋ ನಿಮ್ ಕರ್ತವ್ಯ ಮಾಡಿ ಮುಗಿಸಿದ್ರಿ, ನಾವು ಕರ್ತವ್ಯ ಭ್ರಷ್ಟರಾಗ್ಬಿಟ್ಟು. ಇನ್ನೇನು, ನಾ ಹಿಡಿದ ಕಾರ್ಯ ಕೈಗೂಡ್ತು ಅಂತ ಸಂತೋಷವಾಗಿತ್ತು, ಸಂತೋಷವಾಗಿತ್ತು. ಆದ್ರೆ ನಮ್ಮ ಪ್ರಯತ್ನ ಫಲಿಸ್ಲಿಲ್ಲ, ನಿರರ್ಥಕವಾಗ್ಬಿಡ್ತು. ಆದಷ್ಟು ಬೇಗ ನಾವೆಲ್ಲ ಈ ಲೋಕ ಬಿಟ್ಟೋಗೋದಿಕ್ಕೆ ಒಂದು ದಾರಿ ಹುಡುಕೋಬೇಕು. ಅಷ್ಟೇ, ಮುಗೀತು ಇವತ್ತಿಗೆ ನಮ್ಮ ವಂಶ, ಮುಗೀತು. ಹೋಗ್ ಬನ್ನಿ. ನಮಸ್ಕಾರ, ನಮಸ್ಕಾರ. ನಿಮ್ಮ ಮನಸ್ಸಿನ ಸಂಕಟ ನನಗೂ ಗೊತ್ತು. ನಾವು ಕರ್ತವ್ಯದಲ್ಲಿ ಕಠಿಣರೇ ಹೊರತು ನಮಗೂ ಮನುಷ್ಯತ್ವ ಅನುಕಂಪ ಆಯಿತೆ. ಪ್ರೊಫೆಸರ್, ನೀವು ಒಪ್ಪಿಕೊಳ್ಳೋದಾದ್ರೆ ಹೇಳಿ, ನಿಮ್ಮ ತಂಗಿನ ನಾನು ಮದುವೆ ಆಗ್ತೀನಿ. ಸರ್ ಮತ್ತೆ ಕಣ್ಣೀರು? ಇದು ಕಣ್ಣೀರಲ್ಲ, ಇದು ಕಣ್ಣೀರಲ್ಲ, ಆನಂದದ ಕಣ್ಣೀರು, ಆನಂದದ ಕಣ್ಣೀರು. ತುಂಬಾ ಸಂತೋಷ, ತುಂಬಾ ಸಂತೋಷ. ಚಿಕ್ಕಪ್ಪ, ಚಿಕ್ಕಪ್ಪ, ರಾಜಣ್ಣ ಚೋಡು, ಸ್ವಲ್ಪ ಗಮನಿಸು. ಒಂದು ಗಳಿಗೆಯಲ್ಲಿ ಎಷ್ಟೊಂದು ವ್ಯತ್ಯಾಸ. ಥ್ಯಾಂಕ್ ಯು ವೆರಿ ಮಚ್. You are a fine man. Thank you, Karnal. ಬೆಲ್ಲಿ ಬೇಡಿ ಅಮ್ಮ, ಕಲ್ಲು ಗಿಲ್ಲು ತಡೆದಿರೋ ಹಾಗೆ ನಾನ್ ನೋಡ್ಕೋತೀನಿ. ನಾನ್ ಭದ್ರವಾಗಿ ಇಟ್ಕೊಂಡಿನಿ, ಬೀದಿಗೆ ಬಿಡಂಗ್ ಬಿಡ್ತೀನಿ. ಬಿಡವ ಬೇಡ. ಇದು ಯಾರು ಮಾಡೋ ಕೆಲಸ? ಚೆನ್ನಾಗೈತೆ, ಚೆನ್ನಾಗೈತೆ. ಹಿರಿಯಕರಿಗೆ ಒಳ್ಳೆ ಹೆಸರು ತತ್ತಿರಿ ಅವ್ವ. ಈ ಪ್ರಪಂಚಕ್ಕೆ ಬದುಕೋದು ಎಷ್ಟು ಕಷ್ಟ ಆಯ್ತು, ಸಾಯೋದು ಅಷ್ಟೇ ಕಷ್ಟ ಆಯ್ತು. ಮೀರವ್ವ, ಬಲು ತಪ್ಪು ಮಾಡ್ತಾ ಇದ್ರಿ ನೀವು, ಬಲು ತಪ್ಪು ಮಾಡ್ತಾ ಇದ್ರಿ. ಮೀರಾ, ಯಾಕಮ್ಮ ಇಲ್ಲಿಗೆ ಬಂದೆ? ನೀವ್ಯಾಕೆ ಇಲ್ಲಿ? ಏನಾಯ್ತು, ಏನಾಯ್ತು, ಏನಾಯ್ತು? ಮದುವೆ ಮಂಟಪದಾಗ ಗಲಾಟೆ ಆಯ್ತು ನೋಡಿ. ಮೀರವ್ವ ಬೇಜಾರು ಮಾಡ್ಕೊಂಡು ಹಿಂಗೆ ಬಂದ್ರು, ಅಪಾಯ ಜಾಗ, ನಾವು ಹಂಗೆ ಬಂದ್ವಿ. ಅದಾ ಮೀರಾ, ಯಾಕಮ್ಮ ಹೋಗ್ಲಿ ಬಿಡು, ಗ್ರಹಚಾರ ಕಳೀತು. ತಿಮ್ಮು ಕಮ್ಲಿ, ಈ ವಿಷಯ ಯಾರ ಕಿವಿಗೂ ಬೀಳ್ಕೊಡ್ದು, ಗೊತ್ತಾಯ್ತಾ? ಮೀರಾ, ಯಾರಿಂದ ನಿನ್ನ ಮದುವೆ ನಿಂತು ಹೋಗಿತ್ತು, ಅವರೇ ನಿನ್ನ ಮದುವೆ ಆಗೋಕೆ ಸಿದ್ಧವಾಗಿದ. ಯಾರು ಗೊತ್ತಾ? ಇನ್ಸ್ಪೆಕ್ಟರ್ ರಾಜಣ್ಣ. ಒಪ್ಪಿಗೆನ? ಒಪ್ಪಿಗೆನೆ. ಯಾಕೋ, ಏನಾಯ್ತು ವೇಣು? ನಾನ್ ತಾಳಿ ಕಟ್ಟಲ್ಲ. ಕೋಪ ಬರ್ತಾ ಇದೆಯಲ್ಲ, ಕೋಪ ಬರ್ತಾ ಇದೆಯಲ್ಲ. ನಿನ್ಗೆ ಯಾವಾಗ್ಲೂ ಕೋಪ ಬರುತ್ತೆ. ಏಯ್, ತಾಳಿ ಕಟ್ಟೋ, ಕಟ್ಟೋ ತಾಳಿ. ಯಾಕೋ ಕಟ್ಟಲ್ಲ, ಒದ್ದು ಬಿಡ್ತೀನಿ ನೋಡು. ಕಟ್ಟೋ ಅಂದ್ರೆ ನಮ್ಮ ಮದುವೆಗೋಸ್ಕರ ಪ್ರೊಫೆಸರ್ ಎಷ್ಟು ಕಷ್ಟಪಟ್ಟಿದ್ದಾರೆ, ಏನ್ ಕತೆ? ಅವ್ರಿಗೆ ಮದುವೆ ಆಗೋವರೆಗೂ ನಾನ್ ತಾಳಿ ಕಟ್ಟಲ್ಲ. ಹೌದೌದು, ಪ್ರೊಫೆಸರ್ ಮದುವೆ ಆಗೋವರೆಗೂ ನಾನು ತಾಳಿ ಕಟ್ಟ. ಏನ ನನಗೆ ಮದುವೆ ಎಲ್ಲಾದ್ರೂ ಉಂಟೆ? ಆ ವಯಸ್ಸು ಕಳೆದೋಗಿಲ್ವೇ? ಇಲ್ಲ ಇಲ್ಲ, ಇದೆ ಇದೆ. ವಯಸ್ಸೇನೋ ಇದೆ,
ನನಗೆ ಹೆಣ್ಣು ಕೊಡೋರು ಯಾರು? ಯಾಕಿಲ್ಲ, ನಮ್ಮ ಹಿಂದೂ ಮೇಡಮೇ ಹೆಣ್ಣು. ಹಿಂದೂ ಮೇಡಮ್? ಹಿಂದೂ ಮೇಡಮ್, ಇದೇನು ಹುಡುಗರ ಕಾಟ? ತಾಳಿನೇ ಕಟ್ಟಲ್ಲ ಅಂತಾರಲ್ಲ, ನೀವು ನನ್ನ ಮದುವೆ ಆಗ್ತೀರಾ? ನಾಚಿಕೊಂಡ ಮೇಲೆ ಆಗೋಯ್ತು ಒಬ್ಬಾಗೇನು. ಹೌದು ಹೌದು, ಬಿಸಿ ತುಪ್ಪ ನುಂದು ಹಾಗಿಲ್ಲ, ಅವುಗಳು ಆಗುವುದಿಲ್ಲ. ಒಪ್ಪು ಹುಚ್ಚು ಪ್ರೊಫೆಸರ್, ಒಂದು ಕೆಲಸ ಮಾಡೋದು, ತಲೆ ಬಿದ್ರೆ ಮದುವೆ ಉಂಟು. ಮದುವೆ ಕಮ್ಮಿ ಹಿಂದೂ ಮೇಡಮ್? ಹಿಂದೂ ಯಾವುದೋ ಒಂದು. ನೀವು ಇಲ್ಲಿ ಯಾಕೆ ಬಂದ್ರಿ? ನೀವೇ ಇಲ್ಲಿಗೆ ಬಂದ್ರಿ. ನಾನು ಯಾಕೆ ಬಂದೆ? ಬಿಡ್ತೀರ ಬಿಡ್ತೀರ ಹೇಳ ಹೇಳ ಹೇಳಿ. ಯಾಕೆ ಹಾಸ್ಕೊತೀರಿ? ಒಂದು ಮಾತು, ಈ ಮಾತಾ ಇದು ಒಂದು ಮಾತಾ?